ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ನಾವು ಮಾತನಾಡಬೇಕಾಗಿರುವಂಥ ವಿಷಯ ಅಂತಂದರೆ ನಿನ್ನೆ ನಡೆದಂತಹ ಕನಕ ನಡೆಯ ನಂತರದ ಬಗ್ಗೆ. ಕನಕ ನಡೆ ಒಂದಷ್ಟು ಗೊಂದಲದ ನಡುವೆ ಕೂಡ ನಡೆದು ಹೋಯಿತು. ಜಿಲ್ಲಾಡಳಿತ ಅದಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿತ್ತು. ಆದರೆ ಅದು ಬೇರೆ ಕೆಲವು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳ ನಡುವೆ ನಿನ್ನೆ ಕನಕ ನಡೆ ನಡೆದಿದ್ದಂತೂ ಸತ್ಯ. ಅದರ ನಂತರದ ಕೆಲವು ಬೆಳವಣಿಗೆ ಕೂಡ ಆಗಿದೆ, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಹೆಚ್ಚಾಗಿ ಆ ವಿಷಯದ ಬಗ್ಗೆ ನಿನ್ನೆಯೇ ಅದು ವಾಟ್ಸಪ್ಗಳ ಮೂಲಕ, ಇವತ್ತು ಎಲ್ಲ ಮಾಧ್ಯಮಗಳ ಮೂಲಕ ಹರಿದಾಡಿರುವಂಥದ್ದು ಗೊತ್ತಿದೆ. ಇವತ್ತು ಇನ್ನು ಮುಂದೆ ಏನಾಗ್ಬೋದು, ಕನಕ ನಡೆ ನಡೀತು, ಮುಂದಿನ ನಡೆ ಏನಿರಬಹುದು, ಮುಂದಿನ ಬೇರೆಯವರ ನಡೆಗಳೆಲ್ಲ ಏನೇನೆಲ್ಲ ಇರಬಹುದು, ಇದೆಲ್ಲದರ ಬಗ್ಗೆ ನಾವು ಮಾತನಾಡೋಣ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಪತ್ರಕರ್ತರಾದಂಥ ಶಶಿಧರ್ ಹೆಮ್ಮಾಡಿ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ ಕುಂದಾಪುರದಿಂದ. ನಮಸ್ತೆ ಹೆಮ್ಮಾಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕನಕ ನಡೆಯ ನಿನ್ನೆಯ ಕಾರ್ಯಕ್ರಮದ ಬಗ್ಗೆ ಫಸ್ಟ್ ರಿಯಾಕ್ಷನ್ ನಿಮ್ಮ ಹತ್ರ ತೊಗೊಂಡು ನಂತರ ನಾವು ನಿನ್ನೆ ನಡೆದಂಥ ಒಂದು ಇಡೀ ಟೋಟಲ್ ಜಿಸ್ಟನ್ನು ಒಂದು 3 ಮಿನಿಟ್ಸ್ ಪ್ಯಾಕೇಜಲ್ಲಿ ನೋಡುವ. ನಿಮ್ಮ ರಿಯಾಕ್ಷನ್ ಫಸ್ಟ್? ಕನಕ ನಡೆ ಒಂದು ಏನು ಅಟ್ಟರ್ ಫ್ಲಾಪ್ ಕಾರ್ಯಕ್ರಮ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ಒಂದು ಕಾರ್ಯಕ್ರಮ. ಉಡುಪಿ ಚಲೋಗೆ ವಿರುದ್ಧವಾಗಿ ಉಡುಪಿ ಚಲೋದ ಯಶಸ್ಸನ್ನು ಕಂಡು ಅದನ್ನು ಏನು ಆ ಯಶಸ್ಸನ್ನು ಅದಕ್ಕೆ ಆ ಯಶಸ್ಸಿಗೆ ಕೊಂದುಂಟು ಮಾಡಬೇಕು, ಮತ್ತು ಒಟ್ಟು ಏನು ಹೊಟ್ಟೆ ಕಿಚ್ಚಿತ್ತು ಒಂದು ದಲಿತರೆಲ್ಲ ಒಟ್ಟಾಗಿ ಇವತ್ತು ಒಂದು ಒಂದೇ ಬ್ಯಾನರ್ ನಡಿಯಲ್ಲಿ ಬಂದು ಉಡುಪಿಯಲ್ಲಿ ಒಂದು ಉಡುಪಿ ಚಲೋ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತದಿಂದ ಬಂದ ಜನ ಯಶಸ್ವಿಗೊಳಿಸಿದ್ರ ಹಿನ್ನೆಲೆಯಲ್ಲಿ ಎಲ್ಲೋ ದಲಿತರೆಲ್ಲ ಒಟ್ಟಾಗಿ ಸಂಘ ಪರಿವಾರವನ್ನು ಬಿಟ್ಟು ಹೋಗ್ತಾರೆ ಅಥವಾ ಸಂಘ ಪರಿವಾರದಿಂದ ದೂರ ಹೋಗ್ಬೋದು ಅಥವಾ ಏನು ಇವತ್ತು ಈ ಕೋಮಶಕ್ತಿಗಳೆಲ್ಲ ಅವ್ರನ್ನ ಅವರ ತೆಕ್ಕಿಗೆ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇವೆ, ಏನು ಬೇರೆ ಸ್ಥಾಪಿತ ಹಿತಾಸಕ್ತಿಗಳು ದಲಿತರನ್ನ ಇವತ್ತು ತಮ್ಮ ತೆಕ್ಕಿಗೆ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇವೆ. ಬಹುಶಃ ಅವರೆಲ್ಲ ಇವತ್ತು ನಿರಾಶೆಯಿಂದ ಇದ್ದಾರೆ. ಹಾಗಾಗಿ ಚಕ್ರವರ್ತಿ ಸೂಲಿಬೆಲೆ ಅವರು ಉಡುಪಿಯಲ್ಲಿ ಏನು ದಲಿತರು ನಡೆದ ದಾರಿಗಳನ್ನು ನಾವು ತೊಳಿಬೇಕು ಅನ್ನುವಂಥ ಒಂದು ಅರ್ಥ ಬರುವ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದಕ್ಕೆ ಚಾಲನೆ ಕೊಟ್ಟರು. ಸಾವಿರಾರು ಜನರು ಬರ್ತಾರೆ. ನಾನು ನೋಡಿದ್ದೆ ಅದರಲ್ಲಿ ದಲಿತರು ಉಡುಪಿಯಲ್ಲಿ ಉಡುಪಿ ಚಲೋದ ನಂತರ ಉಡುಪಿ ಮಲಿನಗೊಳ್ತಾ ಇದೆ, ಉಡುಪಿ ಮಲಿನಗೊಂಡ ಉಡುಪಿಯನ್ನ ಎಕ್ಸಾಕ್ಟ್ಲಿ ಹೀಗೆ ಬರೆದಿದ್ದಾರೆ. ಮಲಿನಗೊಂಡ ಉಡುಪಿ ಮಲಿನಗೊಳ್ತಾ ಇದೆ, ಮಲಿನಗೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇದೆ, ಈ ಉಡುಪಿಯನ್ನ ನಾವು ಸ್ವಚ್ಛಗೊಳಿಸಬೇಕಾಗಿದೆ. ಮತ್ತು ಏನು ಈ ಎಡಪಂಥೀಯರ ಒಂದು ವಿಚಾರಗಳನ್ನು ತೊಳೆಯಬೇಕಾಗಿದೆ, ಆ ರೀತಿ ಏನೋ ಒಂದು ಇತ್ತು. ಎಕ್ಸಾಕ್ಟ್ಲಿ ನನ್ನ ಹತ್ರ ಆಕ್ಚುಲಿ ಇತ್ತು ಅದು, ಅವ್ರು ಹಾಕಿದ ಫೇಸ್ಬುಕ್ ಪೋಸ್ಟಿಂಗು. ಸೊ ಅದರಲ್ಲಿ ಸಾವಿರಾರು ಜನರು ಬರ್ತಾರೆ, ಮಠಾಧೀಶರು ಬರ್ತಾರೆ, ಚಿಂತಕರು ಬರ್ತಾರೆ, ಅಂಥವ್ರು ಬರ್ತಾರೆ, ಇಂಥವ್ರು ಬರ್ತಾರೆ ಅಂತೆಲ್ಲ ಹೇಳಿ ಕೊನೆಗೂ ಬಂದವರು ಹಾರ್ಡ್ಲಿ ಒಂದು 200 ಜನ. ಆ 200 ಜನರಲ್ಲಿ ಕೂಡ ಏನು ಒಂದು ಉತ್ಸಾಹ ಕೂಡ ಇರಲಿಲ್ಲ. ಒಟ್ಟಾರೆಯಾಗಿ ಏನು ವಿವಾದ ಅವರೇ ಸೃಷ್ಟಿಸಿಕೊಂಡ ವಿವಾದ ಆ ಇಕ್ಕಳಕ್ಕೆ ಅವರೇ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಕಾರ್ಯಕ್ರಮ ಅಂತೂ ತುಂಬಾ ಅಂದ್ರೆ ಚಕ್ರವರ್ತಿ ಸೂಲಿಬೆಲೆ ಯಾರ್ಯಾರೋ ಮಾಡಿದ ಕಾರ್ಯಕ್ರಮಗಳಿಗೆ ಹೋಗಿ ಭಾಷಣ ಮಾಡಿ ಜನರನ್ನ ಉದ್ವೇಗಗೊಳಿಸಲಿಕ್ಕೆ ಅವರಿಗೆ ತಾಕತ್ತಿದೆ. ಯಾಕಂದ್ರೆ ಅವರ ಮಾತುಗಳು ಅದು ಸುಳ್ಳು ಜಾಸ್ತಿ. ನೀವು ಅವರ ಮಾತಿನ ಬಗ್ಗೆ ಒಬ್ಬ ಅಭಿಮಾನಿ? ಇಲ್ಲ ಇಲ್ಲ, ನಾನು ಅವರ ಅಭಿಮಾನಿ ಅಲ್ಲ. ಯಾಕಂದ್ರೆ ಈ ಒಟ್ಟಾರೆ ಮಾತುಗಳನ್ನ ಆಡುವವರಿಗೆ ನಾನು ಅಭಿಮಾನಿ ಯಾವತ್ತೂ ಆಗಲ್ಲ. ಆದ್ರೆ ಮಾತುಗಳನ್ನ ಆಡ್ತಾರೆ ಜನರು. ಕೆಲವೊಮ್ಮೆ ಏನು ಗೊತ್ತಾ, ನೀವು ಅದನ್ನು ತುಂಬಾ ಚಂದ ಮಾಡಿ ಹೇಳಿದ್ರೆ ಸತ್ಯ ಸುಳ್ಳನ್ನು ಸತ್ಯ ಅಂತ ನಂಬುತ್ತಾರೆ ಅಂತ ಒಂದು ವಾಗ್ಮಿ ಅವರು ಅಷ್ಟೇ. ಹಾಗಾಗಿ ಜನರು ಕರ್ದಲ್ಲೆಲ್ಲ ಹೋಗಿ ಹಸಿ ಹಸಿ ಸುಳ್ಳನ್ನು ಹೇಳಿ ಜನರನ್ನ ನಂಬಿಸಿ ನಾನು ಕೂಡ ಫೇಸ್ಬುಕ್ ಅಲ್ಲಿ ಹಾಕಿದ್ದೆ, ಜನರಿಗೆ ಸುಳ್ಳನ್ನು ನೀವು ಸತ್ಯ ಅಂತ ನಂಬಿಸ್ಬೋದು, ಆದರೆ ಪ್ರೂವ್ ಮಾಡೋಕ್ಕಾಗಲ್ಲ. ಸತ್ಯ ಅಂತ ನೀವು ಪ್ರೂವ್ ಮಾಡ್ಲಿಕ್ಕೆ ಚಾಲೆಂಜ್ ಕೊಟ್ಟರೆ ಅದನ್ನು ಪ್ರೂವ್ ಮಾಡ್ಲಿಕ್ಕಾಗಲ್ಲ. ಅಂತಹ ಒಬ್ಬರು ವಾಗ್ಮಿ ಸತ್ಯ ಇವರು ಚಕ್ರವರ್ತಿ ಸೂಲಿಬೆಲೆ. ಹಾಗಾಗಿ ಓರ್ವ ವಾಗ್ಮಿಯಾಗಿ ಅವರು ಭಯಂಕರ ಪ್ರಚಾರ ಪಡ್ಕೊಂಡ್ರು. ಆದರೆ ಒಬ್ಬ ಸಂಘಟಕರಾಗಿ ಇವರೇ ಸಂಘಟಿಸಿದ ಕಾರ್ಯಕ್ರಮ, ಇವರದ್ದೇ ಒಂದು ಕೂಸದು, ಇವರದ್ದೇ ಐಡಿಯಾ ಅಂತ ಒಂದು ತಾನು ಸಂಘಟಕನಾಗಿ ಅಟ್ಟರಾಗಿ ಅವರು ಸೋತಿದ್ದಾರೆ ನಿನ್ನೆ ಕಾರ್ಯಕ್ರಮದಲ್ಲಿ. ಖಂಡಿತವಾಗಿ ಅವರು ಸಂಘಟಕರಾಗಿ ಸೋತಿದ್ದಾರೆ. ಮತ್ತು ಅವರು ನಿನ್ನೆ ಏನು ಕಾರ್ಯಕ್ರಮ ಮಾಡಿದ್ದಾರೆ ಅದು ಬಹುಶಃ
ಏನು ಇವತ್ತು ದಲಿತ ದಮನಿತರ ಸ್ವಾಭಿಮಾನಿ ಹೋರಾಟ ಸಮಿತಿ ಏನು ಅದಕ್ಕೆ ಒಂದು ಪ್ರತಿರೋಧ ಒಡ್ಡಿದೆ ರಾಜ್ಯದಾದ್ಯಂತ ಚಕ್ರವರ್ತಿ ಸೂಲಿ ಬೆಲೆ ಮತ್ತು ಅವ್ರ ಒಟ್ಟು ತಂಡಕ್ಕೆ ಒಂದು ಏನು ಪ್ರತಿರೋಧ ಇವತ್ತು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಕನಕನಡೆ ಅನ್ನುವಂಥದ್ದು ಅದು ನಡೆ ಕೂಡ ಅಲ್ಲ ಅದು ಅಷ್ಟು ಸ್ಲೋ ಆಗಿ ಒಂದು ನಡೆದ ಕಾರ್ಯಕ್ರಮ ಒಟ್ಟಾರೆಯಾಗಿ ಇದು ಸೂಲಿ ಬೆಲೆಯವರಿಗೇನು ಅವರು ತಾವೇ ಅವರ ಮುಖಕ್ಕೆ ಅವರೇ ಉಗಿದುಕೊಂಡ ಹಾಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ರೈಟ್ ಇದು ಶಶಿಧರ ಹೆಮ್ಮಾಡಿ ಅವರ ಉವಾಚ ನಿನ್ನೆ ನಡೆದಂತಹ ಕನಕನಡೆ ಕಾರ್ಯಕ್ರಮ ಅಟ್ಟರ್ ಫ್ಲಾಪ್ ಚಕ್ರವರ್ತಿ ಸೂಲಿಬೆಲೆ ಅವರು ಒಬ್ಬರು ಸಂಘಟಕರಾಗಿ ನಿನ್ನೆ ಕಾರ್ಯಕ್ರಮದಲ್ಲಿ ಅವರು ವಿಫಲರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಿನ್ನೆ ಕನಕನಡೆ ಕಾರ್ಯಕ್ರಮ ಹೇಗೆ ನಡೆಯಿತು ಬೆಳಿಗ್ಗೆಯಿಂದ ಏನೇನೆಲ್ಲ ಆಯಿತು ಅದಕ್ಕೆ ಚಾಲನೆಯನ್ನು ಪೇಜಾವರ ಸ್ವಾಮೀಜಿಗಳು ಕೊಟ್ಟರು ಆ ಚಾಲನೆಯನ್ನು ಹೇಗೆ ಕೊಟ್ಟರು ಮತ್ತೆ ಏನೇನೆಲ್ಲ ಆಯಿತು ಅನ್ನೋದನ್ನು ಒಂದು 3 ನಿಮಿಷದ ಪ್ಯಾಕೇಜಲ್ಲಿ ತೋರಿಸ್ತಾ ಇದ್ದೇವೆ ನೋಡಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕನಕನಡೆ ಆರಂಭಗೊಂಡಿತು. ನಾಡಿನ ಅನೇಕ ಕಡೆಗಳಿಂದ ಆಗಮಿಸಿದ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಮಠದ ಶೌಚಾಲಯ, ಪಾರ್ಕಿಂಗ್ ಏರಿಯಾ, ರಾಜಾಂಗಣ, ಗೋಶಾಲೆ ಇನ್ನಿತರ ಸ್ಥಳಗಳನ್ನು ಸ್ವಚ್ಛಗೊಳಿಸಿದರು. ಮಠಕ್ಕೆ ಒಂದು ಸುತ್ತು ಬರೋದ್ರ ಮುಖಾಂತರ ಕನಕನಡೆಗೆ ಚಾಲನೆ ನೀಡಿದ ಪೇಜಾವರ ಶ್ರೀಗಳು ಎಲ್ಲ ಕಾರ್ಯಕರ್ತರಿಗೂ ಸ್ವಚ್ಛತಾ ಸಲಕರಣೆಗಳನ್ನು ಹಸ್ತಾಂತರಿಸಿದರು. ನಾಡಿನಲ್ಲಿ ಬಹಿರಂಗ ಸ್ವಚ್ಛತೆ ಮಾತ್ರವಲ್ಲ ಅಂತರಂಗದ ಸ್ವಚ್ಛತೆ, ಯಾವುದೇ ಥರದ ದ್ವೇಷ, ಅಸೂಯೆ ಮುಂತಾದ ಕೆಟ್ಟ ವಿಕೃತಿಗಳು ಅಂತರಂಗದಲ್ಲಿರಬಾರದು. ಬಹಿರಂಗ ಸ್ವಚ್ಛತೆ, ಅಂತರಂಗ ಸ್ವಚ್ಛತೆ ಎರಡೂ ಸಾಧನೆಯಾಗಬೇಕು. ಅಂಥ ಸ್ವಚ್ಛತೆಯ ಸಂಕೇತವಾಗಿ ಈ ದಿನ ನಮ್ಮ ಕೃಷ್ಣನ ಸನ್ನಿಧಿಯಲ್ಲಿ ಅನೇಕ ಭಕ್ತರು ಸ್ವಯಂ ಸೇವಕರು ಸೇರಿ ಸ್ವಚ್ಛತೆಯ ಆಂದೋಲನ ಆರಂಭಿಸಿದ್ದಾರೆ. ಇದನ್ನು ಅಷ್ಟವ್ಯಾಪಿಯಾಗಿ ಬೆಳೆಯಲಿ. ಭಕ್ತಿಯ ನಡೆಯ ಹೆಸರಿನಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸ್ವಚ್ಛತೆ ಅರಿವು ಮೂಡುವ ಜಾಗೃತಿ ಆಂದೋಲನ ಅದು ನಿರಂತರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ನಾವು ಸಂಕಲ್ಪಿಸಿದ್ದೇವೆ. ಅದು ಉಡುಪಿಯಲ್ಲಿ ಚಾಲನೆಯಾಗಿದೆ. ಉಡುಪಿಯ ಪವಿತ್ರ ನೆಲಕ್ಕೆ ಬಹಳದೊಡ್ಡ ಇತಿಹಾಸ ಇದೆ, ಧೀಮಂತ ಚರಿತ್ರೆ ಇದೆ. ಕನಕ ಮಾತ್ರ ಅಲ್ಲ, ಪುರಂದರರು, ಗೋಪಾಲದಾಸರು, ವಿಜಯ ವಿಠಲದಾಸರು, ಎಲ್ಲ ಜಗನ್ನಾಥದಾಸರು, ಎಲ್ಲ ಹರಿದಾಸರುಗಳು ಹಾಡಿ ನಲಿದು ಹರಿಯನ್ನು ಸಾಕ್ಷಾತ್ಕರಿಸಿಕೊಂಡ ಪವಿತ್ರ ನೆಲ ಇದು. ಅಲ್ಲಿಂದ ಪ್ರಾರಂಭವಾದ ವಿಜಯದ ಕಹಳೆ, ಕನಕ ನಡೆಯ ಸ್ವಚ್ಛತಾ ಅಭಿಯಾನ ನಾಡಿನೆಡೆಗೆ ವಿಜಯದುಂದುಭಿಯನ್ನು ನಾವು ಮೊಳಗಿಸುವರಿದ್ದೇವೆ. ಬೆಳಿಗ್ಗೆ 11 ಗಂಟೆಯವರೆಗೂ ಸ್ವಚ್ಛತಾ ಕಾರ್ಯಕ್ರಮಗಳು ನಡೆದು ತದನಂತರ ಭಜನೆ ಮತ್ತು ಸತ್ಸಂಗ ನಡೆಯಿತು. ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭದಲ್ಲಿ ಅಷ್ಟಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದು ಚಕ್ರವರ್ತಿ ಸೂಲಿಬೆಲೆ ಸ್ಪಂದನ ವಾಹಿನಿಗೆ ತಿಳಿಸಿದರು. ಸುಮಾರು 11:30 ಬಹಳ ಕೆಲಸ ಇರಲಿಕ್ಕಿಲ್ಲ. ಒಂದು 3-4 ಕಡೆ ತುಂಬ ಏನೋ ಕೊಳಕಿದೆ, ಅದನ್ನು ಪೂರ್ತಿ ಸ್ವಚ್ಛ ಮಾಡಿದ ನಂತರ 11 ಗಂಟೆಯಿಂದ ಭಜನೆ ಶುರುವಾಗುತ್ತೆ. ಭಜನೆ ಜೊತೆಗೆ ಸತ್ಸಂಗ ಇರುತ್ತೆ. ಕನಕನ ಚಿಂತನೆಗಳನ್ನು ಅಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳೆಲ್ಲ ಮಂಡಿಸ್ತಾರೆ. ಅದಾದ ಮೇಲೆ ಸಂಜೆ 4 ಗಂಟೆಗೆ ಒಂದು ಸಮಾರೋಪ ಕಾರ್ಯಕ್ರಮ ಆಗುತ್ತೆ. ಎಲ್ಲ ಶ್ರೀಗಳು ಭಾಗವಹಿಸುತ್ತಾರೆ. ಎಲ್ಲ ಜನರು ತಮ್ಮ ಅನುಭವಗಳನ್ನು ಅಲ್ಲಿ ಹಂಚಿಕೊಳ್ಳಲಿಕ್ಕಿದ್ದಾರೆ. ಈತನ್ಮಧ್ಯೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎಂದು ತಂದಿಟ್ಟಂತಹ ಪೊರಕಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡದ್ದು ಸಕಲರಿಗೂ ಆಶ್ಚರ್ಯ ಮೂಡಿಸಿತು. ಗನ್ಗಳನ್ನು, ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವುದು ಸಾಮಾನ್ಯ, ಆದರೆ ಪೊರಕ್ಕೆ ಎಳೆದು ಇದ್ದದ್ದು ನಿಜಕ್ಕೂ ಆಶ್ಚರ್ಯ ತಂದಿದೆ ಎಂದು ಕೆಲವು ಕಾರ್ಯಕರ್ತರು ಹೇಳಿದರು. ಅನೇಕ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ರಿಸ್ಟ್ರಿಕ್ಷನ್ಸ್ ನಡುವೆಯೂ ಕೂಡ ನಮ್ಮ ತರುಣರೆಲ್ಲ ಕೆಲಸ ಮಾಡ್ತಿದ್ದಾರೆ. ಸಂಜೆ ವೇಳೆಗೆ ಇದನ್ನು ಸುಂದರಗೊಳಿಸುವಂಥ ಒಂದು ಸಂಕಲ್ಪ. ದುರ್ದೈವದ ಸಂಗತಿ ಅಂತಂದರೆ ಹುಡುಗರು ತೊಗೊಂಡು ಬಂದಿರುವಂಥ ಪೊರಕೆಯೂ ಕೂಡ ಪೊಲೀಸರು ಕಿತ್ಕೊಂಡಿರೋದು ನನಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ಈ ಥರದ ಪರಿಸ್ಥಿತಿ ಬಹುಶಃ ಎಲ್ಲೂ ನಡೆದಿರಲಿಕ್ಕಿಲ್ಲ. ಬಹುಶಃ ಇನ್ನು ಮುಂದೆ ಏನಾದರೂ ಕಾಶ್ಮೀರದಲ್ಲಿ ಕ್ಲೀನ್ ಮಾಡ್ತೀವಿ ಅಂದಾಗ ಈ ಥರದ ಝೆಡ್ ಸೆಕ್ಯೂರಿಟಿ ಒಳಗೆ ಮಾಡ್ಬೋದಾದ ಪರಿಸ್ಥಿತಿ ಇರ್ಬೋದೇನೋ. ಉಡುಪಿಯಲ್ಲಿ ಸದ್ಯದ ಮಟ್ಟಿಗಂತೂ ಆಗಿದೆ. ಎಲ್ಲ ಜಾತಿ ಪಂಥಗಳ ಮತದವರು ನಡೆಯುವಂಥ ಜಾಗಗಳು, ಎಲ್ಲರೂ ಇರುವಂಥ ಜಾಗಗಳಲ್ಲೇ ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಅಂದರೆ ಅರ್ಥ ಯಾವುದೇ ಭೇದ ಭಾವ ಇಲ್ಲದೆ, ಜಾತಿ ಮತ ಪಂಥಗಳ ಹಂಗಿಲ್ಲದೆ ಸ್ವಚ್ಛತೆ ನಮ್ಮ ಗುರಿ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ಈ ಮಧ್ಯೆ ಒಂದಷ್ಟು ವಿರೋಧಗಳು, ಅಪಸ್ವರಗಳು ಕೇಳಿಬಂದವು. ಆದರೆ ಇವತ್ತು ಎಲ್ಲ ವಿರೋಧಗಳು ಸತ್ತು ಸತ್ಯಕ್ಕೆ ಜಯ ಆಗಿದೆ, ಧರ್ಮಕ್ಕೆ ಜಯ ಆಗಿದೆ ಅಂತ ನಾವೆಲ್ಲರೂ ಅಂದ್ಕೊಳ್ತೀವಿ. ಭಾಳ ಸಂತೋಷ ಆಗ್ತಾ ಇದೆ. ಇಲ್ಲಿ ಭಾಗವಹಿಸಿರುವಂಥ ದೊಡ್ಡ ಸಂಖ್ಯೆಯ ಕಾರ್ಯಕರ್ತರಿಗೂ ಈ ಸ್ವಚ್ಛತಾ ಕಾರ್ಯ ಬಹಳ ಆನಂದ ತಂದಿದೆ. ಇದು ಉಡುಪಿ ಚಲೋಗೆ ಪರ್ಯಾಯವೇ ಎಂದು ಕೇಳಿದ ಪ್ರಶ್ನೆಗೆ, ನಾವಿಂದು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದೇವೆ, ಇದು ಯಾವುದಕ್ಕೂ ಕೂಡ ಪರ್ಯಾಯ ಅಲ್ಲ, ಬದಲಿಗೆ ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷೆಯ ಕಾರ್ಯ ಅಷ್ಟೇ. ಇಂದು ಅನೇಕ ಮನಸ್ಸುಗಳು ಸ್ವಚ್ಛವಾಗಿವೆ ಎಂದು ಯುವ ಬ್ರಿಗೇಡ್ನ ಮುಖಂಡರು ಹೇಳಿದರು. ಅದೇನೇ ಇರಲಿ, ಕನಕನಡೆಯ ಮುಂದಿನ ನಡೆಯೇನು, ಮುಂದೆ ಬೇರೆ ಯಾವೆಲ್ಲ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾದು ನೋಡಬೇಕಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ.
ಎಸ್ ವೀಕ್ಷಕರೇ, ಈಗ ನೋಡಿದ್ರೆ ಇದು ನಿನ್ನೆ ನಡೆದಂತಹ ಕನಕ ನಡೆಯ ಒಂದು ಜಿಸ್ಟ್, ಒಂದು 4 ನಿಮಿಷದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ, ಕೋಟಾದಿಂದ ಬಂದಿದ್ದಾರೆ ಪತ್ರಕರ್ತರಾದಂತಹ ವಸಂತ ಗಿಳಿಯಾರ್ ಅವರಿಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಲೇಟ್ ಆದ್ರೆ ಲೇಟೆಸ್ಟ್ ಆಗಿ ಬಂದಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಬರೋದಕ್ಕಿಂತ ಮುಂಚೆ ನಾನು ಶಶಿಧರ್ ಹೆಮ್ಮಾಡಿ ಅವ್ರ ಹತ್ರ ಮಾತನಾಡ್ತಿದ್ದೆ ಕನಕ ನಡೆ ಕಾರ್ಯಕ್ರಮದ ಬಗ್ಗೆ, ಒಂದು ಅವ್ರ ರಿಯಾಕ್ಷನ್ ತಗೊಂಡೆ. ಹೆಮ್ಮಾಡಿ ಅವ್ರ ಪ್ರಕಾರ ನಿನ್ನೆ ಕಾರ್ಯಕ್ರಮ ಅಟರ್ ಫ್ಲಾಪ್, ಇದು ಉಡುಪಿ ಚಲೋಗೆ ಪರ್ಯಾಯವಾಗಿ ನಡೆದಂತ ಕಾರ್ಯಕ್ರಮ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ನಿನ್ನ ಕಾರ್ಯಕರ್ತರಲ್ಲಿ ಉತ್ಸಾಹನೇ ಇರಲಿಲ್ಲ. ಸೂಲಿ ಬೆಲೆ ಅವರು ಒಬ್ಬ ಸಂಘಟಕರಾಗಿ ಫ್ಲಾಪ್ ಆಗಿದ್ದಾರೆ, ನಿಮ್ಮ ರಿಯಾಕ್ಷನ್ ಏನು? ಅದನ್ನ ಗೆಳೆಯರಾದ ಶಶಿಧರ್ ಹೆಮ್ಮಾಡಿ ಅವರು ಹೇಳಿದ್ದಾರೆ, ಅವರ ಮೂಗಿನ ನೇರಕ್ಕೆ ಅವರ ದೃಷ್ಟಿಯ ಗೋಚರಕ್ಕೆ ಕಂಡಿದ್ದು ಹಾಗೆ. ಯಾಕಂದರೆ ಅದನ್ನು ಅವರು ನೋಡುವ ದೃಷ್ಟಿಕೋನ ಹೇಗಿತ್ತು ಅಂತೇಳಿ, ಇದು ಫ್ಲಾಪ್ ಆಗತ್ತೆ ಅಂಥೇಳಿ ಅವರು ಮೊನ್ನೆನೇ ಯೋಚನೆ ಮಾಡಿದ್ದಾರೆ. ಈಗ ಪೊಲೀಸರು 750 ಜನ ಪೊಲೀಸರನ್ನ ಹಾಕಿದ್ದಾರೆ, ಅಲ್ಲಿ ಬಂದಿರುವ ಹುಡುಗರ ಕೈಯಲ್ಲಿರುವ ಕಸಪೊರಕೆಯನ್ನು ಇವರು ಕಿತ್ತಿಟ್ಕೊಂಡಿದ್ದಾರೆ. ಇದು ಫ್ಲಾಪ್ ಹೇಗಾಗತ್ತೆ ಹಾಗಿದ್ರೆ? ಮತ್ತೆ ಈ ರಥಬೀದಿಯನ್ನು ಸಹ ಸ್ವಚ್ಛ ಮಾಡಬೇಡಿ ಅಂತ ಹೇಳುವ ಈ ಏನು ಹೇಳಿ ಈ ಬೇರೆ ಏನು ಸರ್ವಾಧಿಕಾರಿ ಧೋರಣೆಯನ್ನು ಸರ್ಕಾರ ಈ ಆಂದೋಲನದ ಮೇಲೆ ಪ್ರಯೋಗಿಸ್ಲಿಕ್ಕೆ ಬಂದಿದೆ. ಕೆಲವು ಮಾಹಿತಿ ಹೇಗೆ ಹೊರಹೊಮ್ಮಿದೆ ಅಂತ ಹೇಳಿದ್ರೆ, ಅಲ್ಲಿ ಸ್ವಚ್ಛ ಮಾಡಲಿಕ್ಕೆ ಹೋದ್ರೆ ಈ ಚಕ್ರವರ್ತಿ ಸೂಲಿಬೆಲೆ ಅವರ ಹೇಳಿಕೆಯನ್ನು ಕೇಳಿಕೊಂಡು ನೀವು ಹೋದ್ರೆ ನಿಮ್ಮ ಮೇಲೆ ಲಾಠಿ ಚಾರ್ಜ್ ಆಗುವ ಚಾನ್ಸಸ್ ಇದೆ ಎನ್ನುವ ಒಂದು ಭಯಪ್ರೇರಿತ ಸಂದೇಶವನ್ನ ವಾಟ್ಸ್ಆ್ಯಪ್ಗಳಲ್ಲೆಲ್ಲ ಹರಿಯಬಿಟ್ಟಿದ್ದಾರೆ. ಹಾಗಾಗಿ ಆ ನಿರೀಕ್ಷಿತ ಮಟ್ಟದಲ್ಲಿ ನನಗೆ ಗೊತ್ತಿಲ್ಲ ಜನ ಬಂದಿದಾರೋ ಇಲ್ವೋ ಅಂಥೇಳಿ. ಆದರೆ ಒಂದು ಹೊಸದೊಂದು ಇತಿಹಾಸವನ್ನ ಸೂಲಿಬೆಲೆ ಚಕ್ರವರ್ತಿ ಅವರು ನಿನ್ನೆ ಉಡುಪಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೇಗೆ ಇತಿಹಾಸ ಅಂದ್ರೆ? ಇತಿಹಾಸ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ದಲಿತರನ್ನ ಗುರಿಯಾಗಿಟ್ಟುಕೊಂಡು ದಲಿತರನ್ನ ಮುಂದಿಟ್ಟುಕೊಂಡು ಇದರ ಹಿಂದೆ ಕೆಲವೊಂದು ಕೃಪಾಪೋಷಿತ ನಾಟಕ ಮಂಡಳಿ ಕೆಲಸ ಮಾಡ್ತಾ ಇದೆ. ಸೂಲಿಬೆಲೆ ಅವರು ಪೇಜಾವರ ಶ್ರೀಗಳ ಪರ್ಯಾಯದ ಸಂದರ್ಭದಲ್ಲೇ ಈ ಕುರಿತು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ಪೇಜಾವರ ಶ್ರೀಗಳ ಹತ್ರನೂ ಕೇಳಿದ್ದಾರೆ, ನಾವೊಂದು ಅಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನ ಮಾಡ್ತೇವೆ, ನಮ್ಗೊಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದಾರೆ. ಅದನ್ನ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಮೊನ್ನೆನ ದಿನ ಉಡುಪಿಗೆ ಯಾವುದು ಚಲೋ ಉಡುಪಿ ಆ ಕಾರ್ಯಕ್ರಮದ ನಂತರ ಇದಕ್ಕೆ ಬೇರೆ ತರದ ಒಂದು ರೂಪನ್ನ ಕೊಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ. ಇದರಲ್ಲಿ ಈ ದಲಿತರು ಮತ್ತೆ ದಮನಿತರು ಶೋಷಿತರು ನಡೆದ ಮಣ್ಣನ್ನು ನಾವು ಶುದ್ಧ ಮಾಡ್ತೇವೆ ಅಂತೇಳಿ ಚಕ್ರವರ್ತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಹಾಕಿದಾರೆ ಅಂತ ಹೆಮ್ಮಾಡಿ ಸರ್ ಹೇಳ್ತಾ ಇದ್ದಾರೆ. ಅಲ್ಲ ಅದು ನೋಡಿದ್ದಾರೆ ನೋಡಿ, ನಾನು ನೋಡಿದ್ದೇನೆ ಅದನ್ನ. ಅಲ್ಲ ಅವರು ದಮನಿತರು ದಲಿತರು ಅಂದ್ರೆ ಆ ತರ ಅಲ್ಲ, ಅಂದ್ರೆ ಉಡುಪಿ ಮಲಿನವಾಗಲಿದೆ. ಉಡುಪಿ ಮಲಿನವಾಗಲಿದೆ. ದುಷ್ಟ ಮನಸ್ಸುಗಳಿಂದ, ಕೊಳಕು ಮನಸ್ಸುಗಳಿಂದ, ವಿಕೃತವಾದ ಮನಸ್ಸುಗಳಿಂದ ಉಡುಪಿಯನ್ನ ಮಲಿನಗೊಳಿಸುವ ಸಂಚನ ಹೂಡಿಕೊಂಡು ಬಂದ ಒಂದು ದೊಡ್ಡ ಷಡ್ಯಂತ್ರವನ್ನ ಒಳಗೊಂಡಂತ ಸಂಘಟನೆಯ ಆ ಸಂಚನ್ನ ಛಿದ್ರ ಮಾಡುವ ಕಾರಣಕ್ಕೋಸ್ಕರ ಆ ಕೊಳಕು ಮನಸ್ಸನ್ನ ಶುದ್ಧ ಮಾಡುವ ಉದ್ದೇಶ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಸರಿಯಾಗಿ. ಅವರು ಮನಸ್ಸಲ್ಲಿಟ್ಟು ಹಾಕೊಂಡಿದಾರೋ ಅದನ್ನ ವಸಂತ್ ಅವರು ಭಯಂಕರ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ದಲಿತರನ್ನ ಕೃಪಾಪೋಷಿತ ಅಂತ ಹೇಳ್ತಾರಲ್ಲ, ದಲಿತರು ಯಾರು? ದಲಿತರ ಕೃಪಾಪೋಷಿತ ಅನ್ನುವ ಶಬ್ದವನ್ನು ನಾನು ಬಳಕೆ ಮಾಡಲಿಲ್ಲ. ಎಲ್ಲಿ ಹೇಳಿದ್ರಿ ಈಗ ದಲಿತ ಕೃಪಾಪೋಷಿತ? ಕೆಲವು ಕೃಪಾಪೋಷಿತ ಕೃಪಾಪೋಷಿತ ದಲಿತರನ್ನ ನೋಡಿ, ದಲಿತರನ್ನ ಅನಾವಶ್ಯಕವಾಗಿ ನೋಡಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ದಲಿತ ಪರ ಹೋರಾಟ ಮಾಡ್ತೀವಿ, ದಲಿತ ಪರ ಚಳವಳಿ ಮಾಡ್ತೀವಿ ಅಂತ ಹೇಳಿ ದಲಿತರ ಹೆಸರಲ್ಲಿ ಬಲಿತರಾದವರು ಹೆಚ್ಚಿದ್ದಾರೆ ನಮ್ಮ ನಡುವೆ. ದಲಿತರ ಹಿಂದೆ ಶಾಂತಿ ಸಹನೆಯನ್ನ ಸಾರದಂತ ಉಡುಪಿಯ ಈ ಪುಣ್ಯ ಮಣ್ಣಿನಲ್ಲಿ ಇವರು ಕ್ರಾಂತಿಯ ಕಾಳೆಯನ್ನ ಮಳುಗಿಸ್ಲಿಕ್ಕೆ ಹೊರಟಿದ್ದಾರೆ. ಷಡ್ಯಂತ್ರ ಉಡುಪಿ ಚಲೋದಲ್ಲಿ ಯಾವ ಕ್ರಾಂತಿಯ ಕಾಳೆ ಮೊಳಗಿದೆ ಅದನ್ನ ಹೇಳಿ. ಯಾವ ಕಾನೂನು ಬಾಹಿರ ಕೃತ್ಯ ಆಗಿದೆ? ಯಾವ ಸಂವಿಧಾನ ವಿರೋಧಿ ಮಾತುಗಳನ್ನ ಆಡಿದ್ರೆ? ಯಾವ ಕಾನೂನು ವಿರೋಧಿ ಮಾತುಗಳನ್ನ ಆಡಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಅದನ್ನ ಬಿಟ್ರೆ ಅಲ್ಲಿ ಏನು ಕ್ರಾಂತಿ ಕಹಳೆ ಮೊಳಗಿದೆ? ಕ್ರಾಂತಿ ಕಹಳೆ ಯಾವ ಕ್ರಾಂತಿ ಕಹಳೆ ಮೊಳಗಿದೆ ಅದನ್ನ ಹೇಳಿ. ಒಂದು ಉಡುಪಿ ಚಲೋ ಎನ್ನುವ ಕಾರ್ಯಕ್ರಮವನ್ನ ಇವರು ಹಮ್ಮಿಕೊಳ್ಳುವ ಮೊದಲು ಇವರು ಇದ್ದಂತ ಉದ್ದೇಶಗಳನ್ನ ನಾವು ಪತ್ರಿಕೆಗಳಲ್ಲಿ ಓದಿದ್ದೇವೆ. ನೋಡಿ, ದಲಿತರ ಪರವಾದಂತಹ ಶೋಷಿತರ ಪರವಾದಂತಹ ಕಾರ್ಯಕ್ರಮಗಳು ನಮ್ಮ ದೇಶದ ಮೂಲೆ ಮೂಲೆಯಲ್ಲೂ ಹಳ್ಳಿ ಹಳ್ಳಿಯಲ್ಲೂ ನಡೀಬೇಕು. ದಲಿತರ ಕಾಲನಿಗಳಿಗೆ ಹೋಗಿ ಅಲ್ಲಿ ನಾವು ಸ್ವಚ್ಛತಾ ಆಂದೋಲನವನ್ನು ಆರಂಭಿಸೋಣ. ಅದರ ಮಟ್ಟ ಅದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ನುಗ್ಗಿ ಬರ್ತಾರೆ. ಅಂತ ವ್ಯವಸ್ಥೆಯ ನಾವು ಸೃಷ್ಟಿ ಮಾಡಬೇಕು. ಅದನ್ನು ಬಿಟ್ಟು ಒಂದು ವರ್ಗದ ವಿರುದ್ಧ, ಒಂದು ವ್ಯವಸ್ಥೆಯ ವಿರುದ್ಧ ದಲಿತ ಮನಸ್ಸುಗಳನ್ನು ಎತ್ತಿ ಕಟ್ಟಿ ಇವರು ನಿಮ್ಮ ವಿರೋಧಿಗಳು ಎತ್ತಿ ಕಟ್ಟಲಿಕ್ಕೆ ದಲಿತ ದಮನಿತರ ಹೋರಾಟ ಅದು.
ದಲಿತ ದಮನಿತ ಸ್ವಾಭಿಮಾನಿ ಹೋರಾಟ ಸಮಿತಿ ಮಾಡಿದ ಹೋರಾಟ ದಲಿತರನ್ನ ಎತ್ತಿ ಕಟ್ಟಲಿಕ್ಕೆ ಹೇಗೆ ಸಾಧ್ಯ? ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ದಲಿತರನ್ನ ಯಾರು ಎತ್ತಿ ಕಟ್ಟಲಿಕ್ಕೆ ಸಾಧ್ಯ? ದಲಿತರ ನೇತೃತ್ವದಲ್ಲಿ ನಡೆದ ಹೋರಾಟ ಅಂತ ಹೇಳ್ತೀರಿ, ಇದ್ರ ಹಿಂದೆ ಬೇಕಾದಷ್ಟು ಸಂಘಟನೆಗಳಿವೆ. ಸೌಹಾರ್ದ ವೇದಿಕೆ ಸಕ್ರಿಯ ಕಾರ್ಯಕರ್ತರು ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡ್ತಾರೆ, ಖಂಡಿತವಾಗಿದ್ದಾರೆ. ಹೇಳಿ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೆಸರು ಮತ್ತು ಊರು ಹೇಳಿ ಸರ್. ಮಾತಾಡಿ. ಉಮೇಶ್ ಅಂತ ಉಡುಪಿಯಿಂದ ಮಾತಾಡ್ತಿದ್ದೇನೆ. ಸಚಿನ್ ಅವರಿಗೆ ಒಂದು ಕ್ವಶನ್ ಕೇಳಬೇಕಿತ್ತು. ಕೇಳಿ ಕೇಳಿ. ಏನಂತ ಹೇಳಿದ್ರೆ, ಅವ್ರು ಹೇಳಿದ್ರಲ್ಲ 200 ಜನ ಬಂದಿದ್ರು ನಿನ್ನೆ ಕನಕನಡೆಗೆ ಅಂತೇಳಿ. ಉಡುಪಿ ಚಲೋ ಅಂತೇಳಿ ಅಗತ್ಯ ಇತ್ತ? ಉಡುಪಿ ಚಲೋ ಅಗತ್ಯ ಇತ್ತ ಅಂತ? ಉಡುಪಿ ಚಲೋ ಒಂದು. ಓಕೆ. ಹಾ, 100 ಹೇಳಿ ಒಂದು ಸತ್ಯ ಮಾಡಬಹುದು ಅಂತ ಹೇಳಿದ್ರು. ಆದ್ರೆ ಸತ್ಯ ಅದು ಸುಳ್ಳನ್ನ ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಅವರು. ಹೌದು, ಉಡುಪಿ ಚಲೋದಲ್ಲಿ ಅಂತ 100 ಹೇಳಿಯಾ ರಿಪೋರ್ಟ್ ಬಂದಿರೋ ಪ್ರಕಾರ, ಮಾಧ್ಯಮದ ರಿಪೋರ್ಟ್ ಪ್ರಕಾರ ನಿನ್ನೆ ಸುಮಾರು 500 ಮಂದಿ ಯುವ ಬ್ರಿಗೇಡ್ ನ ಕಾರ್ಯಕರ್ತರು ಸೇರಿದ್ರು. ಒಂದಿಷ್ಟು ಜನ ಹುಡುಗಿಯರು ಹೆಂಗಸರು ಕೂಡ ಯುವ ಬ್ರಿಗೇಡ್ ನ ಕಾರ್ಯಕರ್ತರು ಅದರಲ್ಲಿದ್ರು. ಹುಡುಗಿ ಇಲ್ಲ ಅಲ್ಲ, ಮೋಸ್ಟ್ಲಿ ಆ ವಿಜುವಲ್ಸ್ ಇದೆ. ಆ ಒಂದು ಮೋಸ್ಟ್ಲಿ ವಿಜುವಲ್ಸ್ ಇರಬೇಕು, ನಾವು ಅದನ್ನ ತೋರಿಸುವಂತ ಪ್ರಯತ್ನ ಮಾಡ್ತೇವೆ. ಇದೊಂದು ಒಂದು 500 ಜನ ಇದೆ ನಮ್ಮ ರಿಪೋರ್ಟ್ ಪ್ರಕಾರ. ಒಂದು ಸೆಕೆಂಡ್, ಉಡುಪಿ ಚಲೋ ಅಂತ ಕಾರ್ಯಕ್ರಮ ಒಂದು ಅಗತ್ಯ ಇತ್ತ. ಕಾರ್ಯಕ್ರಮ ಯಾರು ಹೇಗೆ ಬೇಕಿದ್ರೆ ಏನೋ ಕಾರ್ಯಕ್ರಮವನ್ನ ಮಾಡಬಹುದು, ಅದರಲ್ಲ ಉದ್ದೇಶಗಳು ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಉಡುಪಿ ಚಲೋ, ನೀವು ಇವ್ರ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಉಡುಪಿ ಚಲೋ ಕಾರ್ಯಕ್ರಮ ಯಾಕಾಯ್ತು, ಯಾಕೆ ಮಾಡ್ತು ಅನ್ನೋದನ್ನ ಈಗಾಗಲೇ ಹಲವಾರು ವೇದಿಕೆಗಳಲ್ಲಿ ಹಲವಾರು ಚಾನೆಲ್ಗಳಲ್ಲಿ ಹೇಳಿ ಸಾಕಾಗಿದೆ. ಹೇಳಿ ಹೇಳಿ ಸಾಕಾಗಿದೆ. ಯಾಕೆ ಉಡುಪಿ? ನೋಡಿ ನೋಡಿ ನೋಡಿ, ಇವ್ರು ಇಷ್ಟು ಜನ ಸೇರಿದ್ದಾರೆ. ಇದು ಸಂಜೆ ಅವರು ಭಕ್ತ ಮಂಡಳಿ ಸೇರಿದ್ದು, ಇದು ಇಲ್ಲಿ ಕಾರ್ಯಕರ್ತರಲ್ಲ ಅವರು. ನಮ್ಮ ರಿಪೋರ್ಟರ್ಗಳು ಹೋಗಿದ್ದಾರೆ ಬಿಡಿ. ಸರಿ, ಅಲ್ಲಿ ಹುಡುಗಿಯರು ಈಗ ಏನೋ ಮಾಡ್ತಾ ಇದಾರೆ. ಸಂಜೆ ಕಾರ್ಯಕ್ರಮ, ಅದು ಸಂಜೆ ಸತ್ಸಂಗ ಕಾರ್ಯಕ್ರಮ, ಕ್ಲಿನಿಕ್ ಬಂದವರಲ್ಲ, ಸಂಜೆ ಸಮಾರೋಪ ಸಮಾರಂಭ. ಒಟ್ಟು ಉಡುಪಿ ಚಲೋ ಯಾಕೆ ಮಾಡಿದೀವಿ ಅನ್ನೋದನ್ನ ನಾವು ಆಲ್ರೆಡಿ ಹೇಳಿದ್ದೇವೆ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಇಡೀ ಒಂದು ಕರ್ನಾಟಕದ ದಲಿತ ದಮನಿತರು ಬೆಂಗಳೂರಲ್ಲಿ ಸೇರಿ ಒಂದು ಸಭೆ ಮಾಡ್ತಾರೆ. ಇಡೀ ರಾಜ್ಯದಾದ್ಯಂತ, ಇಡೀ ದೇಶದಾದ್ಯಂತ ದಲಿತರ ವಿರುದ್ಧ ನಡೀತಾ ಇರುವ ದೌರ್ಜನ್ಯಗಳು ಮತ್ತು ದಲಿತರ ಆಹಾರದ ಹಕ್ಕು, ಭೂಮಿ ಆಹಾರದ ಆಯ್ಕೆ, ಭೂಮಿ ಹಕ್ಕು, ಇವುಗಳನ್ನೆಲ್ಲ ಮುಂದಿಟ್ಕೊಂಡು ಒಂದು ಹೋರಾಟ ಮಾಡ್ಬೇಕಂತ ಹೊರಡ್ತಾರೆ, ಬೆಂಗಳೂರಲ್ಲಿ ಸೇರ್ತಾರೆ. ಬೆಂಗಳೂರಲ್ಲಿ ಸೇರಿದಾವಾಗ ಅವರಿಗೆ ಈ ಏನು ಉಡುಪಿ ಕೋಮು ಕಲಹದಲ್ಲಿ ಬೆಂದಿದೆ, ಆಮೇಲೆ ಪ್ರವೀಣ್ ಪೂಜಾರಿಯವರ ಕೊಲೆ, ಬರೀ ಒಂದು ದನ ಸಾಗಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಪ್ರವೀಣ್ ಪೂಜಾರಿ ಅಂತ ಒಬ್ಬ ಹಿಂದುಳಿದ ವರ್ಗದವನ ಕೊಲೆ, ಜೈಪುರದಲ್ಲಿ ಆದಂತಹ ದಲಿತರ ಮೇಲಿನ ದೌರ್ಜನ್ಯ, ಇವನ್ನೆಲ್ಲ ಇಟ್ಕೊಂಡು ಉಡುಪಿ ಚಲೋ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಉಡುಪಿ ಚಲೋ ಹಿನ್ನೆಲೆ. ಆಯ್ತಾ, ಇನ್ನು ಅವರು ಕೇಳ್ತಾ ಇರೋದು ಅವ್ರ ಮತ್ತೊಂದು, ಉಡುಪಿ ಚಲೋ ಬೇಕಿತ್ತ ಅಂತ ಒಂದು ಕೇಳಿದ್ದು. ಇನ್ನೊಂದು, ಇನ್ನು 200 ಜನ ಸೇರಿದ್ದಾರೆ ಅಂತ ಮತ್ತೆ ಸುಳ್ಳು ಖಂಡಿತವಾಗಿ ವಿಚಾರವಾಗಿ. ಹಾ, ಖಂಡಿತವಾಗಿ 200 ಜನ ಸೇರಿದ್ರು. ನಾನು ಫೋಟೋಗಳನ್ನು ನೋಡಿದ್ದೇನೆ, ಕಾರ್ಯಕರ್ತರನ್ನ ನೋಡಿದ್ದೇನೆ. ಎಲ್ಲಾ ಕಡೆ ಒಂದು 5-10 ಕಾರ್ಯಕರ್ತರು, ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ಒಂದು 5-10 ಜನ, ಎಲ್ಲೋ ಬೇರೆ ಕಡೆ ಒಂದು 5-10 ಜನ, ಟಾಯ್ಲೆಟ್ ಹತ್ರ ಒಂದು 5-10 ಜನ, ಇಷ್ಟೇ ಜನ ಇದ್ರು. ಅದನ್ನ ನೋಡಿದೀನಿ. ಅಂದ್ರೆ ಯಾವ ರೀತಿಯಲ್ಲಿ ಅವರು ಸಂಘಟಿಸ್ತೇವೆ, ಇಡೀ ಉಡುಪಿ ಚಲೋಕ್ಕಿಂತ ದೊಡ್ಡ ಸಂಖ್ಯೆಯ ಜನರನ್ನ ಸೇರಿಸ್ತೀವಿ, ಮಠಾಧಿಪತಿಗಳನ್ನ ಸೇರಿಸ್ತೀವಿ, ಅವರನ್ನ ಸೇರಿಸ್ತೀವಿ, ಇವರನ್ನ ಸೇರಿಸ್ತೀವಿ ಅಂತ ಹೇಳಿದವರು, ಅವರಿಗೆ ಸ್ವತಃ ಹಿಂದೂ ಸಂಘಟನೆಗಳ ಜನರೇ ಬರಲಿಲ್ಲ, ಬಜರಂಗ ದಳದವರು ಬರಲಿಲ್ಲ, ವಿಶ್ವ ಹಿಂದೂ ಪರಿಷತ್ನವರು ಬರಲಿಲ್ಲ, RSS ನವರು ಬರಲಿಲ್ಲ. ನಿನ್ನೆಯ ಒಂದು ವೆಬ್ಸೈಟ್ ಅಲ್ಲಿ ನೋಡಿರುವಂತ ಇದು, ಮತ್ತೆ 2-3 ಮಾಧ್ಯಮದಲ್ಲಿ ನೋಡಿರುವಂತದ್ದು, ಉಡುಪಿಯ ಲೋಕಲ್ಸ್ ಗಳಿಂದ ನಿನ್ನೆಯ ಕನಕನಡೆಗೆ ಅಷ್ಟೊಂದು ಪ್ರತಿಕ್ರಿಯೆ ಸಿಕ್ಕಲಿಲ್ಲ. ಮಿಶ್ರ ಪ್ರತಿಕ್ರಿಯೆನೂ ಅಲ್ಲ, ಪುವರ್ ರೆಸ್ಪಾನ್ಸ್ ಫ್ರಮ್ ದ ಲೋಕಲ್ ಅಂತ ಓದಿರುವಂತ ರಿಪೋರ್ಟ್ ಇದೆ, ಏನಂತೀರಿ ಇದ್ರ ಬಗ್ಗೆ? ಅಲ್ಲ, ಕನಕನಡೆಗೆ ಕರೆಯನ್ನು ಕೊಟ್ಟಿದ್ದು ಹಿಂದೂ ಸಂಘಟನೆಗಳ ಒಕ್ಕೂಟವು ಅಥವಾ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳವು, RSS ಅಲ್ಲ. ಯುವ ಬ್ರಿಗೇಡ್ ಚಕ್ರವರ್ತಿ ಸುಲಿಬೆಲೆಯವರ ನಾಯಕತ್ವದ ಒಂದು ಯುವ ಪಡೆಯನ್ನು ಏನು ಕಟ್ಟಿದ್ದಾರೆ ಆ ಸಂಘಟನೆಯಿಂದ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೇನು ದೊಡ್ಡ ದೊಡ್ಡ ಪ್ರಚಾರಗಳನ್ನು ದೊಡ್ಡ ಮಟ್ಟದಲ್ಲಿ ಈ ಸಾಮಾಜಿಕ ಜಾಲತಾಣದ ಪ್ರಚಾರಗಳನ್ನ ಬಿಟ್ಟರೆ ಪತ್ರಿಕಾ ಜಾಹೀರಾತು ಇನ್ನೊಂದು ಇಂಥದ್ದು ಮಾಡಿ ಅಲ್ಲಲ್ಲಿ ಬಹಳ ದಿನಗಳ ಇದನ್ನ ಅವಕಾಶಗಳನ್ನು ತಗೊಂಡು ಮಾಡಿದ್ದಲ್ಲ, ತಕ್ಷಣಕ್ಕೆ ಏನೇನು ಮಾಡಿದರೆ ಮೊದಲು ನಿರ್ಣಯಗಳಿತ್ತು, ಮೊನ್ನೆ ಅದನ್ನು ಮಾಡಿದ್ದಾರೆ. ಏನೋ ಗೊಂದಲ ಆಯ್ತು, ಆಮೇಲೆ ಏನೇನೋ ಗೊಜಲ ಆಯ್ತು, ಆಮೇಲೆ ಅಲ್ಲ ಬೆದರಿಕೆ ಇದೆಯಲ್ಲ ಸರ್. ಈಗ ನಮ್ಮ ಜನ ಬಹಳ ಶಾಂತಿಯನ್ನ ಪ್ರೀತಿಸುವ ಸಹನಶೀಲ ಮನಸ್ಸುಳ್ಳಂತ ನಮ್ಮ ಜನ ಉಡುಪಿಯವರು. ಅಲ್ಲಿ ಏನಾಗಿದೆ, ಇವರು ಬೆದರಿಕೆ ಬೊಂಬೆಯನ್ನ ಇಟ್ಟಿದ್ರು, ಅಲ್ಲಿ ಹೋದ್ರೆ ಲಾಠಿ ಚಾರ್ಜ್ ಆಗತ್ತೆ, ಗಲಾಟೆ ಆಗತ್ತೆ, SP ಪರ್ಮಿಷನ್ ಕೊಡ್ಲಿಲ್ಲ, ಅದು ಅಸಲಿಗೆ ನಡೆಯೋದಿಲ್ಲ. ಯಾರು ಹೇಳಿದ್ದು? ಒಂದು ನಿಮಿಷ, ಕಪೋಲ ಕಲ್ಪಿತ ವಿಚಾರಗಳನ್ನು ಮಾತಾಡಿ. ನಮಸ್ಕಾರ. ಹಲೋ 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 ಎಸ್ ನಮಸ್ತೆ ಸರ್, ಹೆಸರು ಊರು ಹೇಳಿ ಮಾತಾಡಿ ಸರ್. ನಮಸ್ಕಾರ, ನಾನು ರಮೇಶ್ ಅತ್ತವರ ಮಾತಾಡ್ತೀನಿ ಮಂಗಳೂರಿಂದ. ನಮಸ್ಕಾರ ರಮೇಶ್ ಅತ್ತವರವರೇ, ಹೇಳಿ.
ಅದೇ ನಿನ್ನ ಡಿಬೇಟ್ ನಲ್ಲಿ ಕೂಡ ನಾನು ಮಾತಾಡಿದ್ದೆ. ಹೌದಾ, ಹೇಳಿ ಹೇಳಿ. ಹೌದು, ಅವರು ನಿನ್ನೆ ಯಾರು ನಿತ್ಯಾನಂದ ವಿವೇಕವಂಶಿ ಅಂತ ಭಾಗವಹಿಸಿದ್ರು. ಹೌದು. ಇದರಲ್ಲಿ ಏನ್ ಗೊತ್ತಾ, ನಾನು ಎಡಪಂಥಿಯನೋ ಅಲ್ಲ ಬಲಪಂಥಿಯನೋ ಅಲ್ಲ. ಸರಿ, ಓಕೆ. ಐ ಆಮ್ ಎ ಲಾ ಅಬೈಡಿಂಗ್ ಸಿಟಿಜನ್. ಯಾ, ವೆರಿ ನೈಸ್. ಓಕೆ, ಫಾಲೋಯಿಂಗ್ ಆಫ್ ದಿಸ್ ಡಿಸ್ಕಷನ್, ನಿನ್ನ ಅವ್ರು ಯಾರಾದ್ರೂ ಅವ್ರ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬೇರೆ ಒಪಿನಿಯನ್ ಇದ್ರೆ ಅವ್ರು ಮಾತಾಡಿದ ಕೂಡ್ಲಿ ಅವ್ರು ಹೇಳ್ತಾ ಇದಾರೆ ಅವರು ಕಿಡಿಗೇಡಿಗಳು, ಅವರು ಸಂಕುಚಿತ ಮನೋಭಾವದವರು. ಯಾರು ಕಿಡಿಗೇಡಿಗಳು? ಹಾ, ಇವರು ವಿವೇಕ ವಂಶಿಯವರು ಆತರ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ದಿಸ್ ಇಸ್ ಎ ಫಂಡಮೆಂಟಲ್ ರೈಟ್ ಟು ಯಾರ ಒಪಿನಿಯನ್ ಇನ್ ಎ ಡಿಬೇಟ್, ದಟ್ ಇಸ್ ಸಿವಿಲೈಸ್ಡ್ ವೇ ನಂಬರ್ ಒನ್. ಮತ್ತೆ ಓವರ್ ಕಾನ್ಫಿಡೆಂಟ್ ಆಗಿ ಯಾರು ಇರಬಾರ್ದು. ಯಾರು ಅವರೇ ವಿದ್ವಾಂಸರು, ಅವರೇ ತಿಳಿದವರು, ಅವರೇ ಎಲ್ಲ ಬಲ್ಲವರು ಅಂತ ಹೇಳಿದ್ರೆ ಇದು ಇದೆಯಲ್ಲ ಏನ್ ಗೊತ್ತಾ. ನೋಡಿ, ನಾನು ಐ ಆಮ್ ಅಗೇನ್ ಐ ಆಮ್ ಟೆಲಿಂಗ್, ಐ ಆಮ್ ನೈದರ್ ಐ ಮೀನ್ ಬಲಪಂಥಿಯ ನೋರ್ ಐ ಆಮ್ ಎಡಪಂಥಿಯ. ಐ ಆಸ್ ಎ ನ್ಯೂಟ್ರಲ್ ಪರ್ಸನ್ ಐ ಕಾಲ್ಡ್ ಎಸ್ಟರ್ಡೆ ಅಂಡ್ ಟೋಲ್ಡ್. ಕರೆಕ್ಟ್. ನೋಡಿ, ಅವರು ಯಾರು ನಿಮ್ಮ ಜಿಗ್ನೇಶ್ ಅವರು ಮೊನ್ನೆ ಮಾತಾಡ್ತೀರಿ ಅಲ್ಲಿ ದಲಿತ ಇದರಲ್ಲಿ ಉಡುಪಿಯಲ್ಲಿ ಈಗ ಒಟ್ಟಿಗೆ ಆಗ್ಬೇಕು ಅಂತ ನಾನು ಹೇಳಿದ ಅದು ತಪ್ಪು. ಆದ್ರೆ ನಾನು ಅದಕ್ಕೆ ಯಾರು ಅದನ್ನು ಇದು ಸಂಘಟನೆ ಮಾಡಿದ್ದಾರೆ ಅವರು ಸ್ವಲ್ಪ ಜವಾಬ್ದಾರಿ ತೆಗೋಬೇಕು. ಯಾಕಂದ್ರೆ ಅವರಿಗೆ ಅವರು ಆ ರೀತಿ ಮಾತಾಡಬಾರ್ದಿತ್ತು. ಶಶಿಧರ್ ಹೆಮ್ಮಾಡಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ಅವ್ರು ಮೊನ್ನೆ ವೇದಿಕೆನಲ್ಲೂ ಕೂಡ ಇದ್ರು, ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕುವಂತ ಒಂದು ಮಾತು ಬೇಕಿತ್ತ ಸರ್ ಅಲ್ಲಿ? ಇಲ್ಲ, ರಮೇಶ್ ಅವರೇ, ಅಲ್ಲ ಒಂದ್ ನಿಮಿಷ, ನಿಮ್ ಮಾತಿಗೆ ಶಶಿಧರ್ ಅವ್ರು ಮಾತಾಡ್ತಾರೆ ಸರ್. ರಮೇಶ್ ಅವರೇ, ನೋಡಿ, ಮುತ್ತಿಗೆ ಹಾಕುವುದು ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕವಾಗಿ ಮಾಡುವಂತಹ ಒಂದು ಹೋರಾಟದ ಸ್ವರೂಪ ಮುತ್ತಿಗೆ ಹಾಕೋದನ್ನುವಂಥದ್ದು. 2 ವರ್ಷಗಳ ಹಿಂದೆ ಕೃಷ್ಣ ಮಠಕ್ಕೆ ಪಂಕ್ತಿ ಭೇದದ ವಿರುದ್ಧ CPM-ನವರು ಮುತ್ತಿಗೆ ಹಾಕಿದರು. ಆಯಿತಾ? ಅನೇಕ ಸಾರಿ BJP-ಯವರು, ಕಾಂಗ್ರೆಸ್ನವರು, ಜನತಾದಳದವರು, ಬೇರೆ ಬೇರೆ ಸಂಘಟನೆಗಳವರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಸಂಸತ್ತಿನಲ್ಲಿ ಸೆಕ್ಷನ್ ಜಾರಿ ಇದ್ದ, ಸಂಸತ್ತಿನ ಆವರಣದಲ್ಲಿ ಸೆಕ್ಷನ್ ಜಾರಿ ಇದ್ದ ಸಂದರ್ಭದಲ್ಲೂ BJP-ಯವರು ಹೋಗಿ ಸಂಸತ್ತಿಗೆ ಮುತ್ತಿಗೆ ಹಾಕಿದ್ದಾರೆ. ಇದೆಲ್ಲ ಈ ಮುತ್ತಿಗೆ ಹಾಕೋದನ್ನುವಂಥದ್ದನ್ನು ಅದನ್ನು ದೊಡ್ಡದು ಮಾಡಬೇಡಿ. ಅದೊಂದು ದೊಡ್ಡ ಶಬ್ದ ಅಲ್ಲ. ಅದು ಮುತ್ತಿಗೆ ಹಾಕ್ತೀವಿ ಅಂದ್ರೆ ಏನು? ಒಂದು ಕಾಸಿನ ಬಗ್ಗೆ ನಾವು ಹೋರಾಟ ಮಾಡ್ತೇವೆ, ಉಡುಪಿ ಮಠಕ್ಕೆ ಮುತ್ತಿಗೆ ಹಾಕ್ತೇವೆ, ನಮಗೆ ಸಮಾನತೆ ಬೇಕು, ಒಟ್ಟಿಗೆ ಊಟ ಮಾಡಬೇಕು, ಪಂಕ್ತಿ ಭೇದ ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಮುತ್ತಿಗೆ ಅನ್ನುವಂಥ ಪದವನ್ನು ಯೂಸ್ ಮಾಡಿದ್ದಾರೆ. ಅದರಲ್ಲಿ ಏನೂ ತಪ್ಪಿಲ್ಲ. ಮುತ್ತಿಗೆ ಅಂದ್ರೆ ಏನು ಮಾಡ್ತಾರೆ? ಒಂದು ಉಡುಪಿ ಮಠವನ್ನು ಏನು ಲೂಟಿ ಮಾಡ್ಕೊಂಡು ಹೋಗ್ತಾರಾ? ಅಥವಾ ಪೇಜಾವರ ಸಂಘರನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾರಾ? ಮುತ್ತಿಗೆ ಹಾಕ್ಲಿಕ್ಕೆ ಇವರಿಗೆ ಉಡುಪಿ ಮಠವೇ ಹಾಕಬೇಕು. ಖಂಡಿತವಾಗಿ ಇಲಾಖೆ ಅಡಿ ನಡೆಯುವ ಸಾಕಷ್ಟು ದೇವಸ್ಥಾನಗಳಲ್ಲಿ ಏನು ಪ್ರತ್ಯೇಕವಾದಂತಹ ಭೋಜನದ ವ್ಯವಸ್ಥೆಗಳಿವೆ. ಇವರಿಗೆ ಕಾಣಿಸೋದು ಬರೀ ಪೇಜಾವರ್ಷಿಗಳ, ಇವರಿಗೆ ಬರೀ ಉಡುಪಿ ಮಠ ಟಾರ್ಗೆಟ್. ಎಲ್ಲಾ ಕಡೆ ಇರುವ ಅಸಮಾನತೆ ಎಲ್ಲವನ್ನ ಕೂಡ ವಿರೋಧ ಮಾಡಲೇಬೇಕು. ಅಂದ್ರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಂತ ದಿನೇಶ್ ಅಮೀನಮಟ್ಟು ಹೇಳಿ. ನೋಡಿ, ನಾನು ಹೌದು, ಒಂದ್ ಸೆಕೆಂಡ್, ಐ ಮೀನ್ ಜಸ್ಟ್ ಹೋಲ್ಡ್ ಇಟ್, ಹೇಳ್ತೇನೆ. ನೋಡಿ, ಒಂದು ಅದು ಆಗ ಇವ್ರು ಹೇಳಿ, ಅದು ವಿವೇಕಾಂಶ ಅವ್ರು ಹೇಳಿದ್ರು, ಅವರನ್ನು ಹಣ ಕೊಟ್ಟು ವಿಮಾನದ ಟಿಕೆಟ್ ಹಣ ಕೊಟ್ಟು ಕರೆಸಿದ್ರು ಇವರು ಅಂತ. ಫೈನ್, ಲೆಟ್ಸ್ ಐ ಮೀನ್ ಲೀವ್ ಇಟ್ ದಟ್. ನಾನು ಆಗ ನಾನು ಕೇಳಿದೆ ಅವ್ರ ಹತ್ರ, ಅವರು ಜಿಗ್ನೇಶ್ ಅವರು ಹೊರಗಡೆಯಿಂದ ಬಂದವರು. ಈಗ ಇಲ್ಲಿ ಚಕ್ರವರ್ತಿ ಸೂಲಿಬೆಲೆ ಆಗ್ಲಿ, ಅಲ್ಲ ಅವರು ನಿತ್ಯಾನಂದ ವಿವೇಕವಂಶ ಆಗ್ಲಿ, ಅವರು ಕೂಡ ಉಡುಪಿಯವರಲ್ಲ, ಮಂಗಳೂರಿನವರಲ್ಲ, ಕರಾವಳಿಯವರಲ್ಲ. ಅವರು ಕೇಳ್ತಾ ಇದ್ರಲ್ಲ? ಹೌದು. ಅಲ್ಲ, ನಾನು ವಾಟ್ ಇಸ್ ಮೈ ಪಾಯಿಂಟ್ ಇಸ್, ನೋಡಿ, ಇಲ್ಲಿ ಕೋಸ್ಟಲ್ ನಮ್ಮ ಕರಾವಳಿ ಇದ ಭಾಗದಲ್ಲಿ ನಮ್ಮನ್ನು ಮನಃಶಾಂತಿಯಿಂದ ಬದುಕಲಿಕ್ಕೆ ಬಿಡಿ. ಒಳ್ಳೆ 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 ಮಾತು. ಮಠವನ್ನ, ಉಡುಪಿ ಮಠವನ್ನ ಅಲ್ಲ, ಯಾವ ದೇವಸ್ಥಾನವಲ್ಲ, ದೇವಸ್ಥಾನವನ್ನು ರಕ್ಷಿಸಲಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇದೆ. ವಿ ಆರ್ ಇಂಟೆಲೆಕ್ಚುಯಲ್ಸ್, ಸೊ ವಿ ನೋ, ನಾವಷ್ಟು ಅವಿವೇಕಿಗಳಲ್ಲ, ನಾವಷ್ಟು ಬುದ್ಧಿ ಇಲ್ಲದವರಲ್ಲ. ಬಟ್ ಇವರೆಲ್ಲ ಇದು, ಸಿ, ದಿಸ್ ಇಸ್ ಬಿಕಮ್ ಎ ಪ್ಲೇಯಿಂಗ್ ಗ್ರೌಂಡ್ ಫಾರ್ ಆಲ್ ದೀಸ್ ಔಟ್ಸೈಡರ್ಸ್, ಅಂಡ್ ದೇ ಆರ್ ಮೇಕಿಂಗ್ ದಿಸ್ ಪ್ಲೇಸ್ ಎ ಲ್ಯಾಬೋರೇಟರಿ ಫಾರ್ ಎಕ್ಸ್ಪರ್ಟ್ ಟು ಡೂ ದೇರ್ ಎಕ್ಸ್ಪರಿಮೆಂಟ್. ಮಿಸ್ಟರ್ ರಮೇಶ್ ಅವರೇ, ದಿಸ್ ಪಾಯಿಂಟ್ ಇಸ್ ಗೋಯಿಂಗ್ ಟು ಬಿ ಮೈ ಲಾಸ್ಟ್ ಕನ್ಕ್ಲೂಡಿಂಗ್ ಪಾಯಿಂಟ್ ಆಫ್ ದಿಸ್ ಡಿಬೇಟ್. ಯಾಕೆ ಅದೆಲ್ಲವನ್ನು ಒಟ್ಟು ಮಾಡಿ ನಾನು ಕೊನೆಯದಾಗಿ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ರಿಮೈಂಡಿಂಗ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸರ್, ಕೀಪ್ ವಾಚಿಂಗ್. ಎಸ್, ಗಿಳಿಯರ್ ಅವರೇ, ಒಂದು ಬ್ರೇಕ್ ತಗೊಳ್ಳುವ, ಒಂದು ಬ್ರೇಕ್ ತಗೊಂಡಾದ ನಂತರ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸುವ. ವೀಕ್ಷಕರೇ, ನೋಡ್ತಾ ಇದ್ರಿ ಕನಕನಡೆಯ ನಂತರದ ಈ ವಿಶೇಷ ಕಾರ್ಯಕ್ರಮ ಸ್ಪಂದನ ವಾಹಿನಿಯಲ್ಲಿ ಮಾತ್ರ ಈ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು
Shiddas, the ultimate home shopper. GL Trade Center, Puttur, City Arcade, Bendurwell, Mangalore, and Himalaya Prestige, Udupi Manipal Main Road, Udupi. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕರೆಂಟ್ ಅಫೇರ್ಸ್ನಲ್ಲಿ ಕನಕನಡೆಯ ನಂತರದ ಈ ವಿಶೇಷ ಸಂಚಿಕೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನಲ್ಲಿ ನಮ್ಮ ಜೊತೆ ಮಾತನಾಡ್ತಿದ್ದಾರೆ ಪತ್ರಕರ್ತರು ಇಬ್ಬರು, ವಸಂತ ಗಿಳಿಯಾರ್ ಮತ್ತು ಶಶಿಧರ್ ಹೆಮ್ಮಾಡಿ, ಒಬ್ಬರು ಕೋಟಾದಿಂದ ಒಬ್ಬರು ಕುಂದಾಪುರದಿಂದ ಬಂದಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಶಶಿಧರ್ ಹೆಮ್ಮಾಡಿ ಅವರಲ್ಲಿ ಕೇಳಬೇಕು, ನೀವು ಆಗ ಒಂದು ಹೇಳಿದರೆ ಉತ್ಸಾಹ ಇರಲಿಲ್ಲ ಅಂತ ಹೇಳಿದ್ರಿ, ಫೈನ್, ಅದೆಲ್ಲ ಕ್ಲಿಯರ್ ಎಲ್ಲ ಸ್ವಲ್ಪ ಎಲ್ಲ ಮಾಡಿದ್ರಂತೆ, ಮತ್ತೆಲ್ಲ ಕ್ಲಿಯರ್ ಎಲ್ಲ ಆಯ್ತಂತೆ. ಉಡುಪಿ ಚಲೋಗೆ ಇದು ಪರ್ಯಾಯ ಅಲ್ಲ, ಪರ್ಯಾಯ ಅಲ್ಲ, ಪರ್ಯಾಯ ಅಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ನೀವು ಮತ್ತೆ ಪದೇ ಪದೇ ಇದಕ್ಕೆ ಉಡುಪಿ ಚಲೋಗೆ ಪರ್ಯಾಯನೇ ಅಂತ ಹೇಳ್ತಾ ಇದ್ದೀರಿ, ನಾವು ಯಾರನ್ನ ನಂಬೇಕಂತ ಗೊತ್ತಾಗ್ತಾ ಇಲ್ಲ ಈಗ ನಮಗೆ. ಅಲ್ಲ, ಉಡುಪಿ ಚಲೋಗೆ ಪರ್ಯಾಯ ಅಲ್ಲ 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 ಅಂತ ಅವರಿಗೆ ಹೇಳಬೇಕಾಯ್ತು. ಅವರು ಶುರು ಮಾಡಿದ್ದು ಉಡುಪಿ ಚಲೋಗೆ ಪರ್ಯಾಯವಾಗಿಯೇ ಶುರು ಮಾಡಿದ್ದು. ಅವರ ಫೇಸ್ಬುಕ್ ಪೋಸ್ಟನ್ನು ಗಮನಿಸಿದರೆ ಇಡೀ ರಾಜ್ಯದಾದ್ಯಂತದಿಂದ ದಲಿತರು, ದಮನಿತರು ಮತ್ತು ಯಾರು ಈ ರೀತಿಯ ಒಂದು ಪ್ರಗತಿಪರ ಮನಸ್ಸುಗಳಿದ್ದಾವೆ, ಜಾತ್ಯತೀತ ಮನಸ್ಸುಗಳಿದ್ದಾವೆ, ಸ್ವಸ್ಥ ಮನಸ್ಸುಗಳಿದ್ದಾವೆ, ಅವರು ಚಕ್ರವರ್ತಿ ಸೂಲಿಬೆಲೆಯ ಆ ಪೋಸ್ಟಿಂಗನ್ನು ನೋಡಿ ತುಂಬ ಸಿಟ್ಟಿಗೆದ್ದಿದ್ರು. ಹಾಗಾಗಿ ಇಡೀ ರಾಜ್ಯದಾದ್ಯಂತ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಒಂದು ವೇವ್ ಕ್ರಿಯೇಟ್ ಆಯಿತು, ವಿರುದ್ಧವಾದ ಒಂದು ವೇವ್. ಮತ್ತೆ ಅಲ್ಲಲ್ಲಿ ಇಡೀ ರಾಜ್ಯದಾದ್ಯಂತ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಪ್ರತಿಭಟನೆಗಳು ಶುರುವಾದವು. ಕೆಲವು ಕಡೆ ಹಲವಾರು ಪ್ರತಿಭಟನೆ ಮಾಡಿದ್ರು ಗುಲ್ಬರ್ಗಾದಲ್ಲಿ, ಹೌದು, ನಿನ್ನೆ ದಲಿತ ಸೇನೆಯವರು ಪ್ರತಿಭಟನೆ ಮಾಡಿದ್ದಾರೆ. ಆಮೇಲೆ ಅಲ್ಲ, ಅದಕ್ಕಿಂತ ಮುಂಚೆನೂ ಈ ಕಾರ್ಯಕ್ರಮಕ್ಕಿಂತ ಈ ಸಂಘಟನೆಯ ಸಂದರ್ಭದಲ್ಲೇ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆ ನಡೆದಿದೆ. ಇದೆಲ್ಲದರಿಂದ ದಲಿತ ವಿರೋಧಿ ಅನ್ನುವಂತಹ ಒಂದು ಟ್ಯಾಗ್ ತನಗೆ ಬರುತ್ತೆ ಅನ್ನುವಂತಹ ಒಂದು ಹೆದರಿಕೆಯಿಂದ ಭಯಂಕರವಾಗಿ ದಲಿತ ಸೂಲಿಬೆಲೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ನೀವು ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಆಮೇಲೆ ಅವರದ್ದು ಅವ್ರೇನ್ ಎದ್ರಲ್ಲ ಅವರೆಲ್ಲ ಸೇರ್ಕೊಂಡು ಆಮೇಲೆ ನೀವು ಅದಕ್ಕೆ ಹೆದರಿ ನೀವಿಲ್ಲ ನಾವು ಮುತ್ತಿಗೆ ಹಾಕಲ್ಲ ಅಂತ ಹೇಳುದಿಲ್ಲ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದಾರೆ, ನಿನ್ನ ಹೇಳಿದ್ದಾರೆ ಅವ್ರು ಹೇಳ್ಬೋದು. ನಾವು ಉಡುಪಿ ಮಠಕ್ಕೆ ಮುತ್ತಿಗೆ ಹಾಕ್ತೇವೆ ಅಥವಾ ಹಾಕೋದಿಲ್ಲ ಅನ್ನೋದು ನಮಗೆ ಮುಖ್ಯ ಅಲ್ಲ ಅಂತ ಪ್ರತಿ ಸಲವೂ ಹೇಳಿದ್ದೀವಿ. ಯಾಕೆಂದ್ರೆ ಉಡುಪಿ ಚಲೋದ ಮುಖ್ಯ ಆಶಯ ಆಹಾರ ನಮ್ಮ ಹಕ್ಕು, ಆಹಾರ ನಮ್ಮ ಆಯ್ಕೆ, ಭೂಮಿ ನಮ್ಮ ಹಕ್ಕು ಅನ್ನುವಂಥ ಒಂದು ಘೋಷವಾಕ್ಯದಲ್ಲೇ ಇಡೀ ಉಡುಪಿ ಚಲೋ ನಡೆದಿದ್ದು. ಮುತ್ತಿಗೆ ಹಾಕುವುದು ಅನ್ನುವಂಥದ್ದು ಅದರ ಒಂದು ಪಾರ್ಟ್. ಜಿಗ್ನೇಶ್ ಮೇವಾನಿ ಅವರಿಗೆ ಉಡುಪಿ ಮಠದಲ್ಲಿರುವ ಈ ಪಂಕ್ತಿಭೇದದ ಬಗ್ಗೆ ಗೊತ್ತಾಗಿದೆ. ಹಾಗಾಗಿ ಅವರು ಆ ಒಂದು ವಿಚಾರವನ್ನು ರೈಸ್ ಮಾಡಿದ್ದಾರೆ. ಆ ವಿಚಾರ ಅವ್ರು ರೈಸ್ ಮಾಡಿದ್ದಕ್ಕೆ ಉಡುಪಿ ಚಲೋ ತಂಡಕ್ಕೆ, ದಲಿತ ದಮನಿತರ ಸ್ವಾಭಿಮಾನಿ ಹೋರಾಟ ಸಮಿತಿ ಅಂತ ಏನಿದೆ ಅದಕ್ಕೆ ಸಹಮತ ಇದೆ. ಹಾಗಾಗಿ ಅವರು ಒಂದು ಟೈಮ್ ಕೊಟ್ಟಿದ್ದಾರೆ, 2 ತಿಂಗಳಲ್ಲಿ ನಾವು ಪಂಕ್ತಿ ಭೇದ ಹೋಗದಿದ್ರೆ ಮುತ್ತಿಗೆ ಹಾಕ್ತೀವಿ ಅಂತ. ಬಟ್ 2 ತಿಂಗಳಂದ್ರೆ ನಾವು 2 ತಿಂಗಳಲ್ಲಿ ಮಾಡ್ತೀವಿ, ಮುತ್ತಿಗೆನೆ ಹಾಕ್ತೀವಿ ಅಥವಾ ಏನೋ ಬೇರೇನೋ ಮಾಡ್ತೀವಿ ಅಂತದಲ್ಲ. ಯಾವುದೇ ರೀತಿಯಿಂದ ಆಗ್ಬೋದು, ಪೇಜ್ ಅವರ ಜೊತೆಗೆ ಮಾತುಕತೆನೂ ಮಾಡ್ಬೋದು ಅಥವಾ ಬೇರೆ ತರದ ಹೋರಾಟಗಳನ್ನು ಮಾಡಬಹುದು. ಮುತ್ತಿಗೆ ಅನ್ನುವಂಥದ್ದು ಒಂದು ಶಬ್ದ ನಾನು ಪದೇ ಪದೇ ಹೇಳಿದ್ದೇನೆ, ಮುತ್ತಿಗೆ ಅನ್ನೋದಕ್ಕೆ ಭಯಂಕರ ಮಹತ್ವ ಕೊಡಬೇಡಿ. ಮತ್ತೆ ಅದೇನೋ ಭಯಂಕರ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಯಾವ ರೀತಿ ಇವನ್ ಪೇಜಾವರ ಸ್ವಾಮಿಗಳು ಕೂಡ ಎಷ್ಟು ಹಾಸ್ಯಾಸ್ಪದವಾಗಿ ಬಾಲಿಶವಾಗಿ ಹೇಳ್ತಾ ಇದಾರೆ ಅಂದ್ರೆ, ಅವರು ವೀರೇಂದ್ರ ಹೆಗ್ಡೆ ಅವರಿಗೆ ಧನ್ಯವಾದಗಳು, ಆ ಬಿಲ್ಲವರ ಸಂಘಕ್ಕೆ ಧನ್ಯವಾದಗಳು, ಗಾಣಿಗರ ಸಂಘಕ್ಕೆ ಧನ್ಯವಾದಗಳು, ಗೌಡ ಸಾರಸ್ವತರಿಗೆ ಧನ್ಯವಾದಗಳು, ಎಲ್ಲರೂ ಈ ಸಂದರ್ಭದಲ್ಲಿ ನಮ್ಮ ರಕ್ಷಣೆಗೆ, ನಮ್ಮ ಮಠದ ರಕ್ಷಣೆಗೆ ನಿಂತಿದ್ದಾರೆ. ಅಲ್ಲ ಸ್ವಾಮಿ, ಮಠಕ್ಕೆ ಏನು ನಾವು ಮಠದ ಸಂಪತ್ತನ್ನು ತಗೊಂಡು ಹೋಗ್ಲಿಕ್ಕೆ ಬರ್ತಿದ್ದೀವ ಅಥವಾ ಏನು ಮರಾಠರು ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿ ಶೃಂಗೇರಿ ಮಠ ಸ್ವಾಮಿಗಳು ಕಾರ್ಕಳಕ್ಕೆ ಓಡಿ ಬಂದರು, ಅಲ್ಲಿನ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಮಠದ ಮೂರ್ತಿಯನ್ನು ಶೃಂಗೇರಿ ಮೂರ್ತಿಯನ್ನು ಎತ್ತಿ ಹೊರಗೆ ಬಿಸಾಡಿ ಹೋದರು ಅಂಥದ್ದೆಲ್ಲ ಮಾಡ್ತೀವ? ಮುತ್ತಿಗೆ ಮಾಡಿರೋದು, ಮುತ್ತಿಗೆ ಅಂದ್ರೆ ಏನು? ಒಂದು ಪ್ರಜಾಸತ್ತಾತ್ಮಕವಾದ ಒಂದು ಹೋರಾಟ. ಇದನ್ನ ನಾವು ಮಾಡ್ತೀವಿ ಬಿಟ್ರೆ ಏನು ಕೊಳ್ಳೆ ಹೊಡಿಲಿಕ್ಕೆ ಬರ್ತೀವಿ? ಬರ್ತಾ ಇರೋದು ಯಾರು? ದಲಿತರು, ದಮನಿತರು. ಅಂದ್ರೆ ಬನ್ನಿ, ನಾನು ನಿಮ್ ಜೊತೆ ಮಾತಾಡ್ತೀನಿ, ನಿಮ್ಗೆ ಸ್ವಾಗತ ಕೋರ್ತೀನಿ, ಮಾತಾಡೋಣ ಅನ್ನೋದು ಬಿಟ್ಕೊಂಡು ನಮ್ಗೆ ರಕ್ಷಣೆ ಕೊಟ್ಟವರಿಗೆ ಧನ್ಯವಾದಗಳು, ನಮ್ಗೆ ರಕ್ಷಣೆ ಕೊಟ್ಟವರಿಗೆ ಧನ್ಯವಾದ ಹೇಳೋದು ಭಯಂಕರ ಬಾಲಿಶ. ನಿನ್ನೆ ನಡೆದಂತ ಒಂದು ವಿಷಯದ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಮ ಹತ್ರ ಒಬ್ರು ಫೋನ್ ಕಾಲ್ ತಗೊಂಡು ನೆಕ್ಸ್ಟ್ ನಿಮ್ಮ ಹತ್ರನೇ ಮಾತಾಡ್ತೀನಿ. ನಮಸ್ಕಾರ, ಹಲೋ, ಹೇಳಿ. ಹಲೋ, ನಮಸ್ತೆ. ಹೆಸರು ಊರು ಹೇಳಿ ಮಾತಾಡಿ ಸರ್. ಹಲೋ ಸರ್, ಹೆಸರು ಊರು ಹೇಳಿ ಮಾತಾಡಿ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಹೇಳಿ ಸರ್. ಉದ್ಯಾವರ ಸುದರ್ಶನ್ ಅಂತ. ಸುದರ್ಶನ್ ಅವರೇ ಹೇಳಿ ಮಾತಾಡಿ. ಮೂವರಿಗೂ ನಮಸ್ತೆ ಸರ್. ನಮಸ್ಕಾರ, ನಮಸ್ಕಾರ, ಹೇಳಿ ಸರ್. ನಮಸ್ತೆ. ನಾನು ಮಾತಾಡ್ದಂದ್ರೆ
ಈ ಮೊನ್ನೆ ಉಡುಪಿ ಚಲೋ ಅಂತ ಇಟ್ಟಂತ ಒಂದು ಇದು, ನಾನು ಅದರಲ್ಲಿ ನನಗೊಂದು ಎರಡು ಮೂರು ನಿಮಿಷ ಟೈಮ್ ಕೊಡಿ ಸರ್ ಮಾತಾಡಲಿಕ್ಕೆ. ಖಂಡಿತ ನಾವು ಎರಡು ನಿಮಿಷ ನಿಮಗೆ ಟೈಮ್ ಕೊಡ್ತೇವೆ, ನಿಮ್ಮ ಟೈಮ್ ಶುರು ಆಗಿದೆ, ಮಾತಾಡಿ ಸರ್. ಮಧ್ಯದಲ್ಲಿ ನನ್ನ ಕಟ್ ಮಾಡಬೇಡಿ. ಇಲ್ಲ ಇಲ್ಲ ಇಲ್ಲ, ಎರಡೇ ನಿಮಿಷದಲ್ಲಿ ಮುಗಿಸಿ. ಈ ದಲಿತರು ಅಂತ ಹೇಳಿದ್ರೆ ಅದರಲ್ಲಿ ಸಾವಿರ ತುಂಬಾ ಜಾತಿ ಉಂಟು, ಅದರಲ್ಲಿ ನಾನು ಮುಂಡಾಳ ಜಾತಿಯವು. ಓಕೆ, ಈ ಮುಂಡಾಳ ಜಾತಿ ಉಡುಪಿ ಜಿಲ್ಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಮುಂಡಾಳ ಜಾತಿಯವರು ಇರುವವರು. ಈಗ ಉಡುಪಿ ಚಲೋದಲ್ಲಿ ಒಂದು ಇದಿಟ್ಟಿದ್ದಾರೆ ಏನಂದ್ರೆ, ಆಹಾರ ನಮ್ಮ ಆಯ್ಕೆ, ಭೂಮಿ ನಮ್ಮ ಹಕ್ಕು, ಆಹಾರ ನಮ್ಮ ಆಯ್ಕೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ದನದ ಮಾಂಸ ತಿನ್ನುತ್ತೇವೆ ಅಂತ ಕೊಟ್ಟಿದ್ದಾರೆ. ದನದ ಮಾಂಸ ನಾವು ಕಂಪ್ಲೀಟ್, ಅದರ ಬಗ್ಗೆ ನಮ್ಗೆ ಯಾವುದೇ ಇದಿಲ್ಲ, ನಾವು ಅದನ್ನು ಸ್ವೀಕಾರ ಮಾಡುವಂತಿಲ್ಲ. ಸತ್ತ ದನವನ್ನು ನಾವು ಮುಟ್ಟುವಾಗಿಲ್ಲ. ಮತ್ತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈ ಭತ್ತ ಉಂಟು ನೋಡಿ, ಭತ್ತ ಒಡೆಯುವ ಪಡಿ ಮಂಚವು ಅಂತ ಹೇಳ್ತಾರೆ, ಅದಕ್ಕೆ ಗೊತ್ತಿರಬಹುದು ನಿಮ್ಗೆ. ಭತ್ತ ಒಡೆಯುವದ್ದು ಪಡಿ ಮಂಚವು, ಅದನ್ನು ನಾವು ನಮ್ಗೆ ಹೊರಲಿಕ್ಕಿಲ್ಲ. ಹೇಗೆ ಹೊರಲಿಕ್ಕಿಲ್ಲ? ಅದು ಅದರ ಕಾಲು, ಒಂದು ಕಾಲು ತೆಗೆದು ನಾವು ಹೊರಬೇಕು. ಯಾಕೆಂದ್ರೆ ಅದನ್ನು ನಾವು ದನಕ್ಕೆ ಹೋಲಿಸಿದ್ದೇವೆ. ಅದನ್ನು ದನ ಅಂತ, ಅದು ಸಪ್ತ ವಸ್ತು, ಅದಕ್ಕಾಗಿ ಒಂದು ಕಾಲು ತೆಗೆದು ಹೊರುವಂತ ನಮ್ಮ ಒಂದು ಜಾತಿ ಪದ್ಧತಿ. ಈಗ ಮೊನ್ನೆ ಮಾಡಿದವನು ನೋಡಿ, ಅದರ ಮೂಲ ಉದ್ದೇಶ ನಾನು ನಿಮ್ಗೆ ಹೇಳ್ತೇನೆ. ಈಗ ದಲಿತರು ಬಿಜೆಪಿಯಿಂದ ಬಿಜೆಪಿಗೆ ಸಾಧಾರಣ ಒಂದು 50% ಗಿಂತಲೂ ಅಧಿಕವಾಗಿ ಆ ಪಕ್ಷಕ್ಕೆ ಹೋಗುವ ಒಂದು ಇದರಲ್ಲಿ ಇದ್ದಾರೆ. ಬಿಜೆಪಿಗೆ ಹೋಗುವ ಒಂದು ಇರಾದೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡುವ ಒಂದು ಇರಾದೆಯನ್ನು ಹೊಂದಿದ್ದಾರೆ. ಅದನ್ನು ತಪ್ಪಿಸಲಿಕ್ಕೋಸ್ಕರ ಈ ಕಾಂಗ್ರೆಸ್ನವರು ಇಲ್ಲಿ ಒಂದು ಸಂಚು ಮಾಡಿದಷ್ಟೇ. ಅದು ಇದರಲ್ಲಿ ದಲಿತರಿಗೆ ಆಗುವ ಒಂದು ನ್ಯಾಯ ಯಾವುದು ಒಂದು ಎಲ್ಲಷ್ಟು ಇಲ್ಲ. ಮತ್ತೆ ತೇಜಾವರ ಸ್ವಾಮಿಯವರಿಗೆ ಇವರು ಮಾತಾಡುವ ಹಾಗಿಲ್ಲ. ಯಾಕೆಂದ್ರೆ ಇಲ್ಲಿ ತೇಜಾವರ ಸ್ವಾಮಿಯವರಿದ್ದರಿಂದ ನಮ್ಮ ಈ ಅಸ್ಪೃಶ್ಯತೆ ಅವರಿಂದ ಕಡಿಮೆ ಕಡಿಮೆ ಅಂದ್ರೆ ಒಂದು 80% ಅವರಿಂದ ಇದು ಇದಾಗಿದೆ, ನಮ್ಗೆ ಒಳ್ಳೇದಾಗಿದೆ. ರೈಟ್, ಓಕೆ, ಒಳ್ಳೇದಾಗಿದೆ. ಮತ್ತೆ ತೇಜಾವರ ಸ್ವಾಮಿ ಮತ್ತೊಂದು ವಿಷಯ ಹೇಳ್ತೇನೆ. ಈಗ ನಮ್ಮನ್ನು ಆಳಿದ ಇದರಲ್ಲಿ ಸರ್ಕಾರದಲ್ಲಿ ಹೆಚ್ಚಿನ ವರ್ಷ ಕಾಂಗ್ರೆಸ್ ಅಧಿಕವಾಗಿ ಆಳಿದ್ದೆ, ಕಾಂಗ್ರೆಸ್ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ. ಕರೆಕ್ಟ್. ಆಗಿರುವಾಗ ಇಷ್ಟು ಸಮಯ ಅವರಿಗೆ ಅದ ನಮ್ಮ ದಲಿತರ ಮೇಲೆ ಯಾವುದು ಅಭಿಮಾನ ಬರಲಿಲ್ಲ, ಈಗ ಬಂದದ್ದು ಅವರಿಗೆ. ಅದಕ್ಕೆ ಈ ನಮ್ಮ ದಲಿತ ನಾಯಕರೆಲ್ಲ ಹಣ ಮಾಡುವ ಕೆಲವು ದಲಿತ ನಾಯಕರಿದ್ದಾರೆ, ಅವರನ್ನು ಸೇರಿಸಿಕೊಂಡು ಇವರೆಲ್ಲ ದಲಿತರ ನಾವು ನಾಯಕರು ನಾಯಕರು ಅಂತ ಮಾಡಿ ಇಡೀ ನಮ್ಮ ಜನಾಂಗವನ್ನೇ ಇವರು ಇವರಿಗೆ ಮಾರಿಬಿಟ್ಟಿದ್ದ ಮಾರುವ ಹಾಗೆ ಮಾತಾಡ್ತಾ ಇದ್ದಾರೆ ಈಗ. ರೈಟ್, ಓಕೆ ಓಕೆ, ರೈಟ್, ಓಕೆ. ಮತ್ತೊಂದು ವಿಷಯ ಸರ್ ಹೇಳಿ ನೋಡಿ, ರಘುಪತಿ ಭಟ್ರಿಗೆ ಮೊನ್ನೆ ಖಂಡಾಪಟ್ಟೆ ಬೈದಿದ್ದಾರೆ ಕೆಲವರೆಲ್ಲ. ನನಗೆ ತಿಳಿದ ವಿಷಯವನ್ನು ನಾನು ಹೇಳ್ತೇನೆ. ನಮ್ದು ಒಂದು ದೇವಸ್ಥಾನ ಆಗಿದೆ, ನಿಮ್ಗೆ ಗೊತ್ತಿರುವ ಕಚ್ಚೂರು ಕಚ್ಚೂರು ದೇವಸ್ಥಾನ ಅಂತ. ಅದಕ್ಕೆ ಸಂಪೂರ್ಣವಾಗಿ ಎದುರು ನಿಂತು ಅವರಷ್ಟು ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಯಾರಿಲ್ಲ. ಅವರು ರಾತ್ರಿ ಎದುರು ಆ ದೇವಸ್ಥಾನಕ್ಕೆ ಇದು ಮಾಡಿದ್ದಾರೆ 2-3 ವರ್ಷದಿಂದ. ನನಗೆ ಗೊತ್ತಿದ್ದ ವಿಷಯ ನಾನು ನಿಮ್ಗೆ ಹೇಳುದು. ಸರಿ, ಓಕೆ ಓಕೆ. ಒಂದು ಅದು ಅವರದ್ದು ಪರಿಶ್ರಮ ನಾವು ನಮ್ಮ ಜಾತಿಯವರು ಯಾವತ್ತೂ ಮರೆಯುವ ಹಾಗಿಲ್ಲ. ಮತ್ತೊಂದು ವಿಷಯ ಅಂದ್ರೆ ಆ ಕಾಲ ಜೀರ್ಣೋದ್ದರಾಗುವಾಗ ಯಡಿಯೂರಪ್ಪನ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ನಡೀತಾ ಇತ್ತು. ಆ ಕಾಲದಲ್ಲಿ ಇಷ್ಟವರೆಗೆ ಬಜೆಟ್ ನಲ್ಲಿ ಯಾವುದೇ ಒಂದು ನಮ್ಮ ಮುಂಡಾಳ ಸಮಾಜಕ್ಕೆ ಯಾವುದೇ ಒಂದು ಪೈಸೆ ಮಂಡನೆ ಆದದ್ದು ಇರಲಿಲ್ಲ. ರೈಟ್, ಓಕೆ ಓಕೆ, ಆಯ್ತು ಆಯ್ತು. ಸುದರ್ಶನ್ ಅವರೇ, ನಿಮ್ಮೆಲ್ಲ ಮಾತಿಗೆ ಖಂಡಿತ ಇದು ವೇದಿಕೆ ಮತ್ತು ಅದನ್ನ ವೆರಿ ವೆಲ್ ಟೇಕನ್, ಗೌರವಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಬಗ್ಗೆ ಯಾವುದಕ್ಕೆ ಕೊಡಬೇಡಿ, ಅವರೆಲ್ಲ ನಮ್ಮನ್ನು ಇದನ್ನು ಬಲಿಪಶು ಮಾಡಿ. ಖಂಡಿತ, ರೈಟ್ ರೈಟ್ ರೈಟ್, ಅವರು ಹೇಳಿ ಸುದರ್ಶನ್ ಅವ್ರು ಹೇಳಿದಾರಲ್ಲ ನಿಜವಾದ ಸತ್ಯವಾದ ಮಾತು. ಯಾಕಂದ್ರೆ ಇಲ್ಲಿ ದಲಿತ ಅನ್ನುವ ವ್ಯವಸ್ಥೆ, ಇವರು ಇಲ್ಲಿ ಇರುವ ಬಹುತೇಕರು ಅವ್ರ ಹಿಂದಿನ ಸಂಚುಗಳು ಗೊತ್ತಿದೆ. ಯಾಕಂದ್ರೆ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಚರ್ಚೆಗಳು ನಡೀತಾ ಇವೆ, ಅದರ ದಿಕ್ಕನ್ನು ತಪ್ಪಿಸಬೇಕು. ಅಲ್ಲಿಂದ ದಲಿತನ ಮುಖಂಡರು ಅಂತ ಅನ್ನಿಸಿಕೊಂಡವರು, ದಲಿತ ನಾಯಕರು ಹೊರ ಹೋಗ್ತಾ ಇದ್ದಾರೆ. ಇವರಿಗೆ ಭಯ ಶುರುವಾಗ್ಬಿಟ್ಟಿದೆ. ಈ ಬುದ್ಧಿಜೀವಿ ವರ್ಗದವ್ರನ್ನ ಒಟ್ಟು ಸೇರಿಸಿಕೊಂಡು ಆ ದಿನೇಶ್ ಅಮೀನ್ಮಟ್ಟು ಅನ್ನುವ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರು ಬಂದು, ದೊಡ್ಡ ಪೋಸ್ಟ್, ಬಹಳ ಜವಾಬ್ದಾರಿಯುತ ಈಕ್ವಲ್ ಟು ಚೀಫ್ ಮಿನಿಸ್ಟರ್ ಪೋಸ್ಟ್ ಅದು, ಆ ಹಂತದಲ್ಲಿ ಇದಾರೆ. ಅವರು ಬಂದು ಇಲ್ಲಿ ಭಾಷಣ ಮಾಡ್ತಾರೆ. ಅಲ್ರಿ, ಆಹಾರದ ಆಯ್ಕೆ, ಇಲ್ಲಿ ದಲಿತರು ಗೋಮಾಂಸ ತಿನ್ನುವವರು, ನಾವು ನಮ್ಮ ಹಕ್ಕು, ನಮ್ಮ ಗೋಮಾಂಸ ತಿನ್ನೋದು ನಮ್ಮ ಹಕ್ಕು, ನಮ್ಗೆ ಕೊಡ್ರಿ, ನೀವ್ಯಾಕೆ ಅದನ್ನ ಕಸಿದುಕೊಳ್ತೀರಿ ಅನ್ನೋ ರೀತಿಯಲ್ಲಿ ಇವರು ಬಿಂಬಿಸಲಿ ಹೊರಟಿದ್ದಾರೆ. ನಮ್ಮಲ್ಲಿನ ದಲಿತರು ಗೋವನ್ನ ಪೂಜೆ ಮಾಡುವವರು,
ನಮ್ಮಲ್ಲಿನ ಬಹುತೇಕ ದೊಡ್ಡ ವರ್ಗದಲ್ಲಿದ್ದರೂ ಹೈನುಗಾರಿಕೆಯನ್ನು ಮಾಡ್ತಾ ಇರುವಂತವರು ಬಿಜೆಪಿ ಕಾರ್ಯಕರ್ತರೊಬ್ರು ಮಾತಾಡಿದ್ದಾರೆ ಅಷ್ಟು ಬಿಟ್ರೆ ಅವರಿಗೆ ಹೇಳ್ತಾ ಇದ್ದಾರೆ ನೋಡಿ ಇವರು ದಲಿತರ ನಾನು ಯಾಕೆ ಈ ದಲಿತರ ಈ ಒಂದು ವರ್ಗ ಸಂಘರ್ಷವನ್ನ ಯಾಕೆ ಇವ್ರು ಹುಟ್ಟು ಹಾಕ್ತಾ ಇದಾರೆ ದಲಿತರನ್ನ ಯಾಕೆ ಬಳಸ್ಕೊಳ್ತಾ ಇದಾರೆ ಇವರು ಬುದ್ಧಿಜೀವಿಗಳು ಪ್ರಗತಿಪರ ಚಿಂತಕ ಹೋರಾಟ ಮಾಡ್ಲಿ ಇವರಿಗೆ ಮಾಡ್ತಾ ಇದ್ದಾರೆ ದಲಿತ ಸಂಘಟಿತ ಹೋರಾಟ ದಲಿತರು ಸಂಘಟಿಸಿದ ಹೋರಾಟ ದಲಿತರನ್ನ ಮುಂದಿಟ್ಕೊಂಡು ಯಾರು ಏನು ಕೆಲಸ ಮಾಡಲಿಲ್ಲ ದಲಿತರು ಸಂಘಟಿಸಿದ ಹೋರಾಟ ನಿಮಗೆ ಉಡುಪಿ ಚಲೋ ಬಗ್ಗೆ ಆಯೋಜನೆ ಮಾಡಿದ ಯಾರಂತ ಗೊತ್ತಿಲ್ಲ ಪತ್ರಿಕೆ ಹೇಳಿಕೆ ಕೊಡ್ತಾರೆ ನಮ್ಮ ಉಡುಪಿ ಚಲೋ ಹೋರಾಟ ದಾರಿ ತಪ್ಪಿದೆ ಅಂತ ಹೇಳಿ ನೋಡಿ ಏರ್ಪೋರ್ಟ್ ಇಂದ ಲೋಲಾಕ್ಷಿ ಅವರು ಮತ್ತೆ ದ್ವಾರಕನಾಥ್ ಅವ್ರು ಕರ್ಕೊಂಡು ಬರ್ತಾರೆ ಮೇವಾನಿಗೆ ಉಡುಪಿಯಲ್ಲಿ ಇರುವಂತಹ ಈ ವ್ಯವಸ್ಥೆಗಳ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಏನೇನೋ ಫೀಡ್ ಮಾಡಿ ಕರ್ಕೊಂಡು ಬರ್ತಾರೆ ನೋಡಿ ಹೋರಾಟದ ಮಾತಾಡ್ಲಿ ಇಲ್ಲಿ ಬಂದು ಬಹಳ ಒಂದು ಗಂಭೀರವಾದಂತ ಹೇಳಿಕೆಯನ್ನ ಕೊಡ್ಲಿ ಅದು ಬಿಟ್ಬಿಟ್ಟು ನಮ್ಮಲ್ಲಿನ ಜನರ ಮನಸ್ಸನ್ನ ಒಡೆಯುವಂತ ಮಾತನ್ನ ಹೇಳ್ತಾರೆ ಬ್ರಾಹ್ಮಣರನ್ನ ವಿರೋಧಿ ಮಾತಾಡಿದ್ದಾರೆ ಮನಸ್ಸು ಒಡೆಯುವ ಒಟ್ಟು ಕೂತು ಊಟ ಮಾಡೋಣ ಒಟ್ಟು ಕೂತು ಊಟ ಮಾಡೋಣ ಈ ಮಠದಲ್ಲಿ ಅಸಮಾನತೆ ಇರಬಾರದು ಅಲ್ಲಿ ಕೂತವರನ್ನ ಊಟಕ್ಕೆ ಕೂತವರನ್ನ ಎಬ್ಬಿಸಿ ಬೇರೆ ಪಂಕ್ತಿಗೆ ಹೋದರೆ ಕಮ್ಯುನಿಸ್ಟ್ ಸಂಘಟನೆ ಪಂಕ್ತಿ ಭೇದ ಅಲ್ಲ ನೋಡಿ ಇವತ್ತು ದಲಿತರಿಗೆ ಸಂಬಂಧಪಟ್ಟಂತ ದೇವಸ್ಥಾನಗಳಿವೆ ನಾನೊಬ್ಬ ಶೂದ್ರ ನಾನೊಬ್ಬ ದಮನಿತ ಅಂತ ಹೇಳ್ತೀನಿ ನೋಡಿ ನಮ್ಮಲ್ಲಿ ಸಹ ನಮ್ಮ ದೇವಸ್ಥಾನದ ಗುಡಿಯಲ್ಲಿ ಅರ್ಚಕರು ಇಡ್ತಾರಲ್ಲ ಅವರದೊಂದು ಪ್ರತ್ಯೇಕವಾದಂತ ಊಟದ ವ್ಯವಸ್ಥೆ ಅಂತ ಹೇಳಿ ಅರ್ಚಕರ ಊಟದ ಬಗ್ಗೆ ಯಾರು ಮಾತಾಡಿದ್ದಾರೆ ಉಲ್ಲೇಖ ಮಾಡ್ತೇನೆ ಒಂದು ಉಲ್ಲೇಖ ಒಬ್ರು ಕಾಲ್ ಮಾಡಿದ್ದಾರೆ ಅವ್ರು ಅವ್ರದ್ದು ಒಪಿನಿಯನ್ ತಗೊಳ್ಳೋಣ ನಮಸ್ಕಾರ ಹಲೋ ನಮಸ್ತೆ ಹಲೋ ನಮಸ್ತೆ ಸರ್ ಹೆಸರು ಊರು ಮಾತಾಡಿ ಸರ್ ನಾನು ಕೆ ಫಣಿರಾಜ್ ಅಂತ ನಾನು ಯಾವ ಮುಚ್ಚು ಮುರ ಇಲ್ಲದೆ ನಾನು ಹೇಳ್ಕೊಳ್ತಾ ಇದ್ದೇನೆ ನನ್ನ ಹೆಸರನ್ನ ಎಸ್ ಫಣಿರಾಜ್ ಅವರೇ ಹೇಳಿ ನನಗೆ ಆ ಗಿಳಿಯಾರ್ ಅವ್ರಿಗೆ ನೇರ ಮೂರು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ ಕೇಳಿ ಒಂದು ಗಿಳಿಯಾರ್ ಅವರೇ ನಿಮ್ಮ ಬ್ರಿಗೇಡ್ ನ ನಾಯಕರಿಗೆ ಅಲ್ಲ ನಮ್ಮ ಬ್ರಿಗೇಡ್ ನ ನಾಯಕರಲ್ಲ ನಾನು ಯಾವ್ದು ಬ್ರಿಗೇಡ್ ನ ಕಡೆಯಿಂದ ಬಂದವನಲ್ಲ ನಾನೊಬ್ಬ ಉಡುಪಿಯ ನಾಗರಿಕನಾಗಿ ಬಂದಿದ್ದೇನೆ ನೇರ ಪ್ರಶ್ನೆ ಗಿಳಿಯಾರ್ ಅವರೇ ಹೇಳಿ 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 ಸರ್ ಒಂದು ಒಂಬತ್ತನೇ ತಾರೀಕು ನಡೆಯುವ ಕಾರ್ಯಕ್ರಮದಲ್ಲಿ ಏಳನೇ ತಾರೀಕು ಇವು ದುಷ್ಟ ಮನಸ್ಸುಗಳು ಎಂತ ಕೊಳಕು ಮನಸ್ಸುಗಳು ಅಂತ ನಿಮಗೆ ಹೆಂಗೆ ಗೊತ್ತಾಯ್ತು ನೀವೇನ್ ಜ್ಯೋತಿಷಿರಾ ಅಥವಾ ನೀವು ಹೇಳಿದ್ರಿ ದುಷ್ಟ ಮನಸ್ಸುಗಳು ಇದು ಗಾಡಿ ಬರ್ತವೆ ಅಂತ ಹೇಳಿ ಅವರು ಹಾಕಿದ್ದಾರೆ ಅಂತ ಒಂಬತ್ತನೇ ತಾರೀಕು ನಡೆಯುವ ಕಾರ್ಯಕ್ರಮಕ್ಕೆ ನಿಮ್ಗೆ ಏಳನೇ ತಾರೀಕಿಗೆ ಗೊತ್ತಾಯ್ತಾ ಫೇಸ್ಬುಕ್ ಅಲ್ಲಿ ಅಕೌಂಟ್ ಹಾಕ್ಲಿಕ್ಕೆ ಒಂದು ಎರಡನೇದು ನೀವು ಉಡುಪಿಯಲ್ಲಿ ಉಡುಪಿಯ ಕೃಷ್ಣ ದೇವಸ್ಥಾನದಲ್ಲಿ ನಡೆಯುವ ನಾವು ಇನ್ಯಾ ಅಷ್ಟಮಠಗಳಲ್ಲಿ ನಡೆಯುವ ಊಟ ಚೌಕಿ ಊಟ ಇನ್ಯಾವುದನ್ನು ಪ್ರಶ್ನೆ ಮಾಡೋದಿಲ್ಲ ಕೃಷ್ಣ ದೇವಸ್ಥಾನದಲ್ಲಿ ನಡೆಯುವ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣರಿಗೆ ಒಂದು ಬ್ರಾಹ್ಮಣೇತರಿಗೆ ಒಂದು ಅಂತ ಪಂಕ್ತಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಇಲ್ವಾ ಇದ್ರೆ ಅದನ್ನ ಹೇಗೆ ಸಮರ್ಥಿಸಿಕೊಡ್ತಿದ್ದಿ ಅನ್ನೋದು ಎರಡು ಮೂರನೇದು ಮುತ್ತಿಗೆ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಇರಲಿಲ್ಲ ಜಿಗ್ನೇಶ್ ಮೇವಾನಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಎರಡು ತಿಂಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿ ಈ ಪಂಕ್ತಿ ಭೇದವನ್ನು ನಿಷೇಧ ಮಾಡದೇ ಇದ್ದರೆ ನಾವೆಲ್ಲವೂ ಸಾಮೂಹಿಕವಾಗಿ ಹೋಗಿ ಸಹಪಂಕ್ತಿ ಭೋಜನಕ್ಕೆ ಒತ್ತಾಯ ಮಾಡೋಣ ಶಿರಾವ್ ಅಂದ್ರೆ ಸಹಪಂಕ್ತಿ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಮಹಕ್ಕೆ ಅಲ್ಲ ಅದು ಸಾರ್ವಜನಿಕ ದೇವಸ್ಥಾನಕ್ಕೆ ಒತ್ತಾಯ ಮಾಡೋಣ ಅಂತ ಹೇಳಿದ್ದಾರೆ ಆ ಪ್ರಕಾರ ಉಡುಪಿ ಚಲೋ ನಿರ್ಣಯದಲ್ಲಿ ಪಂಕ್ತಿ ಭೇದವನ್ನು ನಿಷೇಧಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹ ಮಾಡಿದೀವಿ ಮಠಕ್ಕಲ್ಲ ಮೂರು ಪ್ರಶ್ನೆಗೆ ನೀವು ನೇರ ಉತ್ತರ ಕೊಡಿ ನಾನು ಉತ್ತರ ಕೊಡ್ತೇನೆ ಫಣಿರಾಜ್ ಅವರೇ ಒಂದು ನೀವು ಹೇಳ್ತೀರಿ ಕೊಳಕು ಮನಸ್ಸುಗಳು ನಾನು ಹೇಳಿದ್ದು ಈ ದಲಿತ ಎನ್ನುವ ಒಂದು ಹೆಸರನ್ನ ಬಳಸಿಕೊಂಡು
ಈ ನಮ್ಮಲ್ಲಿ ನಮ್ಮ ಉಡುಪಿಯ ಮಣ್ಣಿನಲ್ಲಿ ವರ್ಗ ಸಂಘರ್ಷವನ್ನು ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಹೊರಟ ಮನಸ್ಸುಗಳನ್ನು ನಾನು ಆ ವ್ಯಕ್ತಿತ್ವಗಳ ಬಗ್ಗೆ ಆ ವಿಚಾರವಾಗಿ ಹೇಳಿದ್ದೇನೆ. ಅದನ್ನು ಅವರ್ಯಾರೋ ಹೇಳಿದ್ದಾರೆ, ಬ್ರಿಗೇಡ್ನವರು ಹೇಳಿದ್ದಾರೆ ಅಂತೇಳಿ ನಾನು ಹೇಳಿಲ್ಲ. ಇನ್ನೊಂದು ಮುತ್ತಿಗೆ ಹಾಕುವಂಥದ್ದು, ಇವರು ಮುತ್ತಿಗೆ ಹಾಕಬೇಕಾಗಿದ್ದು ಉಡುಪಿ ಮಠಕ್ಕಲ್ಲ, ಇವರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿ. ಅಲ್ಲಿ ಪಂಕ್ತಿಭೇದದ ವಿಷಯವನ್ನು ಈಗ ಮುಜರಾಯಿ ಇಲಾಖೆಗಳಿವೆ, ಅಲ್ಲಿ ಇವರು ಚರ್ಚೆ ಮಾಡಲಿ. ಮುಜರಾಯಿ ಇಲಾಖೆಗೆ ಸಂಬಂಧಪಡುವಂಥ ದೇವಸ್ಥಾನಗಳಿವೆ, ಅಲ್ಲೂ ಸಹ ಈ ವ್ಯವಸ್ಥೆ ಇದೆ ಅಂಥೇಳಿ ಪೇಜಾವರ್ಷಿಗಳು ಹೇಳಿದ್ದಾರೆ. ಅದನ್ನು ಮುಖ್ಯಮಂತ್ರಿಗೆ ಭಾಳ ಹತ್ತಿರದಲ್ಲಿರುವ ವ್ಯಕ್ತಿಗಳೇ ಇದ್ದಾರೆ. ಈ ಸಂಘಟನೆಯವರು ಇವರೆಲ್ಲ ಕೂತ್ಕೊಂಡು ಇವ್ರ ಮೂಲಕ ಹೋಗಿ ಇವರು ಚರ್ಚೆ ಮಾಡಲಿ. ಇನ್ನೊಂದು, ಮೇವಾನಿ ಅವರಿಗೆ ಈ ವಿಷಯದ ಬಗ್ಗೆ ಎಷ್ಟು ಗೊತ್ತೋ, ಇಲ್ಲೊಂದು ವಿವಾದದ ಕಿಡಿಯನ್ನು ಹಚ್ಚಿಸಬೇಕು ಅನ್ನೋ ಕಾರಣಕ್ಕೆ ಇವ್ರು ಮಾಡಿದವರು ಅನ್ನೋ ಗೊತ್ತಿಲ್ಲ. ಪಂಕ್ತಿ ಭೇದದ ಬಗ್ಗೆ ನಾನು ಹೇಳ್ತೇನೆ. ಉಡುಪಿಯಲ್ಲಿ ಇರುವಂಥದ್ದು ಈಗ ಬ್ರಾಹ್ಮಣರು, ನನಗೊಬ್ಬ ವಿನಯ್ ಬಾಯಿರಿ ಅಂತೇಳಿ ಒಬ್ಬ ಬ್ರಾಹ್ಮಣ ಸ್ನೇಹಿತ ಇದ್ದಾನೆ, ನಾನು ಅವನು ಉಡುಪಿ ಮಠಕ್ಕೆ ಹೋದ್ರೆ ನಾವು ಒಟ್ಟಿಗೆ ಕೂತ್ಕೊಂಡು ವಿನಯ್ ಬಾಯಿರಿ ಆಚೆ ಪಂಕ್ತಿಯಲ್ಲಿ ಹೋಗಿ ಕೂತ್ರೆ ನಿಮ್ಗೆ ಆಚೆ ಪಂಕ್ತಿಯಲ್ಲಿ ಕೂರ್ಲಿಕ್ಕೆ ಉಡುಪಿ ಮಠದಲ್ಲಿ ಅವಕಾಶ ಇದೆಯಾ? ನಾನು ಯಾರೋ ಕೂತ್ಕೊಂಡು ಊಟ ಮಾಡ್ಬೇಕಿಲ್ಲ, ಕರ್ಮ ನಂಗೆ ನನ್ಗೇನು ಅವಶ್ಯಕತೆ ಇಲ್ಲ. ನಿಮ್ಮದರ ಹೇಳ್ಬಹುದು, ನಾವು ಕೇಳ್ತಾ ಇರೋದು ಅಲ್ಲ, ನಿಮ್ಮ ಸಾರ್ವಜನಿಕ ದೇವಸ್ಥಾನದಲ್ಲಿ ಎರಡಲ್ಲ ಹೆಮ್ಮಾಡಿ ಅವರೇ ಉಡುಪಿಯಲ್ಲಿ ಊಟ ಮಾಡಬೇಡಿ ಅಂತ ಹೇಳಿದ್ರಾ? ಉಡುಪಿ ಮಠಕ್ಕೆ ಬರಬೇಡಿ ಅಂತ ಹೇಳಿದ್ರಲ್ಲ, ಯಾರು ಹೇಳಿದ್ದಾರೆ ನೋಡಿ? ಯಾ ನಾವು ಹೇಳಲ್ಲ, ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ದಲಿತರ ಹೆಸರು ನಿಜವಾಗ್ಲೂ ಮಾಡ್ತಿದ್ರು, ನಮ್ಮಲ್ಲಿ ಹೇಳ್ತಾ ಇದ್ದಾರೆ ದಲಿತರು ಆ ರೀತಿ ತಮ್ಮ ಹೆಸರು ದುರ್ಬಳಕೆ ಮಾಡ್ಲಿಕ್ಕೆ ಎಲ್ಲೂ ಬಿಡಲ್ಲ. ನೀವು ದಲಿತರು ಏನೇನ್ ತಿಳ್ಕೊಂಡಿದ್ದೀರಿ? ಅಲ್ಲಿ ಇಂತ ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸಿದವರು ಕಳೆದ 30 ವರ್ಷಗಳಿಂದ ದಲಿತರ ಹೆಸರಲ್ಲಿ ದಲಿತ ಚಳವಳಿಗಳನ್ನು ಮಾಡ್ತಾ ಇರುವ ನಾಯಕರು. ಅದು ಇಡೀ ರಾಜ್ಯದ ಯುವ ಬ್ರಿಗೇಡ್, ಇಡೀ ಒಂದು ರಾಜ್ಯದ ಇವತ್ತು ಯುವ ಜನರು, ದಲಿತ ಯುವ ಜನರು ಒಟ್ಟಾಗಿ ಇವತ್ತು ಒಂದು ಹೋರಾಟವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಘಟಿಸಿದ್ದಾರೆ, ಅದಕ್ಕೆ ನೀವು ಅಭಿನಂದನೆ ಮಾಡಿ ಬಿಟ್ಟು ಯೋಗೇಶ್ ಮಾಸ್ಟರ್ ಒಬ್ಬ ಬರೀತಾನೆ, ಪೇಜು ನಿನ್ನ ಆಟದ ಸಾಮಾನು ನಾವು ತಗೊಳಲ್ಲ, ನಿನ್ ಬೊಂಬೆ ನಿನ್ನ ಹತ್ರ ಇಟ್ಕೋ. ಒಂದು ಏಜ್ಗೆ ಅವ್ರ ಏಜ್, ಈ ಇವರ ತಂದೆಯ ವಯಸ್ಸಿನಂತವ್ರು ನಿಮ್ಮ ಕಡೆಯಿಂದನೂ ಬೇಕಾದ್ರೆ. ಈಗ ನಿನ್ನೆ ಚೀನಾದ ಚೇಲಾಗಳಂತ ಹೇಳ್ತಾರೆ, ಯಾರು ಚೇಲಾಗಳಂತ ಹೇಳ್ತಾರೆ ಅವರು? ಹೆಮ್ಮಾಡಿ ಅವರೇ, ಈಗ ಇದೆಲ್ಲ ಘಟನೆಗಳನ್ನ ನಾವು ಗಮನಿಸ್ತಾ ಹೋದ್ರೆ, ಮೊನ್ನೆ ಉಡುಪಿ ಚಲೋ ಇಂದ ಇದೆಲ್ಲ, ಉಡುಪಿ ಚಲೋ ಬೇಕಿತ್ತೋ ಬೇಡೋ ಅದ್ರ ಬಗ್ಗೆ ಎಲ್ಲ ನಾವು ಇಲ್ಲೇನು ಚರ್ಚೆ ಮಾಡೋದಿಲ್ಲ. ಬಟ್ ಎಲ್ಲ ಏನು ಆಗಿದೆ, ಇದೆಲ್ಲದರ ಔಟ್ಕಮ್ ಫೈನಲ್ ರಿಸಲ್ಟ್ ಏನು ಅಂತಂದ್ರೆ, ಇದನ್ನೆಲ್ಲ ನೋಡ್ತಾ ಇರುವಂತ ಉಡುಪಿಯ ಮತ್ತು ಆಸುಪಾಸಿನ ಎಲ್ಲ ನಾಗರಿಕರಿಗೆ ಇದರಿಂದ ಹರ್ಟ್ ಆಗಿದೆ. 100% ಇಬ್ಬರಿಂದನೂ ಹರ್ಟ್ ಆಗಿದೆ, ನಾನು ಹೇಳ್ತಾ ಇದ್ದೀನಿ, ಇಬ್ಬರಿಂದನೂ ಹರ್ಟ್ ಆಗಿದೆ. ಯಾಕೆ ದಿನ ಬೆಳಗಾದ್ರೆ ಇವರು ಪಂಕ್ತಿ ಭೇದ, ಆ ಭೇದ, ಈ ಭೇದ, ಶುದ್ಧೀಕರಣ, ಅದು ಇದು, ದಲಿತರು ಮತ್ತೊಂದು ಮಗದೊಂದು, ಇದು ಯಾವುದು ಇಲ್ಲಿ ಬೇಡ ಇತ್ತು ಅಂತ ಎಷ್ಟೋ ಜನ ಹೇಳ್ತಾ ಇದಾರೆ. ನಮ್ಮ ಹತ್ರ ಬೈಟ್ಸ್ ಕೂಡ ಇದೆ, ಕೇರಳ ಮಾಡ್ಲಿಕ್ಕೋ ರಕ್ತ ರಂಜಿತ ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿದೀವಿ. ಬಗರ್ ಹುಕುಮ್ನ ಭೂಮಿಯನ್ನ ದಲಿತರಿಗೆ ಕೊಡಿ, ದಲಿತರಿಗೆ ಬೇಕಾದ ಭೂಮಿಗಳನ್ನು ಕೊಡಿ, ನಾವು ವಿಧಾನಸೌಧ ನೋಡಿ, ಈ ಕೆಲವೊಂದಿಷ್ಟು ಜಾಗಗಳನ್ನ ಒತ್ತುವರಿ ಮಾಡಿಕೊಂಡವರಿಗೆ ಜಾಗವನ್ನ ಬಿಟ್ಟುಕೊಡಿ ಅಂತ ಹೇಳ್ತಾರೆ. ದಲಿತರಿಗೆ ಮಾತಾಡ್ತಾ ಇರೋದು ನಾವು, ದಲಿತರಿಗೆ ಭೂಮಿ ಕೊಡಿ, ದಲಿತರಿಗೆ ಆಹಾರದ ಹಕ್ಕು ಕೊಡಿ. ಆಹಾರದ ಹಕ್ಕು ಮಾತ್ರ ಅಲ್ಲ, ಆಹಾರದ ಆಯ್ಕೆ ಕೊಡಿ ಎಲ್ರಿಗೂ, ದಲಿತರಿಗೆ ಮಾತ್ರ ಅಲ್ಲ, ದಮನಿತರಿಗೆ ಮಾತ್ರ ಅಲ್ಲ. ಈ ದೇಶದ ಕುಂಬಳಕಾಯಿ ತಿನ್ನೋನು ಕುಂಬಳಕಾಯಿ ತಿಂತಾನೆ, ಚಿಕನ್ ತಿನ್ನೋನು ಚಿಕನ್ ತಿಂತಾನೆ, ಅದನ್ನು ಬಿಟ್ಕೊಂಡು ಈ ಆಹಾರದ ವಿಷಯದಲ್ಲಿ, ಭೂಮಿಯ ವಿಷಯದಲ್ಲಿ ಮತ್ತು ಪಂಕ್ತಿ ಭೇದದ ವಿಷಯದಲ್ಲಿ ಮೂರು ವಿಷಯ ಮಾತಾಡ್ತಾರೆ, ಬೇರೆ ವಿಷಯಗಳನ್ನು ಮಾತಾಡಿದ್ದೇವೆ. ನಮ್ಗೆ ನಿಮ್ಮ ಇದು ಯಾವ್ದು ಸಾರ ಆಗೋದಿಲ್ಲ, ನಮ್ಗೆ ಈ ತೊಂಡೆಕಾಯಿ ಪಲ್ಯ ಬೇಡ, ಹುಳಿ ಬೇಡ, ನಮ್ಗೆ ಮಟನ್ ಬಿರಿಯಾನಿ ಬೇಕು, ಉಡುಪಿ ಮಠದಲ್ಲೇ ಬೇಕು ಅಂತ ಕೇಳ್ತಾರೆ. ಇದನ್ನೆಲ್ಲ ಅಸಂಬದ್ಧ ಮಾತುಗಳಿಗೆ ಬರುವ ಭಕ್ತರು ಯಾರು ಮಟನ್ ಬೇಕಂತ ಬರಲ್ಲ, ನೀವು ಭಕ್ತರನ್ನು ಕೂಡ ಅವಮಾನ ಮಾಡಬೇಡಿ. ಉಡುಪಿ ಮಠಕ್ಕೆ ಬರುವ ಭಕ್ತರು ಮಟನ್ ಬೇಕಂತ ಬರಲ್ಲ, ಆದ್ರೆ ನಾವು ಕೇಳ್ತಾ ಇರೋದು ಸಮಾನತೆ. ಮತ್ತೆ ಪುನಃ ಹೇಳ್ತೀನಿ, ಸಮಾನತೆ ಸಮಾನ ನಾಗರಿಕ ಸಂಹಿತೆ ಬೆಂಬಲ ಕೊಡಿ ನೀವು. ಸಮಾನ ನಾಗರಿಕ ಸಂಹಿತೆ ಇಟ್ಸ್ ಅ ಡಿಫರೆಂಟ್ ಡಿಬೇಟ್. ಅದರ ಬಗ್ಗೆ ಇನ್ನೊಂದು ಸಲ ನಾನು ಹೆಮ್ಮಾಡಿ ಅವರು, ನಂಗೇನ್ ಅನ್ಸುತ್ತಂತಂದ್ರೆ ಇದು ಪರ್ಸ್ಪೆಕ್ಟಿವ್ಸ್ ಏನಿದೆ ಅಲ್ಲ, ನೀವು ಉಡುಪಿ ಚಲೋ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಮಾಡಿರುವಂತ ಉಡುಪಿ ಚಲೋ ಕಾರ್ಯಕ್ರಮ,
ಅದನ್ನ ಬಲಪಂಕ್ತಿಯವರು ಅದನ್ನ ಅರ್ಥ ಮಾಡ್ಕೊಂಡಂತ ಕಾರ್ಯಕ್ರಮ, ಜಿಗ್ನೇಶ್ ಅವರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಅರ್ಥ ಮಾಡ್ಕೊಂಡಿರುವಂತಹ ಕಾರ್ಯಕ್ರಮ, ನಿಮ್ಮ ಮುತ್ತಿಗೆಯನ್ನ ಜನರ ಅರ್ಥ ಮಾಡ್ಕೊಂಡಿರುವಂತದ್ದು ಒಂದು ರೀತಿ, ನಿನ್ನೆ ನಡೆದಂತ ಕನಕ ನಡೆ ಮತ್ತು ಸ್ವಾಭಿಮಾನ ನಡೆವನ್ನ ಅರ್ಥ, ಇಲ್ಲಿ ಪರ್ಸ್ಪೆಕ್ಟಿವ್ಸ್ ಒಬ್ರದ್ದು ಬೇರೆ ಇದೆ, ನಥಿಂಗ್ ಇಸ್ ಕ್ಲಿಯರ್ ಗಿಳಿಯರ್ ಅವರೇ, ಹೇಳಿ ಏನಾದ್ರೂ ಕ್ಲಿಯರ್ ಇದೆ ಹೇಳಿ, ಏನು ಕ್ಲಿಯರ್ ಇದೆ, ಯಾವ ವಿಷಯ ಕ್ಲಿಯರ್ ಇದೆ, ಯಾವುದು ವಿಷಯಗಳು ಕ್ಲಿಯರ್ ಆಗಿವೆ, ಶಾಂತಿಯನ್ನ ಕದಡಬೇಕು ಕರ್ನಾಟಕ ರಾಜ್ಯದ ಹೇಳಿ, ಶಾಲಾ ಕದಡುವ ಮಾತು ಕಾನೂನು ಬಾಹಿರವಾದ ಮಾತು, ಶಾಂತಿ ಕದಡುವ ಮಾತು, ಉಡುಪಿಗೆ ಬಂದ್ರೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ ಯಾರು, ಇದು ಉಡುಪಿಗೆ ಹೀಗೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ದು, ನಾವು ಬರ್ತೀವಿ, ನಾವು ಮಾತಾಡ್ತೀವಿ, ಉದ್ಘಾಟನೆ ಮಾಡುವ ಮೂಲಕ ದಲಿತ ವಿರೋಧಿ ಅಂತ ಹೇಳ್ಕೊಟ್ಟಿದ್ದಾರೆ, ಅವರು ದಲಿತ ವಿರೋಧಿ ಅಂತ ನಾವು ಹೇಳ್ತೇವೆ, ದಿನೇಶ್ ಮೇವಾರಿಯನ್ನು ಕರೆಸಿ ಖಂಡಿತವಾಗಿ, ಯಾವ ಕಾರಣಕ್ಕೋಸ್ಕರ ಇವ್ರು ಬೆಂಗಳೂರಿನಲ್ಲಿ ಮಾಡ್ಲಿ ಅಲ್ಲ, ಸ್ವಾಮಿ ಯಾಕೆ ಕರಿತೀರಿ, ಕುಂದಾಪುರಕ್ಕೆ ಯಾಕೆ ಕರಿತೀರಿ, ಉಡುಪಿಗೆ ಯಾಕೆ ಕರಿತೀರಿ, ಈಗ ಸ್ವಚ್ಛ ಭಾರತದ ಬಗ್ಗೆ ಮಾತನಾಡೋಣ, ಸ್ವಚ್ಛ ಭಾರತದ ಬಗ್ಗೆ ಮಾತನಾಡೋಣ, ಮನಸ್ಸುಗಳು ಬೆಳಗಬೇಕಾಗಿದೆ ಇಲ್ಲಿ, ಖಂಡಿತ ಎಲ್ಲರ ಮನಸ್ಸು ಬೆಳಗಬೇಕಾಗಿದೆ, ಸ್ವಚ್ಛ ಭಾರತದ ಬಗ್ಗೆ ಮಾತನಾಡೋಣ, ಗಾಂಧೀಜಿ ಅವರು ಕಂಡಂತ ಕನಸು ಸ್ವಚ್ಛ ಭಾರತ, ನಮ್ಮ ಪ್ರಧಾನಮಂತ್ರಿ ಅವರು ಕಾಣ್ತಾ ಇರುವಂತ ಕನಸು ಸ್ವಚ್ಛ ಭಾರತ, ಉಡುಪಿ ಕೃಷ್ಣ ಮಠದಲ್ಲಿ ಯಾಕೆ ಆಗಬೇಕು, ಅಲ್ಲ 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 ಅದೇ ಬಂದೆ ಇಳಿಯರವರೇ, ಆ ಪಾಯಿಂಟ್ಗೆ ಬರ್ತಾ ಇದೀನಿ, ಉಡುಪಿ ಮಠದಲ್ಲಿ ಅಷ್ಟು ವರ್ಷಗಳಿಂದ ತುಂಬಿದ ಕೊಳಕಿದೆಯಾ, ಎಲ್ಲಿಂದೋ ಬಂದ ಬ್ರಿಗೇಡ್ ನವರು ಬಂದು ಇಡೀ ಮಠವನ್ನೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಮಠವನ್ನ ತೊಳಿತಾನೆ ಇರ್ಲಿಲ್ವಾ, ರಾಜಾಂಗಣವನ್ನು ತೊಳಿತಾನೆ ಇರ್ಲಿಲ್ಲ, ಈ ಪಾಯಿಂಟ್ ಬರುತ್ತೆ, ಈ ಪಾಯಿಂಟ್ ಬರುತ್ತೆ, ಆದ್ರೆ ಇಲ್ಲಿ ವಸಂತ ಅವರೇ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡೋಣ, ಸ್ವಚ್ಛ ಭಾರತ ಎಂತ ಒಂದು ಸ್ವಚ್ಛವಾದಂತ ಸುಂದರವಾದಂತ ಕಲ್ಪನೆ, ಒಪ್ತೀರಾ? ಖಂಡಿತವಾಗ್ಲು, ಕಾರ್ಯಕ್ರಮ ಸುಂದರ ಅಲ್ಲ, ಅಲ್ಲ ಎಲ್ಲಿ ದುಡ್ಡು ಹೋಗ್ತಾ ಇದೆ, ಅಲ್ಲ ಎಲ್ಲಿ ಲೋಪ ಆಗ್ತಾ ಇದೆ, ಮತ್ತೊಂದು ಲೋಪ ಬಿಡಿ ಅದೆಲ್ಲ ಎಲ್ಲದರಲ್ಲೂ ಲೋಪ ಇದೆ, ಬಟ್ ಸ್ವಚ್ಛ ಭಾರತ ಸುಂದರ ಭಾರತ ಕಲ್ಪನೆ ಖಂಡಿತವಾಗಿ, ಸ್ವಚ್ಛ ಭಾರತಕ್ಕಿಂತ ಸಮಾನ ಭಾರತ ಬೇಕೀಗ, ಅದು ಆಯ್ತಲ್ಲ, ಉಚ್ಚ ಭಾರತ ಬೇಕು, ಸಮಾನ ಭಾರತ ಬೇಕು, ಭಾರತದಲ್ಲಿ ಒಟ್ಟಿಗೆ ಹೋಗ್ಬೇಕು, ಆವಾಗ ಮಾತ್ರ ಊಟ ಮಾಡ್ಲಿಕ್ಕೆ ಒಟ್ಟಿಗೆ ಕೂತು ಊಟ ಮಾಡ್ಲಿಕ್ಕೆ ಇವತ್ತು ಬಿಡ್ತಾ ಇಲ್ಲ, ಮತ್ತೆ ಇವರು ನಮ್ಗೆ ಉಚ್ಚರ ಭಾರತ ಅಂತ ಹೇಳ್ತಾ ಇದ್ದಾರೆ, ಇವತ್ತು ಊಟ ಮಾಡ್ಲಿಕ್ಕೆ ರೆಡಿ ಇಲ್ಲ, ಹೋಗಿದ್ದೀರಿ ದಿನನಿತ್ಯ ಹತ್ಯೆ ಆಗ್ತಾ ಇದೆ, ಆದ್ರಿಂದ ಇವ್ರು ಹುಚ್ಚರ ಭಾರತ ಅನ್ನುವಂತ ಮಾತ್ರ ಎಂತ ಮಾಡ್ಬೇಕು ಇವತ್ತು, ಇವತ್ತು ನರೇಂದ್ರ ಮೋದಿ ಅವರು ಹೇಳಿದಂತ ಸ್ವಚ್ಛ ಭಾರತದ ಪರಿಕಲ್ಪನೆಗೆ ಸಹಕಾರ ಕೊಟ್ಟಂತ ಸಾಕಷ್ಟು ದೊಡ್ಡ ಮಟ್ಟದ ಕೊರೂರುಗಳಲ್ಲಿ ದಲಿತರು, ದಮನಿತರು, ಶೋಷಿತರು ಎಲ್ಲರೂ ಇದ್ದಾರೆ, ಖಂಡಿತ ನಾವು ದಲಿತರ ಕಾಲೋನಿಗಳಿಗೆ ಹೋಗಿ ಅಲ್ಲಿ ಸ್ವಚ್ಛತಾ ಆಂದೋಲನವನ್ನ ಮಾಡಬೇಕು ಅಂತ ಹೇಳಿ ಯಾರೋ ಪ್ರಮುಖರು, ದಲಿತರ ಕಾಲೋನಿಗಳಿಗೆ ಹೋಗ್ಬೇಡಿ, ದಲಿತರ ಮನೆಗಳು ಇವತ್ತು ಕಾಲೋನಿಗಳಿಂದ ಹೊರಗಡೆ ಬಂದಿವೆ, ಬೇಕಾದಷ್ಟು ದಲಿತರ ಕಾಲೋನಿಗಳು ಇವತ್ತು ದಲಿತರ ಫ್ಲಾಟ್, ನನಗೆ ಈ ಸ್ವಚ್ಛತೆ ವಿಷಯ ಬಂದಾಗ ಬರೀ ಸ್ವಚ್ಛತೆ ನೋಡಿ, ಬರೀ ಕಸ ಮಾತ್ರ ಸ್ವಚ್ಛ ಮಾಡೋದಲ್ಲ, ಅಲ್ಲ ಮನಸ್ಸುಗಳನ್ನ ಅದೇ ಪಾಯಿಂಟ್, ಅದೇ ಪಾಯಿಂಟ್ ಬರ್ತಾ ಅಲ್ಲಿಗೆ ಅಲ್ಲಿಗೆ ನಾನು ಬರ್ತಾ ಇದ್ದೇನೆ, ಇಲ್ಲಿ ಉದ್ದೇಶ ಕೂಡ ಸ್ವಚ್ಛ ಮಾಡೋದು, ಆದ್ರೆ ಇವ್ರೇನ್ ಹೇಳ್ತಾರೆ, ಉಡುಪಿಗೆ ಬರುವ ದಲಿತ ಮನಸ್ಸುಗಳು ಕೊಳಕು ಮನಸ್ಸುಗಳು, ಮನಸ್ಸುಗಳು ಏನು ಇವರ ಇಡೀ ಒಂದು ವ್ಯಾಖ್ಯಾನ ಏನಿದೆ ಅಂದ್ರೆ, ಇವರು ಸೂಲಿ ಬೆಲೆ ಹಾಕಿದ ಏನು ಸ್ಟೇಟಸ್ ಇದೆ ಅದಕ್ಕೆ ಇವರು ಫುಲ್ ವ್ಯಾಖ್ಯಾನ ಕೊಟ್ರು, ಕೊಳಕು ಮನಸ್ಸುಗಳು ಬರ್ತಾವೆ, ಇಲ್ಲಿ ಮಲಿನ ಮಾಡ್ತಾವೆ, ಹಂಗ್ ಮಾಡ್ತಾವೆ, ಹಿಂಗ್ ಮಾಡ್ತಾವೆ, ವಾಟ್ ಆರ್ ಯು ಟಾಕಿಂಗ್, ಇಲ್ಲಿ ಬರ್ತಾ ಇರೋರು ದಲಿತರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇರುವವರು, ಅವರು ಇವತ್ತು ಉಡುಪಿ ಚಲೋ ಮಾಡಿದರೆ ನಾಳೆ ದೆಹಲಿ ಚಲೋ ಮಾಡ್ಬೋದು, ಅವರಿಗೆ ಈ ರಾಜ್ಯದಲ್ಲಿ ಏನೇನೆಲ್ಲ ನ್ಯಾಯಯುತವಾಗಿ ಸಿಗಬೇಕೋ ಅದು ಸಿಗಬೇಕು, ಮತ್ತೆ ಪ್ರತಿ ದಿನ ಇವತ್ತು ದಲಿತರ ಮೇಲೆ ಹಲ್ಲೆಗಳಾಗ್ತಾ ಇವೆ, ದೌರ್ಜನ್ಯಗಳಾಗ್ತಾ ಇವೆ, ಅದನ್ನ ತಡೆಗಟ್ಟಬೇಕು, ಇಲ್ಲಿ ಎಲ್ಲಿದೆ ದಲಿತರಿಗೆ ಸಿಗಬೇಕಾದ ನ್ಯಾಯ ಎಲ್ಲಿದೆ, ಎಲ್ಲರಿಗೂ ಇಲ್ಲಿ ರಕ್ಷಣೆ ಬೇಕಿದೆ ಅಲ್ಲ, ಆದ್ರೆ ಜನಾಂಗವನ್ನ ವರ್ಗವನ್ನ ನೋಡಿ, ಜನಾಂಗ ವರ್ಗ ಸಂಘರ್ಷ ಅಂದ್ರೆ ಏನು, ಅದಕ್ಕೆ ವ್ಯಾಖ್ಯಾನ ಕೊಡಿ, ಸುಮ್ಮನೆ ಜನಾಂಗ ವರ್ಗ ಸಂಘರ್ಷ, ದಲಿತರು ಆ ದಿವಸ ಅಲ್ಲ ದಲಿತರು ಎತ್ತಿ ಕಟ್ತಾರೆ ಅಂತ ಮತ್ತೊಂದು ಹೇಳ್ಬೇಡಿ, ಯು ಆರ್ ಇನ್ಸಲ್ಟಿಂಗ್ ದಲಿತ್ಸ್, ಮತ್ತೊಂದು ಹೇಳ್ತೀನಿ, ಆ ದಿವಸ ಮಾತಾಡಿದ ಬೇರೆ ಇಶ್ಯೂಸ್ ಬಗ್ಗೆ ಮಾತಾಡಿ,
There are so many issues we have raised on that day. We will have a debate on those issues. We will have a debate on that. Not just Pankti Beda. Not just Muttige. ಇದು ಮಾತ್ರ ಅಲ್ಲ ಆ ದಿವಸ ಇಡೀ ದೇಶದ ಮತ್ತು ರಾಜ್ಯದ ದಲಿತರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು. ಅದರ ಬಗ್ಗೆ ಮಾತಾಡಿ ರೋಹಿತಾಕ್ಷ ಅವರು ಇವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಪತ್ರಿಕೆ ಹೇಳಿಕೆ ಕೊಡ್ತಾರೆ. ನನಗೆ ಇಲ್ಲಿ ಇನ್ನು ಇಲ್ಲಿ ಕನ್ಫ್ಯೂಷನ್. ಲೋಲಾಕ್ಷ ಅವ್ರ ಬಗ್ಗೆ ನನಗೆ ಲೋಲಾಕ್ಷ ಅವ್ರ ಬಗ್ಗೆ ನೋಡಿ ಮತ್ತೆ ಕನ್ಫ್ಯೂಷನ್ ಇಲ್ಲ. ಇವ್ರು ಲೋಲಾಕ್ಷ ಸಂಬಂಧ ಇಲ್ಲ, ಹೆಮ್ಮಡಿ ಅವರೇ ನಿಮ್ದು ಇದಕ್ಕೂ ಉಡುಪಿ ಚಲೋಗೆ ಯಾವುದೇ ಸಂಬಂಧ ಇಲ್ವಾ? ಲೋಲಾಕ್ಷ ಅವ್ರದ್ದು ಸಂಬಂಧ ಈ ರಾಜ್ಯದಲ್ಲಿ ನೂರಾರು ದಲಿತ ಮುಖಂಡರಿದ್ದಾರೆ, ನೂರಾರು ದಲಿತ ಫ್ರಾಕ್ಷನ್ಸ್ ಇದೆ. ನಾವು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಉಡುಪಿ ಚಲೋ ತಂಡದವರು ಎಲ್ಲ ರೀತಿಯ ಬಣಗಳನ್ನು ಒಟ್ಟುಗೂಡಿಸಿ ಒಂದು ಸಂಘಟಿತವಾದ ಹೋರಾಟವನ್ನು ನೀಲಿ ಪತಾಕೆಯಡಿಯಲ್ಲಿ ನಾವು ಮಾಡಿದ್ದೇವೆ. ನೋಡಿ ಇದು ಸುಳ್ಳು ಹೇಳ್ತಾ ಇದ್ರೆ, ನೀವು ನೋಡಿದ್ರಾ ವಿಡಿಯೋ ಕ್ಲಿಪ್? ನೀವು ನೋಡಿದ್ರಾ? ನೀವು ಎಲ್ಲಿ ನೋಡಿದ್ರಿ? ನನಗೆ ನೀಲಿ ಪತಾಕೆಗಳು ಹಾರುವ ನಡುವೆ ಕೆಂಪು ಶಾಲುಗಳನ್ನ ಹಾಕೊಂಡವರು, ಕೆಂಪು ಶಾಲುಗಳನ್ನ ಹಾಕೊಳ್ಬಾರ್ದು, ಕೆಂಪು ಪತಾಕೆ ಹಿಡ್ಕೊಂಡವರು ಒಬ್ರು ಸ್ವಾಗತ ಮಾಡಿದ್ರು, ಅದು ಬಿಟ್ಟರೆ ಬೇರೆ ಯಾವ ಕೆಂಪು ಪತಾಕೆ ಇದ್ರು? ಕೆಂಪು ಪತಾಕೆ ಇದ್ರು ಯಾರಿಗೇನು ಪ್ರಾಬ್ಲಮ್? ಕೆಂಪು ಪತಾಕೆ ನಿಷಿದ್ಧ ಮಾಡಿದ್ದಾರೆ ಈ ದೇಶದಲ್ಲಿ. ಖಂಡಿತವಾಗಿ ಸಿಪಿಎಂ ಅವರು ಇದ್ದಾರೆ, ಯಾರಿಲ್ಲ ಅಂತ ಹೇಳಿದ್ದು? ಲೆಟ್ ದರ್ ಬಿ ಸಿಪಿಎಂ. ಸಿಪಿಎಂ ನಿಷೇಧಿತ ಸಂಘಟನೆ ಏನ್ರಿ? ಈ ದೇಶದಲ್ಲಿ ಸಿಪಿಎಂ ನ ರಾಜಕೀಯ ಪಕ್ಷ ಒಂದು, ಇಡೀ ದೇಶದಲ್ಲಿ ಇವತ್ತು ಮಾನ್ಯತೆ ಪಡೆದ ರಾಜಕೀಯ ಪಕ್ಷ ಸಂಸತ್ತಿನಲ್ಲಿ ಇದ್ದಾರೆ. ದಲಿತರನ್ನ ವರ್ಗದ ವಿಷಯ ಯಾರು ಮಾತಾಡಿಲ್ಲ, ದಲಿತರ ವಿಷಯ ಮಾತಾಡಿದ್ರೆ ಮಾತಾಡಿದ್ರೆ ಆ ವರ್ಗ ವಿಷಯ ಏನಂತ ಹೇಳಿ ಸ್ಪಷ್ಟವಾಗಿ ಹೇಳಿ. ನೋಡಿ ಹೇಳಿ, ಉಡುಪಿ ಚಲೋ ಅನ್ನೋದು ದಲಿತರು ಮಾಡ್ತಾ ಇರುವಂತ ಹೋರಾಟ ಅಂತ ಹೇಳಿ, ಅದ್ರ ಹಿಂದ್ಗಡೆ ಸ್ವಾಮಿ ಪಾಪ ನಾನು ದಲಿತರ ಮಾಡ್ತಾ ಇರುವ ಹೋರಾಟ ಈ ಮಾತು ಈ ಡಿಸ್ಕಷನ್ ಮತ್ತೆ ಮುಂದುವರಿತದೆ. ಆದ್ರೆ ಇಲ್ಲಿ ಇದು ನಮ್ಮ ನಮ್ಮ ವಿವೇಚನೆಗೆ ಬಿಡು, ಪರ್ಸ್ಪೆಕ್ಟಿವ್ಸ್ ಜನರದ್ದು ಬೇರೆ ಬೇರೆ ಇರ್ತದೆ. ಇದಕ್ಕೆ ನಾವೇ ಅದಕ್ಕೆ ಏನು ಅಂತ ಒಂದು ಒಂದು ಫುಲ್ ಪಾಯಿಂಟ್ ಅನ್ನ ನಾವೇ ಹಾಕೊಳ್ಬೇಕಾಗಿದೆ. ಒಂದು ಬ್ರೇಕ್ ಇದೆ, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಬ್ರೇಕ್ ಆದಮೇಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕನಕನಡೆಯ ನಂತರ ಅನ್ನುವಂಥ ಶೀರ್ಷಿಕೆಯಲ್ಲಿ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಮ್ಮ ಜೊತೆ ಶಶಿಧರ್ ಹೆಮ್ಮಾಡಿ ಅವರಿದ್ದಾರೆ ಮತ್ತು ವಸಂತ ಗಿಳಿಯಾರ್, ಇಬ್ಬರು ಪತ್ರಕರ್ತರು. ಇಬ್ಬರಿಗೂ ಮತ್ತೊಮ್ಮೆ ಒನ್ ಲಾಸ್ಟ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಒಬ್ಬರು ಫೋನ್ ಮಾಡಿದ್ದಾರೆ, ಇವ್ರ ಜೊತೆ ಮಾತಾಡಿ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸುವ. ನಮಸ್ಕಾರ. ಹಲೋ. ನಮಸ್ತೆ. ನಮಸ್ತೆ ಸರ್. ಹೆಸರು ಮತ್ತೆ ಊರು ಮತ್ತೆ ಮಾತಾಡಿ. ಅರುಣ್ ಅಂತ. ನಮಸ್ತೆ. ಹೇಳಿ ಹೇಳಿ ಅರುಣ್. ನಿನ್ನೆ ಕೂಡ ಕಾಲ್ ಮಾಡಿ ಮಾತಾಡಿದ್ದೇನೆ. ಹೌದಾ? ಓಕೆ, ಹೇಳಿ. ಯಾರು ಸರ್? ನಂಗೆ ಶಶಿಧರ್ ಮಾಡಿದ ಮತ್ತೊಬ್ಬರ ಹೆಸರು ಏನೋ ಕಾಣ್ತಾ ಇಲ್ಲ ಟಿವಿ. ವಸಂತ್. ವಸಂತ್ ಅಂತ ಅವ್ರ ಹೆಸರು. ವಸಂತ್. ಓಕೆ, ವಸಂತ್ ಅವರ ಒಂದು ಪ್ರಶ್ನೆ ಕೊಡ್ತಾ ಇದ್ದೇನೆ. ಕೇಳಿ. ನೀವು ಮಾತಾಡ್ತಾ ಬದ್ರದ ಪಂಕ್ತಿ ಓಟ ಬದ್ರ ಅವಶ್ಯಕತೆ ಇಲ್ಲ ಅಂತ ನೀವು ಮಾತಾಡಿದ್ರಿ. ಸರ್, ನಾನು ಫಸ್ಟ್ ಮಾತಾಡ್ತೇನೆ, ಆಮೇಲೆ ಕೇಳ್ಕೊಳ್ಳಿ. ನೀವ್ ಏನ್ ಚರ್ಚೆ ಮಾಡ್ತಾ ಇದ್ರಲ್ಲಿ, ಹಲೋ, ಹೇಳಿ ಹೇಳಿ. ಪಂಕ್ತಿ ಊಟ ಅವಶ್ಯಕತೆ ಇಲ್ಲದವ್ರು ನೀವು ಈ ಡಿಸ್ಕಷನ್ ಅಲ್ಲಿ ಕೂತ್ಕೊಳ್ಳೋ ಅಗತ್ಯನೂ ಇರಲಿಲ್ಲ. ಒಂದು ಸೆಕೆಂಡ್ ಹೇಳ್ತೀನಿ, ನೀವು ಹರ್ಟ್ ಸಮಾಜಕ್ಕೆ ಹರ್ಟ್ ಆಗಿದೆ ಅಂತ. ಹಾಗಾದ್ರೆ ದಲಿತರಿಗೆ ಹರ್ಟ್ ಆಗಿದ್ರೆ ಸಮಾಜದಲ್ಲಿ ಅರ್ಥ ಆಗೋದಿಲ್ವಾ? ಸೆಕೆಂಡ್ ಅನ್ನು. ಥರ್ಡ್ ಅನ್ನು ಹೇಳ್ತೀನಿ, ನೀವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಂತ ಹೇಳ್ತೀನಿ. ವಿಧಾನಸೌಧಕ್ಕಲ್ಲ, ಥರ್ಡ್ ಕ್ಲಾಸ್ ರಾಜಕಾರಣಿಗಳು ಮುಖ್ಯ ಆಗೋದಿಲ್ಲ. ಪ್ರಜ್ಞಾವಂತರ ಉಡುಪಿಯಲ್ಲಿ ಇಂಥ ಥರ್ಡ್ ಕ್ಲಾಸ್ ಪದ್ಧತಿ ನಡೀತಾ ಇದೆಯಲ್ಲ, ಅದು ನಿಮ್ಗೆ ಯಾಕೆ ನಿಮ್ಗೆ ಅರ್ಥ ಆಗೋದಿಲ್ಲ? ನಿಮ್ಮ ಮುಂದಿನ ಏನಕ್ಕೆ ನೀವು ಮಾತಾಡೋದಿಲ್ಲ? ಫಸ್ಟ್ ಆಫ್ ಆಲ್ ಸಮಾಜ ಮುಖ್ಯವಾಗಿ ನೀವು ಮಾತಾಡಿ, ಆ ನಂತರ ನೀವು ಇದ್ರ ಬಗ್ಗೆ ಮಾತಾಡಿ. ನೀವು ಕೇವಲ ಬರೀ ಯಾವುದು ಯುವ ಬ್ರಿಗೇಡ್ ಮತ್ತು ಆರ್ ಎಸ್ ಎಸ್ ಮುಂದೆ ಮುಂದೆ ಅನ್ಕೊಂಡು ಸ್ಟೇಟ್ ಮೇಲೆ ಹೇಳ್ತೀರಿ, ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತೀರಿ. ಬಟ್ ನಿಮ್ಮ ಯಾವ
ಸ್ಟೇಜ್ ಮಾಡಿದ್ರೆ ಯಾವ ಮನೆಯಲ್ಲಿ ಈ ಪ್ರಿನ್ಸಿಪಲ್ ನೀವು ಫಾಲೋ ಮಾಡಿದ್ರೆ ಒಂಬತ್ತು ವರ್ಷ ಇಲ್ಲಿ ಒಂದ್ ಕ್ವಶನ್ ಇದೆ ಸರ್, ನೀವು ಎಜುಕೇಟೆಡ್ ನಾನ್ ಎಜುಕೇಟೆಡ್ ಸಮಾಜದಲ್ಲಿ ಪಂಕ್ತಿ ಅಥವಾ ದಲಿತರಿಗೆ ಒಂದೇ ಹೋಗಿ ನೀವು ಸಪೋರ್ಟ್ ಮಾಡಿದ್ರೆ ಯಾಕೆ ನೀವು ಹಿಂದೂ ಸಮಾಜದಲ್ಲಿ ಇದ್ದೀರಿ? ಪಾಕಿಸ್ತಾನಕ್ಕೂ ನಿಮ್ಗೆ ಒಟ್ಟಿಗೆ ಕಂಪೇರ್ ಮಾಡಿದ್ರೆ ಡಿಫರೆನ್ಸ್ ಇಲ್ಲಲ್ಲ. ರೈಟ್, ಓಕೆ ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವರುಣ. ಕ್ಲಿಯರ್ ನಿಮಗೆ ಈ ಪ್ರಶ್ನೆಗಳು? ಅವರು ಹೇಳ್ತಾರೆ, ಅವರು ನಾನು ಅವರು ಮೂಗಿನ ಎರಕ್ಕೆ ಅವರು ಹೇಳ್ತಾ ಇದ್ದಾರೆ. ನೋಡಿ, ನಾನು ಹೇಳಿದ್ದೇನೆ ಪಂಕ್ತಿ ಭೇದ ನಮಗೆ ದಲಿತರಿಗೆ ನಮಗೆ ಬೇಕಿರೋದು ನಮಗೆ ಯಾರೋ ಜೊತೆ ಕೂತ್ಕೊಂಡು ಊಟ ಮಾಡೋ ಅವಕಾಶ ಕೊಡಿ ಅಂತೇಳಿ ಅಲ್ಲ. ನಮಗೆ ಸಾಕಷ್ಟು ಸಮಸ್ಯೆಗಳಿವೆ ಸರ್. ಇವತ್ತು ಸಮಾಜದಲ್ಲಿ ನಮ್ಮ ದಲಿತ ವರ್ಗವನ್ನು, ದಮನಿತ ವರ್ಗವನ್ನು ಬೇರೆ ಬೇರೆ ಕಾರಣವನ್ನು ಮುಂದಿಟ್ಟುಕೊಂಡು ನಮ್ಮನ್ನು ತುಳಿತಾ ಇದ್ದಾರೆ. ಒಂದು ಕಡೆ ಸಂಘಟನೆ ನಮ್ಮನ್ನು ಮುಂದಿಟ್ಟುಕೊಂಡು ನಮ್ಮನ್ನು ತೋರಿಸಿಕೊಂಡು ನಮ್ಮನ್ನು ಬಳಸ್ಕೊಂಡು ಅವರ ಏಳಿಗೆಗೆ ನಮ್ಮನ್ನು ಮೆಟ್ಟಿಲಾಗಿಸ್ಕೊಳ್ತಾ ಇದ್ದಾರೆ. ಇವರ ರಾಜಕಾರಣ, ಇವರ ಷಡ್ಯಂತ್ರ, ಇವರ ಹೋರಾಟ, ಇವರ ಯುದ್ಧ, ಇದಕ್ಕೆಲ್ಲ ನಮ್ಮನ್ನ ಇವರು ಯಾಕೆ ಎಳೆದು ತರ್ತಾರೆ ಅಂತ ನನ್ನ ಪ್ರಶ್ನೆ. ನಮ್ಮನ್ನ ಅಂದ್ರೆ ಯಾರು? ನಾನೊಬ್ಬ ದಲಿತ, ನಾನೊಬ್ಬ ನಾನೊಂದು ಶೋಷಿತ ವರ್ಗದವನಾಗಿ ಮಾತಾಡ್ತಿದ್ದೀನಲ್ಲ. ಹಾಗಾದ್ರೆ ದಲಿತರು ಇವತ್ತು ಹೇಳ್ತಾ ಇದ್ದಾರಲ್ಲ ಒಂದು ಏನು ಹಕ್ಕುಗಳೆಲ್ಲ, ಅದ್ರ ಬಗ್ಗೆ ಮಾತಾಡಿ. ಖಂಡಿತ ಸರ್, ಮಾತಾಡಿ ಮಾತಾಡ್ಬೇಕು. ಅವರು ತುಂಬಾ ಚೆನ್ನಾಗಿ ಕೇಳಿದ್ರು, ದಲಿತರಿಗೆ ಹರ್ಟ್ ಆದ್ರೆ ನಿಮ್ಗೆ ಹರ್ಟ್ ಆಗಲ್ವಾ? ಉಡುಪಿಗೆ ಹರ್ಟ್ ಆಯ್ತಂತ ಹೇಳ್ತೀರಿ, ದಲಿತರಿಗೆ ಹರ್ಟ್ ಆಯ್ತಂತ ನಿಮ್ಗೆ ಆವಾಗ ನಿಮ್ಗೆ ಹರ್ಟ್ ಆಗಲ್ವಾ ಅಂತ ಬಹಳ ಕರೆಕ್ಟ್ ಆದ ಪ್ರಶ್ನೆ ಕೇಳಿದ್ದಾರೆ. ಇವತ್ತು ನಾವು ಎರಡು ಇಡೀ ಕನಕನಡೆಯಲ್ಲಿ ಇಡೀ ಉಡುಪಿಯ ಕೆಲವರ ಒಂದು ಹಿಂದೂ ಸಂಘಟನೆಗಳ ಮತ್ತು ಉಡುಪಿ ಜಿಲ್ಲೆಯವರಾಗಿ ಯೋಚನೆ ಮಾಡ್ತೇವೆ. ಪಂಕ್ತಿಗಳ ಬಗ್ಗೆಯೋ ಇನ್ನೊಂದು ಚರ್ಚೆ ಅಲ್ಲ, ಅದು ಅದು ಅಗತ್ಯವಿಲ್ಲ. ಎರಡು ಸಾರಿ ಈ ಹಿಂದೆ ಎರಡು ಸಾರಿ ಮಾಡಿದ್ದಾರೆ, ಅದರಲ್ಲಿ ಫೇಲ್ ಆಗಿದ್ದಾರೆ. ಮೂರನೇ ಸಾರಿ ಇದನ್ನ ಬೇಕಂತಾನೆ ಬಲವಂತವಾಗಿ ತುರುಕಿದ್ದಾರೆ. ಒಟ್ಟಿಗೆ ಊಟ ಮಾಡೋ ಒಂದು ಹೋರಾಟ ಫೇಲ್ ಆಗಿದೆ ಅಂತ ಹೇಳಿ ನಾಚಿಕೆಗಲ್ವಾ? ಒಟ್ಟಿಗೆ ಊಟ ಮಾಡ್ಬೇಕಂತ ಒಂದು ಹೋರಾಟ ನಡೀತಾ ಇದೆ, ಅದು ಫೇಲ್ ಆಗಿದೆ ಅಂತ ಹೇಳಲಿಕ್ಕೆ ನಾಚಿಕೆ ಆಗಲ್ವಾ ಹಿಂದೂ ಸಂಘಟನೆಗಳಿಗೆ ಅಥವಾ ಒಂದು ಹಿಂದುತ್ವವನ್ನು ಪ್ರತಿಪಾದಿಸುವ ಯಾರಿಗಾದ್ರೂ? ಒಟ್ಟಿಗೆ ಊಟ ಮಾಡುವಂತ ಹೋರಾಟಕ್ಕೆ ಬಂದ್ರೆ ಫೇಲ್ ಆಗಿದೆ. ಮೊನ್ನೆ ನೀವು ಹೊರಟಿದ್ದು ಪಂಕ್ತಿಭೇದದ ಬಗ್ಗೆ ಇಟ್ಕೊಂಡ ಅಥವಾ ಆಹಾರದ ಹಕ್ಕಿನ ಆಯ್ಕೆಯೋ ಮತ್ತೆ ಭೂಮಿಯ ಹಕ್ಕನ್ನ ಕೊಡಿ ಅಂತ ಇಟ್ಕೊಂಡು ಹೊರಟಿದ್ದ ಅಥವಾ ಮಾತಾಡಿ ಆಗಿದೆ ಅದ್ರ ಬಗ್ಗೆ ಮಾತಾಡಿ ಆಗಿದೆ ಅಲ್ಲ, ಆವಾಗ್ಲೇ ನಾನು ಮಾತಾಡಿ ಆಗಿದೆ ಅದ್ರ ಬಗ್ಗೆ. ನಮ್ಮ ಪಾಯಿಂಟ್ಸ್ ಏನು ನಾವು ಏನ್ ಡಿಮಾಂಡ್ ಮಾಡಿದೀವಿ ಅದೆಲ್ಲ ಹೇಳಿ ಆಗಿದೆ. ಆದ್ರೆ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇವತ್ತು ಈ ಕನಕನಡೆ ಮೂಲಕ ಉಡುಪಿ ಚಲೋ ಆದ ನಂತರ ಏನು ವಿದ್ಯಮಾನಗಳು ನಡೆದಿವೆ ಅಲ್ಲಿ ಒಂದು ವಿಷಯ ಭಯಂಕರ ಸ್ಪಷ್ಟವಾಗಿ ಕಂಡಿದೆ. ಏನಂದ್ರೆ ಮುಸಲ್ಮಾನರ ವಿಷಯ ಬಂದಾವಾಗ ಮಾತ್ರ ಹಿಂದೂ ಸಂಘಟನೆಗಳು, ಭಾರತೀಯ ಜನತಾ ಪಕ್ಷ, RSS ಇವರೆಲ್ಲ ಹಿಂದೂ ಪರ. ಯಾವತ್ತು ಇದು ವೈದಿಕರ ಬಗ್ಗೆ ಬರ್ತದೋ ಅಥವಾ ಇಲ್ಲಿನ ಸನಾತನ ಧರ್ಮದ ಏನು ಈ ಇವರ ವೈದಿಕ ಶಾಹಿ ಮತ್ತು ಏನು ಕಂದಾಚಾರಗಳಿದೆಯೋ ಈ ಪ್ರಶ್ನೆ ಬಂದಾವಾಗ ಇವರೆಲ್ಲರೂ ಈ ಹಿಂದುತ್ವವಾದಿ ಸಂಘಟನೆಗಳು, ಈ ಭಾರತೀಯ ಜನತಾ ಪಕ್ಷ, ಸಂಘ ಪರಿವಾರ ಇವರೆಲ್ಲರೂ ಕೂಡ ದಲಿತರ ವಿರೋಧಿಯಾಗಿ ವೈದಿಕರ ಪರವಾಗಿ ನಿಲ್ಲುವಂತ ಒಂದು ಮನಸ್ಥಿತಿಯವರು ಅನ್ನೋದು ಮೊನ್ನೆ ಕಾರ್ಯಕ್ರಮದಲ್ಲಿ ಅದು ರಘುಪತಿ ಭಟ್ ಇರ್ಬೋದು, ಪೇಜಾವರ ಸ್ವಾಮಿ ಇರ್ಬೋದು, ಇಲ್ಲಿನ ಬ್ರಾಹ್ಮಣ ಸಂಘಟನೆಗಳಿರ್ಬೋದು ಅಥವಾ ಅದಕ್ಕೋಸ್ಕರ ಹೋರಾಟ ಮಾಡಿದ ಯಾರೆಲ್ಲ ಇದ್ದಾರೆ ಅವರ ಒಂದು ಏನು ಅವರು ಒಳಗಿದ್ದ ಆ ಒಂದು ಏನು ಇದೆ ಅದು ಬಯಲಾಗಿದೆ. ರೈಟ್, ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ. ನಮಸ್ಕಾರ. ಹಲೋ 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 ಸರ್, ಮಾತಾಡಿ. ಹೆಸರು ಹೇಳಿ, ಊರೇಳಿ, ಮತ್ತೆ ಮಾತಾಡಿ ಸರ್. ನನ್ನ ಹೆಸರು ರಮೇಶ್ ಅಂತ. ನಮಸ್ತೆ ರಮೇಶ್, ಮಾತಾಡಿ. ನನ್ನ ಹೆಸರು ರಮೇಶ್ ಅಂತ, ನಾನು ಇಲ್ಲಿ ಸುಭಾಷ್ ನಗರದಿಂದ ಮಾತಾಡೋದು. ಎಸ್ ಎಸ್, ಹೇಳಿ ಹೇಳಿ ರಮೇಶ್, ಹೇಳಿ ಹೇಳಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಆಕ್ಚುಲಿ ನನಗೆ ಅವಿನಾಶ್ ಸರ್ ಹತ್ರ ಮಾತಾಡ್ಬೇಕು. ಆಕ್ಚುಲಿ ಏನ್ ಗೊತ್ತಾ ಸರ್, ಹೇಳಿ. ಸಮಾನತೆ ಬೇಕು, ಸಮಾನತೆ ಬೇಕು ಅಂತೆಲ್ಲ ಚರ್ಚೆ ಆಗ್ತಾ ಉಂಟು. ಎಲ್ಲ ಕಡೆ ಸಮಾನತೆ ಬೇಕು ಅಂತ. ಈ ರಿಸರ್ವೇಶನ್ ವಿಷಯದಲ್ಲಿ ಯಾಕೆ ಈ ಸಮಾನತೆ ಇಲ್ಲ ಅಂತ ನಂದು ಒಂದು ಪ್ರಶ್ನೆ ಸರ್. ರಿಸರ್ವೇಶನ್ ಇರೋದೇ ಸಮಾನತೆ ತರಲಿಕ್ಕೋಸ್ಕರ ಇರುವಂತ ಒಂದು ವ್ಯವಸ್ಥೆ, ಅದನ್ನ ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಸರಿಯಾಗಿ ವಿವರವಾದ ಡಿಬೇಟ್ ಇಡೋಣ, ಸಮಾನತೆಗಾಗಿ ರಿಸರ್ವೇಶನ್. ವರ್ಗಾಧಾರಿತ ರಿಸರ್ವೇಶನ್ ಕಿಂತ ನಮಗೆ ಆರ್ಥಿಕವಾದ ಹಿನ್ನಡೆ ಯಾರಿದ್ದಾರೆ? ಓಕೆ ಓಕೆ, ಅಲ್ಲ ರೈಟ್ ರಮೇಶ್ ಅವರೇ, ನಿಮ್ಮ ನಿಮ್ಮ ಪಾಯಿಂಟ್ ವೆರಿ ವೆಲ್ ಟೇಕನ್, ಅದ್ರ ಬಗ್ಗೆ ನಾವಿಲ್ಲಿ ಮಾತನಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಈಗ ಇವ್ರ ಪಾಯಿಂಟ್ ಒಂದೆರಡು ನಿಮಿಷದ ಬಗ್ಗೆ ಮಾತಾಡೋಣ, ಆಮೇಲೆ ಈ ಪಾಯಿಂಟ್ಸ್ಗಳು ಮರೆತು ಹೋಗ್ತವೆ. ಅದಕ್ಕೆ ನಾನು ಕೇಳುವಂಥದ್ದು, ಉಡುಪಿ ಚಲನೂ ಆಯಿತು, ಕನಕನಡೆನೂ ಆಯಿತು, ನೆಕ್ಸ್ಟ್ ನಿಮ್ಮದು ಸ್ವಾಭಿಮಾನಿ ನಡೆಯಂತೆ,
ಮುಂದೆ ಡೇಟ್ಸ್ಗಳನ್ನು ಕೂಡ ಫಿಕ್ಸ್ ಮಾಡ್ತೀರಿ ಅನ್ನುವಂಥ ಒಂದು ಸುದ್ದಿ ಇದೆ. ಇಲ್ಲ, ಅದಕ್ಕೆ ಸರಿಯಾದ ವಿದೌಟ್ ಎನಿ ಏನು ಒಟ್ಟಾರೆ ಹರಿಬರಿಯಲ್ಲೇನು ಮಾಡಲ್ಲ. ಅದ್ರ ಬಗ್ಗೆ ಸರಿಯಾದ ಇಡೀ ಏನು ಬರೀ ಒಂದು ಉಡುಪಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಅದಕ್ಕೆ ಒಂದು ಟೀಮ್ ಇದೆ, ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದಕ್ಕೆ ತಂಡ ಇದೆ, ಇಡೀ ರಾಜ್ಯದಾದ್ಯಂತ ಅದನ್ನೆಲ್ಲ ಒಂದು ಸಂಘಟನಾತ್ಮಕವಾಗಿ ಯೋಚನೆ ಮಾಡಿ ಸಂಘಟಿತವಾದ ಹೋರಾಟಗಳು. ಮತ್ತೆ ಉಡುಪಿಯಲ್ಲಿ ಮತ್ತೆ ಏನಾದರೂ ನಡೆಯಲ್ಲ ಇರುತ್ತೆ? ಇರ್ಬೋದು, ಕಾಂಟ್ ಡಿನೈ, ಇರ್ಬೋದು, ಇದ್ರೂ ಇರ್ಬೋದು, ಇರ್ಬೋದು. ವಸಂತ್ ಅವರೇ, ಈಗ ಉಡುಪಿ ಚಲೋ ಆಗಿ 28ನೇ ತಾರೀಕಿಗೆ, ಇಫ್ ಐ ಆಮ್ ನಾಟ್ ರಾಂಗ್, 29 ಅಕ್ಟೋಬರ್ 9 ತಾರೀಕಿಗೆ ಆಗಿರುವಂಥದ್ದು, 20 ದಿನಗಳ ಕಾಲ ಒಂದು ವಿಷಯದ ಆಲ್ಮೋಸ್ಟ್ ಈಗ ಬಿಸಿ ಇಲ್ಲಿಂದವೇ ಶುರು ಆಗಿರುವಂಥದ್ದು. ಮತ್ತೆ 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 ಯಾವ್ದ್ಯಾವುದು ಅದು ಎಲ್ಲಿಂದ ಹೇಗೆಲ್ಲ ಆಯ್ತು ನೋಡಿ. ಉಡುಪಿ ಚಲೋ ಆದ ನಂತರ ತಾಕತ್ತಿನ ವಿಷಯ ಬಂತು, ತಾಕತ್ತಿದ್ರೆ ಬನ್ನಿ ಅಂತ ಕೆಲವರೆಲ್ಲ ಹೇಳಿದ್ರು. ಸ್ಟೇಟ್ ಅಲ್ಲ, ಬೇರೆ 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 ಸಂಘಟನೆಯವರು ಸ್ಟೇಟ್ಮೆಂಟ್ ಕೊಟ್ಟರು, ತಾಕತ್ತಿದ್ರೆ ನೀವು ಬನ್ನಿ ಅಂತ, ನೀವು ಇಲ್ಲಿಂದ ವಾಪಸ್ ಹೋಗಲ್ಲ ಅಂತಲೂ ಆಯಿತು. ಆಮೇಲೆ ಮತ್ತೆ ಒಂದು ಪಕ್ಷದವರು ಅದಕ್ಕೆ ಇದು ಮಾಡಿದರು, ಮತ್ತೆ ಅದಕ್ಕೆ ಇನ್ನೊಂದು ಪಕ್ಷದವರು ಅದಕ್ಕೆ ಸ್ಟೇಟ್ಮೆಂಟನ್ನು ಕೊಟ್ಟರು, ಮತ್ತೆ ಕನಕನಡೆ ವಿಚಾರವಾಗಿ ಬಂತು, ನಂತರ ಜಿಲ್ಲಾಡಳಿತ ಎಂಟ್ರಿ ಆಯಿತು, ನಂತರ ಕನಕನಡೆ ಬೇರೆ ಬೇರೆ. ನಿನ್ನೆ ಎಂಥ ಒಂದು 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 ಸಿಚುವೇಶನಲ್ಲಿ ಇದಾಗಿತ್ತು ಅಂತಂದರೆ, ಗಿಳಿಯಾರವರೇ, ಹೆಮ್ಮಾಡಿಯವರೇ, ಬೆಳಿಗ್ಗೆ 6 ಗಂಟೆಗೆ ಸುಮಾರು 700 ಮಂದಿ ಪೊಲೀಸರು ಇಡೀ ಉಡುಪಿಯ ಸುತ್ತ, ಒಬ್ರು ಪ್ರಧಾನಮಂತ್ರಿ ಬಂದಾಗ ಯಾವ ತರ ಸೆಕ್ಯೂರಿಟಿ ಟೈಟ್ ಕೊಡ್ತಾ ಇದ್ರು, ಆ ಲೆವೆಲಿನ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಉಡುಪಿ ಸೂಲಿ ಮೇಲೆ ಹೋದಲ್ಲೆಲ್ಲ ಬೆಂಕಿ ಹಚ್ಚಿದ್ದವ್ರಿಗೆ ಗೊತ್ತಿದೆ ಪೊಲೀಸರಿಗೆ, ಅದಕ್ಕೋಸ್ಕರ ಅವರು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾನೆ, ಅದು ಗೊತ್ತಿದೆ ಅವರಿಗೆ, ಅದಕ್ಕೋಸ್ಕರ ಅವ್ರು ಬಿಗಿ ಬಂದೋಬಸ್ತ್ ಹಾಕಿದ್ದಾರೆ. ಉಡುಪಿಯಲ್ಲಿ ಉಡುಪಿ ಚಲೋ ದಿವಸ ಕೂಡ ಬಿಗಿ ಬಂದೋಬಸ್ತ್ ಇತ್ತು, ಉಡುಪಿ ಎಲ್ಲಾ ಕಡೆಗಳಲ್ಲಿ ಅಲ್ಲಿ ಪೊಲೀಸರು ಬಂದು ನಿಂತಿದ್ದು ಕಸವರಿಗೆ ಕಸಿದ್ಕೊಳ್ಳಿಕ ಅಂತ ಕೇಳುದು. ಅದು ಪೊಲೀಸರ ಹತ್ರನೇ ಕೇಳ್ಬೇಕು, ಅದು ನಮ್ಮ ಹತ್ರ ಕೇಳಿ. ಯಾರು ಪೊಲೀಸರ ಹತ್ರ ಅದನ್ನ ಕೆಲಸ ಮಾಡಿಸಿದ್ದೆ ಯಾರು ಹೇಳಿ? ನಾವೇನು ಯಾರದ್ದು ಕಸಬರ್ಗೆ ಎಷ್ಟು ಲಾಂಗ್ ಇರುತ್ತೆ ಅಂದ್ರೆ, ಐಬಿ ಅಂತ ಹೇಳ್ತಾರಲ್ಲ, ಇನ್ಫಾರ್ಮೇಶನ್ ಇದು ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಹೇಳ್ತಾರಲ್ಲ, ಗುಪ್ತಚರ ದಳಗಳು ಎಲ್ಲಿವರೆಗೆ ಗೆಸ್ಸಿಂಗ್ ಅಲ್ಲಿ ಮಾಹಿತಿ ಕೊಡುತ್ತೆ ಅಂದ್ರೆ, ನನಗೆ ಮೊನ್ನೆ ನಗು ಬಂತು. ಈ ಪೊಲೀಸರು ಒಂದು ಇದು ಕೊಟ್ಟಿದ್ದಾರೆ, ಹಿಂಬರ ಕೊಟ್ಟಿದ್ದಾರೆ, ಅದರಲ್ಲಿ ಎಡಪಂಥೀಯರು ಉಡುಪಿ ಚಲೋ ಕನಕನಡೆ ನಡೆಯುವ ದಿವಸ ಉಡುಪಿ ಮಠಕ್ಕೆ ಮುತ್ತಿಗೆ ಹಾಕುತ್ತಾರೆ ಎಂಬ ಕಾರಣಕ್ಕೋಸ್ಕರ ನಾವು ಇದನ್ನ ಕನಕನಡೆಗೆ ಅನುಮತಿ ನಿರಾಕರಣೆ ಮಾಡ್ತೀವಿ ಅಂತೇಳಿ ಒಂದು ಬರೀತಾರೆ. ಈ ಪೊಲೀಸರಿಗೆ ಇದೆಲ್ಲ ಅಂದ್ರೆ ಗೆಸ್ ಮಾಡೋದು ಪೊಲೀಸರು ಅಷ್ಟೇ, ನಿಜವಾದ ಗುಪ್ತಚರ ಅಲ್ಲ ಇದು. ಯಾವುದೇ ಸಂಘಟನೆ ಆ ದಿವಸ ಉಡುಪಿಯಲ್ಲಿ ಬಂದು ಉಡುಪಿ ಮಠಕ್ಕಾಗ್ಲಿ ಉಡುಪಿಗೆ ಮುತ್ತಿಗೆ ಹಾಕ್ತಾರೆ ಅಂತ ಯಾರು ಹೇಳಿಲ್ಲ. ಓಕೆ, ರೈಟ್ ರೈಟ್ ರೈಟ್, ಕಮ್ ಬ್ಯಾಕ್ ಟು ದ ಪಾಯಿಂಟ್. ಅಲ್ಲ ಗೆಳೆಯರವರು, ಇಷ್ಟೆಲ್ಲ ಆದಾಗ್ಲೂ ಕೂಡ ವಾದ ವಿವಾದಗಳ ನಡುವೆ ಯಾವುದು ಪಾಯಿಂಟ್ಸ್ ಕ್ಲಿಯರ್ ಇಲ್ಲ, ಕ್ಲಿಯರ್ ಆಯ್ತಾ ನಿಮ್ಗೆ ಯಾವ್ದಾದ್ರು ವಿಷಯ? ನಮ್ಗೆ ಬೇಕೇ ಇಲ್ಲ ಅಂತ ಬೇಕೇ ಇಲ್ಲ, ಒಂದು ಒಂದು ಅಲ್ಲ ಎರಡು ಎರಡು ನೀವು ಆವಾಗಿಂದ ತಪ್ಪು ಮಾಡ್ತಾ ಇದ್ರಿ. ಒಂದು ಎರಡು ಕಡೆ ಹರ್ಟ್ ಮಾಡಿದ್ರೆ ದಟ್ಸ್ ರಾಂಗ್. ಮತ್ತೊಂದು ಉಡುಪಿ ಯಾವ ಕಡೆ ಸ್ಪಷ್ಟ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಕ್ಲಿಯರ್ ಇದಾರೆ ಅವರು? ಅವ್ರ ಇಂಟೆನ್ಷನ್ ಏನು? ಇಂಟೆನ್ಷನ್ ಇಂಟೆನ್ಷನ್ ಅವರು ದಲಿತರು ನಮ್ಮವರೇ, ಬ್ರಾಹ್ಮಣರು ಪುಷ್ಕರಣಿ ತೊಳೆದಿದ್ದಾರೆ, ದಲಿತರು ನಮ್ಮ ಎಲ್ಲಿ ಒಲ್ಲದ ಗಂಡನಿಗೆ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾರಲ್ಲ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಲ್ಲಿ ಯಾರು ಪ್ಲೇ ಮಾಡಿದ್ರೆ ನಮಗೆ ಇಂಪಾರ್ಟೆಂಟ್ ಅಲ್ವಾ? ನಾಳೆ ಏನೇ ಮಾಡಿ ನೋಡಿ, ದಲಿತರು ದಲಿತರು ದಲಿತರ ವಿರೋಧಿ ಅಲ್ಲ ಅಂತ ಹೇಳಿದ್ರು. ಎಲೆಕ್ಷನ್ ಗೆ 1.5 ವರ್ಷ ಇದೆ ಬಾಕಿ ಇದೆ, ಬುದ್ಧಿಜೀವಿಗಳ ಹೋರಾಟ ಮಾಡ್ತಾ ಇದೆ ಅವರಿಗೆ. ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತೊಂದು ಮಗದೊಂದು ಎಡಪಂತ ಅಂತೆಲ್ಲ ನೀವು ಬಣ್ಣ ಬಳಿಬೇಡಿ. ದೇ ಆರ್ ದೇರ್ ಓನ್, ಅವರಿಗೆ ಅವರದೇ ಆದ ಅಸ್ತಿತ್ವ ಇದೆ. ಅವರು ಎಲ್ಲರೂ ಒಟ್ಟಾಗ್ತಾರೆ, ಕಾಸಿಗೋಸ್ಕರ ಎಲ್ಲರೂ ಒಟ್ಟಾಗ್ತಾರೆ. ಈ ದೇಶದಲ್ಲಿ ಯಾರು ದಲಿತ ಪರವಾಗಿದ್ದಾರೆ? ಒಂದೆರಡು ಸಂಘಟನೆಗಳನ್ನ ತೋರಿಸಿಕೊಂಡು ಇಡೀ ಭಾರತದ ಇಡೀ ವಿಶ್ವದ ಸಮಸ್ತ ದಲಿತರ ಪರವಾದ ಸಂಘಟನೆ ಅಂತ ಹೇಳಿಲ್ಲ, ಅದನ್ನ ಯಾರು ಹೇಳಿಲ್ಲ. ನಾವು ಇಡೀ ವಿಶ್ವದ ದಲಿತರ ಪರವಾಗಿ ಇಡೀ ವಿಶ್ವದ ದಲಿತರ ಸಂಘಟನೆ ಅಲ್ಲ, ದಲಿತರ ಪರವಾಗಿದೆ. ಮಾಧ್ಯಮ ಸಲಹೆಗಾರರ ಮುಖ್ಯಮಂತ್ರಿ ಸಲಹೆಗಾರ ಅಲ್ಲ, ನೂರಾರು ಜನರು
ನಿಮ್ಮದೇ ಆ ಕಡೆ ಇರುವವರು ಯುವ ಬ್ರಿಗೇಡ್ ನಲ್ಲಿರುವವರೆಲ್ಲ ಏನೇನು ಮಾಡ್ತಾ ಇದಾರೆ ಅದೆಲ್ಲ ನಮ್ಗೆ ಗೊತ್ತಿದೆ. ಬರೀ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನ್ನು ಮಾತಾಡಬೇಡಿ, ಅವರಿಗೆ ಒಂದು ಇಂಡಿಪೆಂಡೆಂಟ್ ಆದ ವ್ಯಕ್ತಿತ್ವ ಇದೆ, ಅವ್ರು ಏನ್ ಬೇಕು ಅವ್ರು ಮಾಡ್ತಾರೆ. ಅದನ್ನ ಬಿಟ್ಕೊಂಡು ನಿಮ್ಮ ವಿಶ್ವೇಶ್ವರ ಭಟ್ರು ಕೂಡ ಏನೇನೆಲ್ಲ ಮಾಡಿದ್ದಾರೆ ಮುಖ್ಯಮಂತ್ರಿ ಸಲಹೆಗಾರರು ಗೊತ್ತಿದೆ. ಅಮಿನ್ ಭಟ್ಟು ಸಮಾಜದಲ್ಲಿ ವೈಷಮ್ಯವನ್ನ ಬಿತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ವೈಷಮ್ಯ ಬಿತ್ತುವ ಒಂದು ಉದಾಹರಣೆ ತೋರಿಸಿ, ಸಮಾಜದಲ್ಲಿ ವೈಷಮ್ಯ ಬಿತ್ತುವ ಉದಾಹರಣೆಯನ್ನು ತೋರಿಸಿ. ಸಮಾಜದಲ್ಲಿ ವೈಷಮ್ಯ ಯಾರು ಕೆಲಸ ಮಾಡಿದ್ರೆ ನಮ್ಮ ಬ್ರಿಗೇಡ್ನವರ ಸೂಲಿ ಬೆಲೆ ಮಾಡಿದ್ರೆ ಇವರು ಮಾಡಲಿಲ್ಲ. ನಾಳೆ ವರ್ಗ ಸಂಘರ್ಷ ಅಂದ್ರೆ ಏನಂತ ಗೊತ್ತಿಲ್ಲ. ಹೊಸ ನಿಮ್ಮ ಮಾಧ್ಯಮ ಸಲಹೆಯನ್ನ ಕೊಡ್ಲಿಕ್ಕಿದ್ದಾರೆ. ನೀವು ವರ್ಗ ಸಂಘರ್ಷದ ಬಗ್ಗೆ ನೀವು ಮಾಡ್ತಾ ಇದಾರೆ, ಏನಂತಾನೆ ಗೊತ್ತಿಲ್ಲ. ಒಟ್ಟು ವರ್ಗ ಸಂಘರ್ಷ ನೀವು ಯಾವ್ದೊಂದು ಜನಾಂಗವನ್ನ ತೋರಿಸ್ತಾರೆ. ಯಾರ್ಯಾರಿದ್ದಾರೆ ಎಲ್ಲ ಗೊತ್ತು. ಇದೇ ನಮ್ಮ ಬ್ರಿಗೇಡ್ ನ ಸೂಲಿ ಬೆಲೆ ಎಲ್ಲೆಲ್ಲ ಹೋಗಿ ಯುವ ಮನಸ್ಸುಗಳನ್ನ ಹಾಳು ಮಾಡಿದ್ದಾನೆ ಅದು ನಮ್ಗೆ ಗೊತ್ತು. ಒಬ್ಬ ನರೇಶಣೆ ಅಂತ ಕೊಲೆ ಆರೋಪಿ ಜೊತೆಗೆ ಹೋಗಿ ಜೈಲಿಂದ ಬಿಡುಗಡೆ ಮಾಡ್ಕೊಂಡು ಬರ್ತಾರೆ, ಇವ್ರು ಉಡುಪಿಯಲ್ಲಿ ಎಂತ ಸ್ವಚ್ಛ ಮಾಡುದು. ಹೋಗಿ ಅಲ್ಲಿ ನರೇಶಣೆ ಇದು ಬಾಳಿಗನ ತಾಯಿಗೆ ಇವರು ಸಾಂತ್ವನ ನೀಡಬೇಕು. ಬಾಳಿಗನ ತಾಯಿ ಕಣ್ಣೀರಿದೆ ಇವತ್ತು ಅಲ್ಲಿ. ಇವತ್ತು ಅವನ ಏನು ಬಾಳಿಗನ ಕೊಲೆ ಮಾಡಿದ್ದಾರೆ, ಆ ರಕ್ತ ಇವತ್ತಿಗೂ ಆ ಗೋಡೆಗೆ ಅಂಟಿದೆ. ಹೋಗಿ ಅದನ್ನು ಮೊದಲು ಸ್ವಚ್ಛ ಮಾಡಲಿ. ಅದನ್ನು ಬಿಟ್ಕೊಂಡು ಈ ಸೂಲಿ ಬೆಲೆ ಆ ಒಬ್ಬ ಅತ್ಯಾಚಾರಿ ಸ್ವಾಮಿಗಳ ಜೊತೆ ಈ ನರೇಶಣೆ ಜೊತೆ ಇರುವಂತ ಒಬ್ಬ ಮನುಷ್ಯ ಉಡುಪಿಗೆ ಬಂದು ಏನು ಸ್ವಚ್ಛತೆ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದೆ, ಸಂಘಟಕರಾಗಿ 100% ಫೇಲ್ ಆಗಿದ್ದಾರೆ. ಕನಕನ್ನಡ ಅಟ್ಟರ್ ಫ್ಲಾಪ್ ಆಗಿದೆ. ರೈಟ್, ನಮಸ್ಕಾರ. ಹಲೋ ಹಲೋ ಸರ್, ಮಾತಾಡಿ. ಎಸ್ ಮಾತಾಡಿ, ನನ್ನ ಧ್ವನಿ ಕೇಳಿಸಿದೆ ನಿಮಗೆ ಸರ್? ಹೇಳಿ ಹೇಳಿ ಹೇಳಿ, ಪ್ರಶ್ನೆ ನಿಮ್ಮ ಪ್ರಶ್ನೆ ಏನಿದೆ ಹೇಳಿ. ಸಂಘದ ಬಗ್ಗೆ ಕಂದುವಟೆ ಮಾತಾಡ್ತಿದ್ದಾರೆ. ಹ್ಮ್, ಎಸ್ ಹೇಳಿ ಸರ್. ಸಂಘದ ಓಕೆ ರೈಟ್. ಸೊ ಲಾಸ್ಟ್ ಒಂದು 3-4 ನಿಮಿಷಗಳ ಕಾಲ ನಮ್ಮ ಮಾತು ಮುಗಿಸ್ಬೇಕಾಗಿದೆ. ಸ್ವಾಭಿಮಾನಿ ನಡಿಗೆ ಮುಂದಿನ ದಿನ ನಡೀತದೆ ಅಂತ, ಮುಂದೆ ಯಾವತ್ತೋ ಒಂದಿನ ನಡೀತದೆ ಅಂತ ನಿಮ್ಮ ಮಾತು ಹೇಳಿದೆ. ದ್ಯಾಟ್ ಈಸ್ ಕ್ಲಿಯರ್, ಫೈನ್. ನಿಮ್ಮ ಪಾಯಿಂಟ್ಸ್ಗಳು ಕೂಡ ಸಾಕಷ್ಟು ಕ್ಲಿಯರ್ ಆಗಿದೆ. ವಸಂತ್ ಗಿಳಿಯರವರಲ್ಲಿ ಈ ಹೊತ್ತಿನಲ್ಲಿ ಬಂದಿದ್ದೀರಿ, ಸಾಕಷ್ಟು ಪಾಯಿಂಟ್ಸ್ಗಳನ್ನು ಕೂಡ ಮಾತನಾಡಿದ್ದೀರಿ. ಈ ಹೊತ್ತಿನಲ್ಲಿ ಸ್ವಚ್ಛತೆ ಬಗ್ಗೆ ಮಾತನಾಡಬೇಕಾದ್ರೆ ರಾಮಕೃಷ್ಣ ಮಿಷನ್ ನೆನಪಾಗುತ್ತೆ. ಅವ್ರ ಪಾಡಿಗೆ ಅವರು ಸದ್ದಿಲ್ಲದೆ ಇಡೀ ಮಂಗಳೂರನ್ನು ಸ್ವಚ್ಛ ಮಾಡ್ತಾ, ಒಂದು ದೊಡ್ಡ ಆಂದೋಲನವನ್ನೇ, ದೊಡ್ಡ ಅಭಿಯಾನವನ್ನೇ ಮಾಡ್ತಾ, ಒಂದು ದೊಡ್ಡ ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದು ಖುದ್ದು ನರೇಂದ್ರ ಮೋದಿ ಅವರು ಅವರಿಗೆ ಪತ್ರ ಬರೆದ ಪ್ರಶಂಸೆ ಮಾಡಿರೋದ್ರಿಂದ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಳೋಣ. ಒಂದು ಮೊನ್ನೆ ಯಾವುದೋ ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಸರ್, ಈ ಹೀಗೆಲ್ಲ ಈ ಇಷ್ಟೊಂದೆಲ್ಲ ಮಾತುಕತೆಗಳ ನಡುವೆ, ನಮ್ಮ ಮಧ್ಯೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ನಡುವೆ ಇಷ್ಟೆಲ್ಲ ಆಗಿಯೂ ಕೂಡ ಮನಸ್ಸು ಮತ್ತು ಅಂತರಂಗ ಬಹಿರಂಗ ಎರಡೂ ಶುದ್ಧವಾಗೋದಕ್ಕೆ ಸಾಧ್ಯ ಇದೆಯಾ, ಯಾವಾಗ ಆಗುತ್ತೆ? ಇದು ಎರಡನೇ ಪ್ರಶ್ನೆ. ದುರಂತ ಸರ್. ಏನಂದರೆ ಇಂಥವೆಲ್ಲ ಸೃಷ್ಟಿಯಾದ ಕಾರಣಕ್ಕೋಸ್ಕರ ನಮ್ಮ ಉಡುಪಿ ಜಿಲ್ಲೆಯ ಜನರ ಮನಸ್ಸುಗಳನ್ನು ಒಡೆಯೋ ಸಂಚುಗಳನ್ನ ಇಟ್ಕೊಂಡು ಬಂದು ಇವ್ರು ಮಾಡೋ ಕಾರಣಕ್ಕೆ ನಮ್ಮಲ್ಲಿನ ಶಾಂತಿ ಹಾಳಾಗ್ತಾ ಇದೆ. ಇದಾಗಬಾರ್ದು ಅಂದ್ರೆ ನಾನು ಬಲಪಂತ ಕಳೆದ 10-15 ವರ್ಷದಲ್ಲಿ ಇಡೀ ಜಿಲ್ಲೆಯ ಶಾಂತಿ ಹಾಳು ಮಾಡಿದ ಯಾರು? ದಲಿತ್ರ? ಉಡುಪಿಗೆ ಬಂದ ದಲಿತ್ರ? ಇಡೀ ಸೌತ್ ಕೇಂದ್ರದ ಇಡೀ ಕರಾವಳಿ ಶಾಂತಿ ಹಾಳು ಮಾಡಿದ್ ಯಾರು? ದಲಿತ್ರ? ಎಂತ ಹೇಳ್ತೀರಿ? ನಾವು ಮನಸ್ಸುಗಳನ್ನು ಒಡಿಲಿಕ್ಕೆ ಬಂದ್ರಂತ, ಮನಸ್ಸುಗಳನ್ನು ಕಟ್ಲಿಕ್ಕೆ ಬಂದವರು ಅವರು. ಆ ದಲಿತ ಯುವಕರು ಮನಸ್ಸುಗಳನ್ನು ಕಟ್ಲಿಕ್ಕೆ ಬಂದವರು. ಕನಕ ಕೃಷ್ಣ ಸುಮ್ಮನೆ ಮಾತಾಡಬೇಡಿ. ಅದ್ಭುತವಾದಂತ ಜಗತ್ತಿಗೆ ಒಂದು ತತ್ವವನ್ನ ಸಾರದಂತ ತತ್ವವನ್ನ ಸಾರದವರು ಇವತ್ತಿಗೂ ಕನಕ ಅಲ್ಲಿ ರಥಬೀದಿಯಲ್ಲಿ ಇದ್ದಾನೆ, ಹೊರಗೆ ಹೋಗಿಲ್ಲ. ಇದನ್ನು ಎಷ್ಟು ಸಲ ತತ್ವವನ್ನು ಸಾರದವರು ಕನಕ ಅಲ್ಲಿ ಹೊರಗಡೆ ಇದ್ದಾನೆ, ಒಳಗಡೆ ಹೋಗಿಲ್ಲ ಇನ್ನು. ಕನಕ ರಥಬೀದಿಯಲ್ಲಿ ಇದ್ದಾನೆ. ಫೈನ್ ಫೈನ್ ಓಕೆ. ಬೇರೆ ಏನಾದರೂ ಹೆಮ್ಮಾಡಿಯವರೇ, ನೀವು ಲಾಸ್ಟ್ ಆಗಿ ಹೇಳೋದಿತ್ತ ದಯವಿಟ್ಟು. ಇಲ್ಲ, ಖಂಡಿತವಾಗಿ ಏನು ಕನಕನಡೆಯ ಬಗ್ಗೆ ಒಂದು ಅಟ್ಟರ್ ಫ್ಲಾಪ್ ಪ್ರೋಗ್ರಾಮ್. ಮತ್ತು ಇವರು ಏನು ಹೇಳ್ತಾ ಇದ್ದಾರೆ, ದಲಿತರು ಏನು ಇಲ್ಲಿ ಬಂದು ವರ್ಗ ಸಂಘರ್ಷ ಮಾಡ್ತಾ ಇದ್ದಾರೆ, ಹಿಂದೆ ನೋಡಿ ಯಾರೋ ಬಂದಿದೆ ಇದನ್ನೇ ಮುಂದೆ ಮಾಡುವುದು ಇದನ್ನೇ ಗೊತ್ತಾ? ಯಾರದ್ದು ಹೆಗಲ ಮೇಲೆ ಬಂದು ಕನ್ನ ಇಟ್ಟಿದ್ದಾರೆ? ವೆಸ್ಟ್ ಬೆಂಗಾಲ್ ಅಲ್ಲಿ, ಕೇರಳದಲ್ಲಿ ಮಾಡಿದ್ದನ್ನು ಉಡುಪಿಯಲ್ಲಿ ಮಾಡ್ಲಿಕ್ಕೆ ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳೆಯುವ ವೀಕ್ಷಕರೇ, ವಸಂತ ಗಿಳಿಹಾರ್ ಅವರು ಒಬ್ಬರು ಸಾಮಾನ್ಯ ನಾಗರಿಕರಾಗಿ ಅಲ್ಲ, ಪ್ರೊಫೆಷನಲಿ ಅವರೊಬ್ಬರು ಪತ್ರಕರ್ತರಾದ್ರೂ ಕೂಡ ಇವತ್ತು ಒಬ್ಬರು ನಾಗರಿಕನಾಗಿ
ಇದೆಲ್ಲವನ್ನ ನೋಡಿಕೊಂಡು ಬಂದಂತ ಒಬ್ಬ ಒಬ್ಬರು ಪ್ರತಿನಿಧಿಯಾಗಿ, ನಾಗರಿಕರ ಪ್ರತಿನಿಧಿಯಾಗಿ ಬಂದಿದ್ದಾರೆ. ಶಶಿಧರ್ ಹೆಮ್ಮಾಡಿ ಅವರು ಬಹಳ ನಾಗರಿಕರ ಪ್ರತಿನಿಧಿಯಾಗಿಯೇ ಬಂದಿದ್ದೀರಿ. ಹೌದು, ಅವರು ಕೂಡ ಪ್ರೊಫೆಷನಲಿ ಒಬ್ಬರು ಪತ್ರಕರ್ತರಾಗಿಯೇ ಬಂದವರು. ಖಂಡಿತ 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 ಶಶಿಧರ್ ಹೆಮ್ಮಾಡಿ ಅವರೇ ತುಂಬಾ ಹತ್ತಿರದಿಂದ ಗಮನಿಸ್ತಾ ಬಂದವರು. ಒಂದು ಸಂಘಟನೆ ಒಳಗಡೆ ಇವರು ಒಳಗೊಂಡಿದ್ದಾರೆ, ಸಂಘಟನೆ ಒಳಗಡೆ ಒಳಗೊಂಡಿದ್ದೇವೆ, ಸಂಘಟನೆ ಹೊರಗೂ ಇರ್ತೇವೆ. ಯಾವ್ದನ್ನ ಯಾವ ಆಂಗಲ್ ನಲ್ಲಿ ನೋಡ್ಬೇಕು ಅದು ಗೊತ್ತಿದೆ. ಪತ್ರಕರ್ತನಾಗಿ ಏನ್ ಮಾಡ್ಬೇಕು, ಸಂಘಟನೆ ಒಳಗಿದ್ದು ಏನ್ ಮಾಡ್ಬೇಕು, ಹೊರಗಿದ್ದಾಗಿ ದಲಿತರ ದಮನಿತರ ಪರವಾಗಿ ಒಬ್ಬ ವ್ಯಕ್ತಿ ಏನು ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದ್ದೇವೆ, ಅದನ್ನ ಮಾಡ್ಬೇಕು. ಆದ್ರೆ ಇವರು ಯಾವ್ದು ಹೇಳಿ, ಯಾರ ಯಾರದ ಹಿಂದ್ಗಡೆ ನಿಂತ್ಕೊಂಡು ಮರೆಯಲ್ಲೇ ನಿಂತ್ಕೊಂಡು ಇದರಿಂದ ಶಾಂತಿ ಕದಡಬಾರದು, ಕದಡುವುದಿಲ್ಲ. ಉಡುಪಿಗೆ ಏನು ಆಗೋದು ಇಲ್ಲ, ಅದು ಏನು ಆಗುದಿಲ್ಲ. ಯಾರು ಏನೇ ಬಂದ್ರು ಏನು ಆಗುದಿಲ್ಲ. ನಥಿಂಗ್ ವಿಲ್ ಹ್ಯಾಪನ್, ನಥಿಂಗ್ ವಿಲ್ ಹ್ಯಾಪನ್. ವಿ ಹ್ಯಾವ್ ಅನ್ ಇಂಟೆನ್ಷನ್, ಅಲ್ಲ ಪಂಕ್ತಿ ಭೇದ ಹೋಗ್ಬೇಕು, ಒಟ್ಟಿಗೆ ಊಟ ಮಾಡ್ಬೇಕು, ಸಮಾನತೆ ಬರ್ಬೇಕು. ರೈಟ್ ರೈಟ್. ಇಲ್ಲಿ ಏನೂ ಆಗೋದಿಲ್ಲ. ಮೊನ್ನೆ ಯಾವುದೋ ಸಿನಿಮಾದಲ್ಲಿ ಒಂದು ನೋಡ್ತಿದ್ದೆ, ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಇಲ್ಲಿ ಬಗ್ಗೋದು ಬರೀ ಪ್ರೀತಿಗೆ ಮಾತ್ರ, ದ್ವೇಷಕ್ಕಲ್ಲ, ಅಸೂಯೆಗಲ್ಲ. ಇಲ್ಲಿ ಅಂತರಂಗನೂ ಶುದ್ಧಿ ಆಗ್ಲಿ, ಬಹಿರಂಗನೂ ಶುದ್ಧಿ ಆಗ್ಲಿ, ಈ ದೀಪಾವಳಿ ಬರ್ತಾ ಇದೆ, ಈ ದೀಪಾವಳಿ ಎಲ್ಲರ ಮನಸ್ಸು ಬೆಳಗಲಿ ಅಂತ ನಾನು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಹೇಳಿ ಗೆಳೆಯರ. ಒಂದು ಕಡ್ಡಿಯನ್ನ, ಒಂದು ಕಡ್ಡಿ ಪೆಟ್ಟಿಗೆಯಿಂದ ಕಡ್ಡಿಯಿಂದ ಕಡ್ಡಿಗೀರಿ ದೀಪವನ್ನ ಹಚ್ಚಬಹುದು. ಕರೆಕ್ಟ್. ಬೆಂಕಿಯನ್ನು ಹಾಕಬಹುದು. ಕರೆಕ್ಟ್. ಕೆಲವರು ಬೆಂಕಿ ಹಾಕುವ ಕೆಲಸವನ್ನ ಮಾಡ್ತಾರೆ, ನಾವು ದೀಪವನ್ನು ಬೆಳುವ ಕೆಲಸವನ್ನ ಮಾಡ್ತೇವೆ. ಈ ಫಿಲಾಸಫಿ ಎಲ್ಲ ನಾವು ಕೇಳಿದೀವಿ. ಯಾವ ದಿವಸ ಈ ದೇಶದ ದಲಿತರನ್ನ, ಈ ದೇಶದ ಬೇರೆ ಜನರು ಏನಿದ್ದಾರೆ, ಅಥವಾ ಅಪ್ಪರ್ ಕ್ಲಾಸ್ ಜನರಿರ್ಬೋದು, ಅಥವಾ ಇಡೀ ಒಟ್ಟು ಸಮಾಜ, ಇಡೀ ಒಟ್ಟು ಸಮಾಜ ಅಂತ ಹೇಳ್ಕೊಳ್ಳಿ, ಇಡೀ ಒಟ್ಟು ಸಮಾಜ ಈ ದೇಶದ ದಲಿತರನ್ನ ಮುಕ್ತವಾಗಿ ಯಾವ ದಿವಸ ಪ್ರೀತಿಸುತ್ತೋ ಆವಾಗಲೇ ನಿಜವಾದ ಶಾಂತಿ, ಅದೇ ನಿಜವಾದ ಪ್ರೀತಿ. ರೈಟ್. ಥ್ಯಾಂಕ್ ಯು ಶಶಿಧರ್ ಹೆಮ್ಮಾಡಿ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು. ಆ್ಯಂಡ್ ವಸಂತ ಗಿಳಿಯರ್ ಅವರೇ, ತುಂಬಾ ಥ್ಯಾಂಕ್ಸ್. ಬಹಳ ದೂರದಿಂದ ಇಬ್ಬರು ಬಂದಿದ್ದೀರಿ, ಈ ಡಿಬೇಟಲ್ಲಿ ಭಾಗವಹಿಸಿದ್ದೀರಿ, ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಂಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈ ಹೊತ್ತಿನ ಕಾರ್ಯಕ್ರಮ ಇದಿಷ್ಟೇ. ನಾನು ಮತ್ತೆ ಅದೇ ಮಾತನ್ನು ಹೇಳ್ತೇನೆ, ಇಲ್ಲಿ ದ್ವೇಷ, ಅಸೂಯೆ, ನಿಂದನೆ ಇದು ಯಾವುದೂ ಬೇಡ. ಇದೆಲ್ಲವನ್ನು ಮೀರಿದ್ದು ಅಂತಿದ್ರೆ ಅದು ಮನುಷ್ಯತ್ವ, ಅದು ಯಾವ ತತ್ವಗಳಿಗಿಂತನೂ ಎಲ್ಲವನ್ನ ಮೀರಿದ್ದಿದ್ರೆ ಅದು ಮನುಷ್ಯತ್ವ ಮತ್ತು ಬಂಧುತ್ವ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೆ. ನಿಮ್ಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.